ನಾವು ಒಂದು ಬೈಬಲ್ ಅಂತ ಪ್ರಮುಖವಾಗಿರುತ್ತೆ ರಾಜ್ಯದ ಬಗ್ಗೆ ಏನ್ ಮಾಡೋಣ ನಾವು ಓದೋಣ ಅಂದ್ರೆ ಸೋಗೆ ಯಾರಪ್ಪ ಅದು ಬೈಬಲ್ ಏನಂತ ಪ್ರಮುಖವಾಗಿರೋ ರಾಜ್ಯ ಆ ರಾಜ್ಯದ ಬಗ್ಗೆ ತುಂಬಾ ಅನೇಕ ಜಾಗದಲ್ಲಿ ಬೈಬಲ್ ಅಂತ ಬರೆದಿದೆಯಲ್ಲ ಆ ರಾಜ್ಯ ಯಾವುದು ಅಂತ ನೋಡೋದಂದ್ರೆ ಅದೇ ನಮ್ಗೆ ಇಸ್ರೇಲ್ ರಾಜ್ಯ ಅಂದ್ರೆ ದೇವರ ವಾಗ್ದಾನ ಮಾಡಿದಂತ ಇಸ್ರೇಲ್ ರಾಜ್ಯದಲ್ಲಿರುವಂತ ಅನೇಕ ಒಂದು ಅದ್ಭುತ ಕಾರ್ಯಗಳು ನಾವ್ ಏನ್ ಮಾಡೋಣ ಇವತ್ತು ಓದೋಣ ಅಂದ್ರೆ ಅದಕ್ಕೆ ನೋಡಿ ಇದು ಆರಂಭ ಮಾಡ್ಬೇಕಾದ್ರೆ ಒಂದು ವಚನ ಓದೋಣ ಯೆರೆಮೀಯ 32:20 ಯೆರೆಮೀಯ 32:20 ಯಾರು ಓದ್ತೀರಾ ಯೆರೆಮೀಯ 32:20 ನಾನು ಓದ್ತೀನಿ ಬ್ರದರ್ ಓದಿ ಸರ್ ನೀನು ಐಗುಪ್ತ ದೇಶದಲ್ಲಿ ಮಹತ್ ಕಾರ್ಯಗಳನ್ನು ಉತ್ಪತ್ತಗಳನ್ನು ನಡೆಸಿ ಈ ದಿನದವರೆಗೂ ಇಸ್ರಾಯೇಲಿಯೂ ಇತರ ಜನರಲ್ಲಿಯೂ ಅವುಗಳನ್ನು ಮಾಡುತ್ತಾ ಬಂದು ಹೆಸರನ್ನು ಪಡೆದುಕೊಂಡಿ ವೆರಿ ಗುಡ್ ಅದರ ಇಸ್ರೇಲ್ ಅಲ್ಲಿ ಮತ್ತೆ ಮತ್ತೊಂದು ಎಲ್ಲಾ ದೇಶಗಳಲ್ಲಿ ಐಗುಪ್ತ ದೇಶಗಳಲ್ಲಿ ಅನೇಕ ಮಹತ್ ಕಾರ್ಯಗಳನ್ನ ಮಾಡ್ತಾ ಬಂದು ದೇವ್ರೇ ಮಾಡ್ತಾರೆ ಹೆಸರನ್ನ ಪಡ್ಕೊಂತ ಇದಾರೆ ಅಂತ ಅಂದ್ರೆ ದೇವ್ರ ಐಗುಪ್ತ ದೇಶದಲ್ಲಿ ಒಂದೇಂತಾರೆ ಏನಿಟ್ಟಿದ್ದಾರೆ ಅಂತಂದ್ರೆ ಮತ್ತೆ ಇಸ್ರೇಲ್ ಅಲ್ಲಿ ಒಂದು ವಿಶೇಷವಾಗಿರುವಂತಹ ಮಹತ್ ಕಾರ್ಯಗಳನ್ನ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ನಾವು ಕಳೆದ ವಾರ ನೋಡಿದ್ರೆ ಇದು ದೇವರು ಐಗುಪ್ತ ದೇಶದಲ್ಲಿ ಇಟ್ಟಂತ ಒಂದು ಮಹತ್ ಕಾರ್ಯ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಬಗ್ಗೆ ಏನ್ ಮಾಡಿದ್ ನಾವು ಓದಿ ಇನ್ಕೊಂಡ್ರಿ ಅದರ ಸೊ ಪಿರಮಿಡ್ ಹೆಂಗೆ ಕಟ್ಟಿದ್ರು ಅದಲ್ಲಿರಂತ ಕೋಣೆಗಳು ಅದರಲ್ಲಿರಂತ ಕೋಣೆಗಳಿಗೆ ಅರ್ಥಗಳೇನು ಅದರ ಅಸ್ವಾ ನೋಡ್ಬೇಕ್ರೆ ಅದು ಎರಡು ರಕ್ಷಣೆಗಳಿಗೆ ಇದೆ ಅಲ್ಲಿ ಛಾಯೆಗಳಾಗಿದೆ ನೋಡಿದ್ರಿ ಅದ ಪರಲೋಕ ರಕ್ಷಣೆ ಭೂಲೋಕದ ರಕ್ಷಣೆ ಅಂತ ನೋಡಿದ್ರಿ ಅದರ ಸೊ ಆ ರೀತಿ ಮತ್ತೆ ಇಸ್ರೇಲ್ ಅಲ್ಲಿ ದೇವರು ಇಟ್ಟಿರಂತ ಅದ್ಭುತ ಯಾವುದು ಆ ಅದ್ಭುತದಿಂದ ನಮಗೇನ್ ಪಾಠ ಇದೆ ಇದ್ರಲ್ಲಿ ದೇವ್ರ ಯೋಜನೆ ಹೆಂಗಿಟ್ಟಿರ ಅಂತ ನೋಡೋದ ಅದೇ ನೋಡಿದ್ದೀನಿ ದೇವರು ಇಸ್ರೇಲ್ ನ ಏನ್ ಕಾದ್ಕೊಂಡ್ರು ಅಂತ ನೋಡ್ಬೇಕ್ರೆ ಇಸ್ರೇಲ್ ಅಲ್ಲಿ ವಿಶೇಷವಾಗಿರುವಂತ ಅದ್ಭುತ ಕಾರ್ಯಗಳು ಏನಾಗಿದೆ ಅಂದ್ರೆ ಅದ ಜಿಯೋಗ್ರಫಿಕಲ್ ಲೊಕೇಶನ್ ಹಿಸ್ಟಾರಿಕಲ್ ಲೊಕೇಶನ್ ಏನಾಗಿದೆ ಅಂದ್ರೆ ತುಂಬಾ ಅಡಗಿದೆ ಅಂದ್ರ ಹೆಂಗಪ್ಪ ಅಂತ ನೋಡೋ ಅಂತಂದ್ರೆ ನಾವೇನ್ ನೋಡ್ಬೋದು ಅಂತಂದ್ರೆ ಏನ್ರಿ ಇಸ್ರೇಲ್ ಅಲ್ಲಿ ಏನ್ರಿ ಜೆರುಸಲೇಮ್ ಅಂತ ಇದೆ ನಿಮ್ಗೆಲ್ಲರಿಗೂ ಚೆನ್ನಾಗ್ ಗೊತ್ತು ಇಸ್ರೇಲ್ ಇದೆ ಯೆರುಸಲೇಮ್ ಅಂತ ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಅಂದ್ರ ಸೊ ಅದಕ್ಕೆ ಯೆರುಸಲೇಮ್ ಅಂತ ನೋಡ್ಬೇಕಾದ್ರೆ ಏನ್ರಿ ಆ ಯೆರುಸಲೇಮ್ ಮೇಲೆ ಒಂದು ಮೌಂಟ್ ಝಯಾನ್ ಅಂತ ಏನಾಗಿತ್ತು ಒಂದು ಪರ್ವತ ಇತ್ತು ಅದರ ಆ ಪರ್ವತದ ಮೇಲೆ ಏನ್ರಿ ದಾವಿದ ಅರಸನ ಒಂದ್ ಏನಾಗಿತ್ತು ಒಂದು ಕೋಟೆ ಇತ್ತು ಅದರ ಸದ್ಯ ನೋಡ್ಬೇಕ್ರೆ ಏನ್ರಿ ಇದು ಏನಕ್ಕೆ ಒಂದು ಛಾಯೆ ಅಂತಂದ್ರೆ ಬೈಬಲ್ ಅವ್ರ ಪ್ರಕಟಣೆ ಪುಸ್ತಕದವ್ರು ಹೋದ್ರೆ ನಾವೇನ್ ತಗೋತೀರಿ ಹೆಮನ್ಲಿ ಜೆರುಸಲೇಮ್ ಪರಲೋಕದ ಯೆರುಸಲೇಮ್ ಅಂತ ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ ಸದ್ಗೆ ಪರಲೋಕದ ಯೆರುಸಲೇಮ್ ಅದರ ಏನಪ್ಪ ಇದು ಪರಲೋಕದ ಯೆರುಸಲೇಮ್ ಕೇಳಿಸ್ತಿಲ್ಲ ವಾಯ್ಸ್ ಬ್ರೇಕ್ ಆಗ್ತಿದೆ ಓಕೆ 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 ಸ್ವಲ್ಪ ಇಂಟರ್ನೆಟ್ ಇಲ್ಲಿ ಪ್ರಾಬ್ಲಮ್ ಇದೆ ಸೊ ಅದನ್ನ ಕೇಳಿ ಹಾ ಓಕೆ ಇವಾಗ ಕೇಳಿಸ್ತಿದ್ಯಾ ಪ್ರಾಬ್ಲಮ್ ಇಲ್ವಾ ಇಲ್ಲ ಕೇಳಿಸ್ತಿಲ್ಲ ಅವರು ಒಬ್ಬ ವಿಡಿಯೋ ಆನ್ ಮಾಡಿದ್ದಾರೆ ಮ್ಯೂಟ್ ಮಾಡಿಲ್ಲ ಹಾ ಓಕೆ ಮೂರು ಜನ ನಾಲ್ಕು ಐದು ಜನ ಓಕೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಮಾಡ್ತೀನಿ ರೀ ಸ್ಟಾಪ್ ವಿಡಿಯೋ ಓಕೆ ಹಾ ಬ್ರದರ್ ಈಗ ಕೇಳಿಸ್ತಿದೆ ಓಕೆ ಬ್ರದರ್ ರಾಜು ಬ್ರದರ್ ಕೇಳಿಸ್ತಿದೆ ಈಗ ಹಾ ಇವಾಗ ಕೇಳಿಸ್ತಿದ್ಯಾ ಹ್ಞೂ ಬ್ರದರ್ ಓಕೆ ಒಂದ್ ನಿಮಿಷ ಹಂಗೇ ಇರ್ತೀನಿ ಎಲ್ಲಾರು ವಿಡಿಯೋನ ಮೀಟ್ ಮಾಡ್ಬಿಡ್ತೀನಿ ಹಂಗೇರಿ ಇಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ನೆಟ್ವರ್ಕ್ ಇಲ್ಲ ಇವತ್ತು ಯಾಕೋ ಸರಿ ಇವತ್ತು ನಮ್ಮ ಮಾತ್ರ ಕೇಳಿಸ್ತಿದ್ಯಾ ಯಾವಾಗ್ಲೇ ಹ್ಞೂ ಬ್ರದರ್ ಇವಾಗ ಬಹಳ ಕ್ಲಿಯರ್ ಕೇಳಿಸ್ತೀವಿ ಈಗ ಓಕೆ ಆಮೇಲೆ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಿದ್ಯಾ ಪವರ್ ಪಾಯಿಂಟ್ ಕಾಣಿಸ್ತಿದ್ಯಾ ಕಾಣ್ತದೆ ಓಕೆ ಇವತ್ತು ಹಂಗಾರೆ ಏನ್ ಮಾಡೋಣ ಅಂದ್ರೆ ಇದನ್ನ ಹಿಂಗೆ ಕಂಟಿನ್ಯೂ ಮಾಡೋಣ ವಿಡಿಯೋ ಆಫ್ ಮಾಡ್ಕೊಂಡು ಓಕೆನಾ ಯಾರು ವಿಡಿಯೋ ಆನ್ ಮಾಡ್ಕೊಂಡು ಹೋಗ್ಬಿಡಿ ಸರಿ ನೋಡ್ಬೇಕಾದ್ರೆ ಏನಂತ ನೋಡ್ತೀರಿ ಅಂತಂದ್ರೆ ಇಸ್ರೇಲ್ ಅಲ್ಲಿ ದೇವರು ಅನೇಕ ಮಹತ್ ಕಾರ್ಯಗಳು ಇಟ್ಟಿದ್ರೆ ನೋಡ್ತೀರಿ ಏನಪ್ಪ ಅದು ಮಹತ್ ಕಾರ್ಯಗಳು ಅಂತಂದ್ರೆ ಇಸ್ರೇಲ್ ಅಲ್ಲಿ ಇರಂತ ಫಿಸಿಕಲ್ ಲೊಕೇಶನ್ ಅಲ್ಲಿ ನಮ್ಗೆ ಅನೇಕ ಪಾಠಗಳಿದೆ ನೋಡಿ ಬೈಬಲ್ ಏನ್ ನೋಡ್ತೀರಿ ಯೆರುಸಲೇಮ್ ಬಗ್ಗೆ ಓದ್ತೀರಿ ಪ್ರಕಟಣೆ ಪುಸ್ತಕದಲ್ಲಿ ಏನಂತ ಓದ್ತೀರಿ ಪರಲೋಕದ ಯೆರುಸಲೇಮ್ ಮೇಲನ ಯೆರುಸಲೇಮ್ ಅಂತ ನೋಡ್ತೀರಿ ಹಂಗಂದ್ರೆ ಅಲ್ಲಿ ಭೂಲೋಕದಲ್ಲಿ ಇರಂತ ಯೆರುಸಲೇಮ್ ಅಂದ್ರೆ ಮೇಲನ ಬರುವಂತ ಯೆರುಸಲೇಮ್ ಏನಾಗಿದೆ ಅದು ಅದು ಛಾಯೆ ಆಗಿದೆ ಅಂತ ನೋಡ್ತೀರಿ ಅಲ್ವರ ಅಲ್ಲಿ ಇಸ್ರೇಲ್ ಅಲ್ಲಿ ಅನೇಕ ಒಂದು ಕಾರ್ಯಗಳು ಏನ್ ಮಾಡೋದು ನಮ್ಗೆ ನಮ್ಗೆ ಅರ್ಥಭರಿತವಾಗಿ ಏನ್ ಮಾಡೋದು ಓಕೆ ಅಲ್ವರ ಸದ್ಗೆ ಏನಾಗಿದೆ ಅಂದ್ರೆ ಅದಕ್ಕೆ ಅರ್ಥಭರಿತವಾಗಿ ಏನಾಗಿದೆ ಅದು ಅಲ್ಲಿ ಇದೆ ಅಂತ ನೋಡ್ತೀರಿ ಅಲ್ವರ ಸೊ ಅದೇ ತರ ನೋಡಿದ್ರೆ ಗ್ರೇಸ್ ಸಿಸ್ಟರ್ ಸ್ವಲ್ಪ ವಿಡಿಯೋ ಆಫ್ ಮಾಡ್ಕೊಳ್ಳಿ ಇಲ್ಲಿ ನೆಟ್ ತುಂಬಾ ಸ್ಲೋ ಇದೆ ಇವತ್ತು ನಮ್ದು ಹಾ ಓಕೆನಾ ಜಾನ್ ಬದರ್ ನೀವು ಕೂಡ ಸ್ವಲ್ಪ ವಿಡಿಯೋ ಆಫ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು ನೆಟ್ ಸ್ವಲ್ಪ ಸ್ಲೋ ಇದೆ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು ಓಕೆ ಕೇಳಿಸ್ತಾ ಇದ್ದೀನಿ ಎಲ್ಲರಿಗೂ
ಗುಡ್ ಅದಕ್ಕೆ ಏನ್ರಿ ಇಲ್ಲಿ ಯೆರೂಸಲೇಮ್ ಅಂದ್ರೆ ಏನ್ರಿ ಹೊಸ ಯೆರೂಸಲೇಮ್ಗೆ ಒಂದು ಛಾಯೆ ಆಗಿದೆ. ಅದೇ ತರಬೇಕಾದ್ರೆ ಇಸ್ರೇಲ್ಗಳಿಗೆ ಹೋರಾಟ ಮಾಡಕ್ಕೆ ಪ್ರೇರಣೆ ಮಾಡಿದ್ರು, ಅನೇಕ ಶತ್ರುಗಳನ್ನ ಇಟ್ಟಿದ್ರು. ಆ ಶತ್ರುಗಳು ಏನಕ್ಕೆ ಛಾಯೆ ಅಂತಂದ್ರೆ, ನಾವು ಐಗುಪ್ತ ದೇಶ ಬಿಟ್ಟು ಲೋಕನ ಬಿಟ್ಟು ಪರಮ ಕಾನನ್ಗೆ ಹೋಗ್ಬೇಕಾದ್ರೆ ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಅನೇಕ ಒಂದು ವೈರಿಗಳನ್ನ ಮಾಡೋಕೆ ನಾವು ದಾಟ್ಕೊಂಡು ಹೋಗ್ಬೇಕು. ಅದೇ ನೂತನ ಸೃಷ್ಟಿ ಕ್ರೈಸ್ತರಾಗಿರೋ ನಮಗೆ ನಮ್ಮ ಜೀವನದಲ್ಲಿರುವಂತ ಅನೇಕ ಹೋರಾಟಗಳನ್ನ ಏನ್ ಮಾಡಿದ್ರೆ ಆ ಶತ್ರುಗಳ ಮುಖಾಂತರ ನಡೆಸಿದಾರೆ. ಅಂದ್ರೆ ಅಶೋ ಶತ್ರುಗಳು ಬಂದು ಅಟ್ಯಾಕ್ ಮಾಡುದು, ಅವ್ರು ಯಾವ ವಿಧದಲ್ಲಿ ಅಟ್ಯಾಕ್ ಮಾಡಿದ್ರು, ಇಸ್ರೇಲ್ ಯಾವ ವಿಧದಲ್ಲಿ ಜಯಿಸಿದ್ರು, ನಾವ್ ಹೆಂಗಿರ್ಬೇಕು ಅವ್ರ ಜೊತೆಗೆ, ನಮ್ಮ ಶತ್ರುಗಳನ್ನ ನಾವು ಅಟ್ಯಾಕ್ ಮಾಡ್ಬೇಕಾದ್ರೆ ನಾವ್ ಹೆಂಗಿರ್ಬೇಕು, ನಾವ್ ಅದ್ ಹೆಂಗೆ ಜಯಿಸ್ಬೇಕು ಅಂತ ಮಾಡೋದು ನಮ್ಗೆ ಇದ್ನಲ್ಲ ಒಂದು ಪಾಠ ನಮ್ಗೆ ಮಾಡೋದೆ ಅಲ್ಲೇ ಇಟ್ಟಿದ್ದಾರೆ. ಅದರ ಇದೇ ತರ ಇನ್ನೊಂದು ಮುಖ್ಯವಾಗಿರೋಂತ ಒಂದು ಏನಂದ್ರೆ ಒಂದು ಅಂಶ ಇಸ್ರೇಲ್ ಅಲ್ಲಿ ಇಟ್ಟಿರೋ ದೇವ್ರು ಯಾವ್ದಪ್ಪ ಅಂತಂದ್ರೆ ಯೋರ್ದನ್ ನದಿ. ಅದರ ಸದ್ಯ ಹೇಳೋದಕ್ಕೆ ಯೋರ್ದನ್ ನದಿ ಅಂತ ನಿಂತ ತಕ್ಷಣ ಯೋರ್ದನ್ ನದಿಲಿ ಏನಾಗಿದೆ ಅಂದ್ರೆ ಅನೇಕ ವಿಶ್ವಾಸ ವಿಶೇಷವಾಗಿರುವಂತಹ ಕೆಲಸಗಳು ಏನಾಗಿದೆ ಅಲ್ಲಿ ಅಲ್ಲಿ ನಡೆದಿದೆ. ಅಲ್ಲರ ಅದೇ ನೋಡ್ಬೇಕ್ರಿ ಏನ್ರಿ, ನಮ್ಮ ಒಂದು ಯೇಸು ಕ್ರಿಸ್ತನ ಒಂದು ಜನಸ್ಥಾನ ತೊಗೊಂಡಿದ್ದೆಲ್ಲಪ್ಪ ಅಂತಂದ್ರೆ ಏನ್ರಿ ರಿವರ್ ಜೋರ್ಡನ್. ಅದೇ ರೀತಿ ನಾವೇನಂತ ನೋಡ್ತೀರಿ ಅಂತಂದ್ರೆ ಏನ್ರಿ ನಾಮಾನ್ ಅದರ ನಹಮಾನ್ ಅದರ ಅವನೇನ್ ಮಾಡ್ತಾನೆ ಏನ್ರಿ ಆ ಒಂದು ಇದ್ರಲ್ಲಿ ಯೋಧನ್ ನದಿಲಿ ಏನ್ ಮಾಡ್ತಾನ ಅವ್ನು ಏಳು ಸತಿ ಅವ್ನೇನ್ ಮಾಡ್ತಾನ ಅವನು ಮುಳುಗಿ ಜ್ಞಾನಸ್ಥಾನ ಏನ್ ಮಾಡ್ತಾನ ಅವ್ನು ತಗೊಂತಾನೆ ಅಲ್ಲರ ಸ್ವಲ್ಪ ಜ್ಞಾನಸ್ಥಾನ ಕ್ಷಮಿಸಿ ಆ ಒಂದು ಏನ್ ಮಾಡ್ತಾರೆ ಅವನು ಅವ್ನ ಮೈನಲ್ಲಿರಂತ ಲೆಪ್ರಸಿನ ಹೋಗೋದಕ್ಕೆ ಏನ್ ಮಾಡ್ತಾನೆ ಅವನು ಯೋರ್ದನದಲ್ಲಿ ಅವನು ಏಳು ಸತಿ ಏನ್ ಮಾಡ್ತಾನ ಅವನು ಮುಳುಗ್ತಾನೆ. ಅದರ ಅದೇ ತರ ನೋಡ್ಬೇಕ್ರೆ ಏನ್ರಿ ಇಸ್ರೇಲ್ ಜನಗಳು ಮಂಜುಷ ಪೆಟ್ಟಿ ಎತ್ಕೊಂಡು ಹೋಗೋದು ಎಲ್ಲಿ ಅಂತ ನೋಡ್ತಿ ಅಂದ್ರೆ ಏನ್ರಿ ಆ ದಾಟ್ಕೊಂಡು ಕನನ್ ದೇಶಕ್ಕೆ ಹೋಗ್ಬೇಕ್ರೆ ಯೋಧ ನೋಡಿದ್ರೆ ದಾಟ್ಕೊಂಡು ಏನ್ ಮಾಡ್ತಾರೆ ಅವ್ರು ಮನುಷ್ಯ ಪೆಟ್ಟಿ ಎತ್ಕೊಂಡು ಹೋಗ್ತಾರೆ. ಆಮೇಲೆ ಎಲಿಯ ಎಲಿಶಾ ಆ ನೀರ್ನ ಏನ್ ಮಾಡೋದು ಎರಡು ಭಾಗವಾಗಿ ವಿಭಾಗಿಸಿ ಏನ್ ಮಾಡೋದು ಅವ್ರು ದಾಟ್ಕೊಂಡು ಹೋಗೋದು. ಸೊ ಇವೆಲ್ಲ ನಡೆದಿದ್ದೆಲ್ಲಪ್ಪ ಅಂತಂದ್ರೆ ಏನ್ರಿ ರಿವರ್ ಜೋರ್ಡನ್ ಅಂತಂದ್ರೆ ಅದು ಮಾತ್ರ ಅಲ್ಲ ಸ್ನಾನಿಕನಾದ ಯೋಹಾನ ಅದರ ತನ್ನ ಒಂದು ಮಿನಿಸ್ಟ್ರಿ ಅವ್ರು ಮಾಡಿದ್ದು ಎಲ್ಲಪ್ಪ ಅಂತಂದ್ರೆ ನೋಡ್ಬೇಕಂದ್ರೆ ಏನ್ರಿ ರಿವರ್ ಜೋರ್ಡನ್ ಅದರ ಸರಿಗೆ ಈ ರಿವರ್ ಜೋರ್ಡನ್ ನಮ್ಗೆ ಏನ್ ಪಾಠ ಇದೆ ಅಂತ ನಾವೇನ್ ಮಾಡೋಣ ಅದಕ್ಕೆ ರಿವರ್ ಜೋರ್ಡನ್ ಅಂತ ಹೇಳ್ಬೇಕಾದ್ರೆ ಈ ರಿವರ್ ಜೋರ್ಡನ್ ಅಂದ್ರೆ ಈ ಪದದ ಅರ್ಥ ಏನಪ್ಪ ಅಂತಂದ್ರೆ ಡಿಸೆಂಡರ್ ಅಂದ್ರೆ ಇಳುವಿಕೆ ಅಂತ ಅರ್ಥ. ಅಂದ್ರೆ ಏನಕ್ಕೆ ಡಿಸೆಂಡರ್ ಅಂತ ಹೆಸಿಟ್ಟಿದ್ದಾರೆ, ಏನಕ್ಕೆ ಇಳುವಿಕೆ ಅಂತ ಹೆಸಿಟ್ಟಿದ್ದಾರೆ ಅಂತಂದ್ರೆ ಈ ಒಂದು ಜೋರ್ಡನ್ ನದಿ ಅತಿ ವೇಗವಾಗಿ ಅತಿ ಕಮ್ಮಿ ಡಿಸ್ಟೆನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಹೈಯೆಸ್ಟ್ ಅಂತ ಲೆವೆಲ್ ಇಂದ ಅಲ್ವರ ಲೋಯೆಸ್ಟ್ ಲೆವೆಲ್ಗೆ ಏನಾಗ್ತದ ಅದು ಟ್ರಾವೆಲ್ ಮಾಡೋದ್ರಿಂದ ಅತಿ ಫಾಸ್ಟ್ ಆಗಿ ಟ್ರಾವೆಲ್ ಮಾಡೋದ್ರಿಂದ ಅದಕ್ಕೆ ಹೆಸಿಟ್ಟಿರೋದು ಏನ್ರಿ ಡಿಸೆಂಡರ್ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ 9200 ಫೀಟ್ ಅಬೌವ್ ಸೀ ಲೆವೆಲ್ ಇಂದ ಹಿಡಿದು ಏನ್ರಿ 1300 ಫೀಟ್ ಬಿಲೋ ಸೀ ಲೆವೆಲ್ಗೆ ಜಸ್ಟ್ ಏನ್ರಿ ಸ್ಮಾಲ್ ಡಿಸ್ಟೆನ್ಸ್ ಆಫ್ 100 miles ಅಲ್ಲಿ ಏನ್ ಮಾಡ್ತಾರೆ ಇದು ಇದಕ್ಕೆ ಕವರ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಯೋರ್ದನ್ ಅಂತ ಏನ್ ಮಾಡಿದ್ರೆ ಅಂತ ಹೆಸಿಟ್ಟ ಜಸ್ಟ್ ಡೌನ್ ಅಂತ ಡೌನ್ ಅಂತ ಡಿಸೆಂಡರ್ ಅಂತೇನ್ರಿ ಆ ಪದದ ಅರ್ಥ. ಅದರ ಸರಿ ನೋಡ್ಬೇಕ್ರೆ ಈ ಯೋರ್ದನ್ ನದಿ ಮೊದಲು ಎಲ್ಲಪ್ಪ ಆರಂಭ ಆಗ್ತದೆ ಅಂತಂದ್ರೆ ಇಸ್ರೇಲ್ಗೆ ಹೋಗಿದ್ರೆ ಯಾರಿಗೂ ಗೊತ್ತಿರ್ತಾರೆ ಅದರ ಎಲ್ಲಪ್ಪ ಇದು ಆರಂಭ ಆಗ್ತದೆ ಅಂತಂದ್ರೆ ಏನ್ರಿ ಅದು ಆರಂಭ ಆಗೋದು ಫಸ್ಟ್ ಮೌಂಟ್ ಹರ್ಮೋನ್ ಅದರ ಮೌಂಟ್ ಹರ್ಮೋನ್ ಅಂತ ಒಂದು ಪರ್ವತದ ಮೇಲೆ ಏನ್ರಿ ಅದು ಆರಂಭ ಆಗ್ತಾರೆ ಮೌಂಟ್ ಹರ್ಮೋನ್ ಅಂತ ಪರ್ವತದ ಮೇಲೆ ತುಂಬಾ ಹಿಮ ಬೀಳ್ತಾ ಇರ್ತಾರೆ ಮಂಜು ಹಿಮ ಅದರ ಸ್ನೋ ಅದೆಲ್ಲ ಕರಿಗೆ 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 ಏನಾಗ್ತಾರೆ ಅಂದ್ರೆ ಅದು ಆ ಬೆಟ್ಟದ ಮೇಲೆ 4 ಶಾಖೆಗಳ ಮುಖಾಂತರ ಏನಾಗ್ತದೆ ಮೌಂಟ್ ಹರ್ಮೋನ್ ಏನಾಗ್ತದೆ ಅಲ್ಲಿ ಅಲ್ಲಿ ಅದತ್ರ ರಿವರ್ ಜೋರ್ಡನ್ ಫಾರ್ಮ್ ಆಗ್ತದೆ 9300 feet ಅಬೌವ್ ಸೀ ಲೆವೆಲ್ ಅಲ್ಲಿ ಇರ್ತಿರೋದು. ಅದೇ ತರ ಏನ್ ಮಾಡ್ತಾರೆ ನೀರು ಮೊದಲು ಮೊದಲು ಏನ್ರಿ ಅಲ್ಲಿ ಹರ್ಕೊಂಡು ಎಲ್ಲಿಗಪ್ಪ ಬಂದು ಸೇರ್ತದೆ ಅಂತಂದ್ರೆ ಲೇಕ್ ಹುಲ್ಲಾ ಅಂದ್ರೆ ಸೀ ಲೆವೆಲ್ ಏನಾಗ್ತದೆ ಸೀ ಲೆವೆಲ್ ಮಟ್ಟಕ್ಕೆ ಏನಾಗ್ತದೆ ಅಲ್ಲಿ ಬಂದು ಸೇರ್ತದೆ. ನಾವೇನ್ ನೋಡಿದ್ರೆ 9200 feet ಅಬೌವ್ ಸೀ ಲೆವೆಲ್ ಅಲ್ಲಿಂದ ಹಿಡ್ದು ಸೀ ಲೆವೆಲ್ ಹತ್ರ ಫಸ್ಟ್ ಆಗ್ತ ಬಂದು ಆ ಒಂದು ನೀರು ಜೋರ್ಡನ್ ಬಂದು ಸೆಟ್ಲ್ ಆಗ್ತಾ ಇದ್ರ ಲೇಕ್ ಹುಲ್ಲಾ ಅಂತ ನೋಡ್ಬೇಕ್ರೆ ತುಂಬಾ ಒಂದೇನ್ರಿ ಒಂದು ಪೀಸ್ಫುಲ್ ಟ್ರಾಂಕ್ವಲ್ ಆಗಿರೋಂತ ಒಂದು ಜಾಗ ಅಲ್ವರ. ಅದೆಷ್ಟು ಚೆನ್ನಾಗಿದೆ ಅಂತಂದ್ರೆ ಅಲ್ಲಿ ನೀರು ಎಷ್ಟು ಕ್ಲಿಯರ್ ಆಗಿರ್ತಾರೆ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತಾರೆ ಅಂತಂದ್ರೆ ಏನ್ರಿ ಕೆಳಗಡೆ ಇರೋಂತ ಕಲ್ಗಳು ಆ ನೀರಲ್ಲಿ ಏನಿದೆ ಅಂತಂದ್ಬಿಟ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಣ್ಣಿಗೆನಾಗ್ತದಂತೆ ಅಲ್ಲಿ ಕಾಣಿಸ್ರಿ. ಆಮೇಲೆ ನೀರು ಎಷ್ಟು ತಣ್ಣಕ್ಕಿದೆ ಅಂತಂದ್ರೆ ಏನ್ರಿ ಒಳ್ಳೆ ಅದು ಸೈಟ್ ಸೀಯಿಂಗ್ ಸ್ಪಾಟ್. ಆಮೇಲೆ ಅದು ನೀರ್ ಕೂಡ ಕೂಡ ಏನಾಗಿದೆ ಅಷ್ಟೊಂದು ಏನಂತ ಚೆನ್ನಾಗೂ ಇದೆ ಅಲ್ವರ. ಇದರಿಂದ ನೆಕ್ಸ್ಟ್ ಮುಂದಕ್ಕೆ ಏನಾಗ್ತಾರೆ ಅಂತಂದ್ರೆ ಏನ್ರಿ ಆ ರಿವರ್ ಜೋರ್ಡನ್ ಕಂಟಿನ್ಯೂ ಆಗ್ತಾರೆ. ಎಲ್ಲಿಗಪ್ಪ ನೆಕ್ಸ್ಟ್ ಕಂಟಿನ್ಯೂ ಆಗಿ ಬರ್ತಾರೆ ಅಂತಂದ್ರೆ ಸೀ ಆಫ್ ಗಲೀಲಿಗೆ ಏನಾಗ್ತಾರೆ ಬಂದು ಅಲ್ಲಿ ನೀರ್ ಸೇರ್ತಾರೆ. ಹೆಂಗಪ್ಪ ಬಂದು ಸೇರ್ತಾರೆ ಅಂತಂದ್ರೆ ನೀರು ಬಂದ್ಬಿಟ್ಟು ಏನ್ರಿ ತುಂಬಾ ವೇಗವಾಗಿ ತುಂಬಾ ಫಾಸ್ಟ್ ಆಗಿ ಏನ್ ಮಾಡ್ತಾರೆ ಲೇಕ್ ಹುಲ್ಲಾಯಿಂದ ನೀರು ಟ್ರಾವೆಲ್ ಆಗಿ ಏನ್ರಿ ಆ ಗಲೀಲಿಯ ಒಂದು ಸಮುದ್ರಕ್ಕೆ ಏನಾಗ್ತಾರೆ ಬಂದಲ್ಲಿ ಅಲ್ಲಿ ಸೇರ್ತಾರೆ. ಅಂದ್ರೆ ಅದು ಸೇರ್ಬೇಕಾದ್ರೆ
ಎಷ್ಟು ಫಾಸ್ಟ್ ಆಗಿ ಬರ್ತಾರೆ ಅಂದ್ರೆ ಅದ ದಾರಿಯಲ್ಲಿ ಇರುವಂತ ಎಲ್ಲಾ ಕಲ್ಲು ಮಶಗಳು ಮಣ್ಣು ಎಲ್ಲಾ ತಗೊಂಡು ಏನ್ ಮಾಡ್ತಾರೆ ಕೆಸರು ನೀರ್ತಾರೆ ಅಂತ ಬಂದು ಆ ಸಿ ಆಫ್ ಗಲೀಲಿ ಹತ್ರ ಬಂದು ಸೇರ್ತಾರೆ. ಅದರ ಆ ಸಿ ಆಫ್ ಗಲೀಲಿ ಹತ್ರ ಬಂದಿದ್ಮೇಲೆ ನೀರು ಸ್ವಲ್ಪ ಪ್ಯೂರಿಫೈ ಆಗೋದಕ್ಕೆ ಏನಾಗ್ತಾರೆ ಅಲ್ಲಿ ಶುರು ಆಗ್ತಾರೆ, ಸ್ಲೋ ಡೌನ್ ಅಂತಾರೆ, ಸ್ಲೋ ಡೌನ್ ಆಗಿ ನೀರು ಸೆಟ್ಲ್ ಆಗಿ ನೀರು ಕ್ಲೀನ್ ಆಗೋದಕ್ಕೆ ಏನಾಗ್ತಾ ಇಲ್ಲಿ ಅಲ್ಲಿ ಶುರು ಆಗ್ತಾರೆ. ಅದ್ರ ಹಂಗೆ ಸಿ ಆಫ್ ಗಲೀಲಿ ಅಂತಂದ್ರೆ ಯೇಸು ಕ್ರಿಸ್ತ ತನ್ನ ಮಿನಿಸ್ಟ್ರಿನ ಆರಂಭ ಮಾಡಿದೆ ಅಲ್ಲಿ ಅಂತಂದ್ರೆ ಸಿ ಆಫ್ ಗಲೀಲಿ ಶಿಷ್ಯನಗಳನ್ನ ಕರೀತಾರಲ್ಲ ಪೀಟರು ಯಾಕೋಬು ಯೋಹಾನ ಏನ್ ಮಾಡ್ತಿರ್ತಾರೆ ಮೀನು ಹಿಡಿತಾ ಇದ್ರೆ ಎಲ್ಲಿ ಸಿ ಆಫ್ ಗಲೀಲಿ. ಒಂದಿನ ಏನ್ ಮಾಡ್ತಿರ್ತಾರೆ ಶಿಷ್ಯನರು ಮತ್ತೆ ಯೇಸು ಕ್ರಿಸ್ತ ಎಲ್ಲ ಸಮುದ್ರ ಹೋಗ್ತಿರ್ಬೇಕಾದ್ರೆ ಸಮುದ್ರ ಅಲ್ಲೋಲೋ ಕಲ್ಲಲ್ಲಾಗಿರ್ತಾರೆ. ಅದರ ಯೇಸು ಸ್ವಾಮಿ ನಿದ್ದೆ ಮಾಡ್ತಾ ಶಿಷ್ಯನಿಗೆಲ್ಲ ಗಾಬರಿ ಆಗ್ಬಿಡ್ತಾರೆ, ಸ್ವಾಮಿ ಎದ್ದೋಳಿ 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 ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅದು ಕೂಡ ಎಲ್ಲಪ್ಪ ಸಂಭವಿಸಿದ್ದು ಅಂತಂದ್ರೆ ಏನ್ರೆ ರಿವರ್ ಜೋರ್ಡನ್. ಅದ್ರ ಅದ್ ಮಾತಲ್ಲ ಪೇತ್ರ ಹೇಳ್ತಾರಲ್ಲ ಸಮುದ್ರ ಮೇಲೆ ನಡ್ಕೊಮ್ಮ ಅಂತ ಅಂದ್ಬಿಟ್ಟು, ಅದು ಯಾವ ಸಮುದ್ರ ಅಂದ್ರೆ ಏನ್ರೆ ಸಿ ಆಫ್ ಗಲೀಲಿಯಲ್ಲಿರತ್ತೆ ಏನ್ರಿ ಆ ರಿವರ್ ಜೋರ್ಡನ್ ಅಲ್ಲಿ ಏನಂತ ಆಗಿರಂತ ಒಂದು ಸನ್ನಿವೇಶ. ಅದರ ಇದಾಗಿದ ನಂತರ ಏನಪ್ಪ ಆ ಒಂದು ರಿವರ್ ಜೋರ್ಡನ್ ತನ್ನ ಪ್ರಯಾಣ ಮುಂದಕ್ಕೆ ಏನ್ ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ. ಹೆಂಗಪ್ಪ ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ಜಿಗ್ಝ್ಯಾಗ್ ಆಗಿ ಅದರ ವಕ್ರ ವಕ್ರವಾಗಿ ಏನ್ ಮಾಡ್ತಾರೆ ತನ್ನ ಪ್ರಯಾಣ ಏನ್ ಮಾಡ್ತದೋ ಅದು ಕಂಟಿನ್ಯೂ ಮಾಡ್ತಾರೆ. ಅದರ ಎಷ್ಟು ಮೈಲ್ಸ್ ಹಂಗೆ ಜಿಗ್ಝ್ಯಾಗ್ ಆಗಿ ವಕ್ರ ವಕ್ರವಾಗಿ ಹೋಗ್ತಾರೆ ಅಂತಾರೆ, ಹೆಚ್ಚು ಕಮ್ಮಿ 60 miles ಏನಾಗ್ತದೆ ಅಲ್ಲಿ ಅಲ್ಲಿ ಹೋಗ್ತಾರೆ. ಈಗ ನೋಡಬಹುದು ನೋಡಿದ್ರಿ ಹೆಂಗೆ ಇಲ್ಲಿ ಒಂದು ಒಂದು ಹಾವು ತರ ಅಥ ನಮ್ಮ ಒಂದು ನಮ್ಮ ಇದು ಸ್ಮಾಲ್ ಇಂಟೆಸ್ಟೈನ್ ಹೆಂಗಿದ್ಯೋ ಆತರ ಏನ್ ಮಾಡ್ತಾರೆ ಇದು ಆತರನೇ ಏನಾಗ್ತಾರೆ ಇದು ಇದು ಟ್ರಾವೆಲ್ ಆಗ್ತಾರೆ. ಯಾರು ಲಿಟ್ರಲ್ ಆಗಿ ಇಸ್ರೇಲ್ ಹೋಗಿದ್ರೆ ಅವ್ರು ಕೇಳಿ ನೋಡ್ರಿ ಬೇಕಾರೆ ಅಲ್ಲ ಹೇಳ ಸುಳ್ಳಲ್ಲ. ರಿವರ್ ಜೋರ್ಡನ್ ಹಿಂಗೆ ಏನ್ ಮಾಡ್ತಾರೆ ವಕ್ರ ವಕ್ರವಾಗಿ ಅದು ಹೋಗ್ತಾರೆ. ಅಲ್ವರ ಏನೋ ಸಿ ಆಫ್ ಗಲೀಲಿ ಹತ್ರ ಸ್ವಲ್ಪ ಶುದ್ಧ ಆಗಿರ ನೀರು ಮುಂದಕ್ಕೆ ಹೋಗ್ಬೇಕಾರೆ ಏನ್ ಮಾಡಲ್ಲ ನೆಟ್ಟಿಗೆ ಹೋಗಲ್ಲ, ಅದು ಬದಲಾಗಿ ಸೊಟ್ಟ ಸೊಟ್ಟ ಏನ್ ಮಾಡ್ತಾರೆ ವಕ್ರ ವಕ್ರವಾಗಿ ಏನ್ ಮಾಡ್ತಾರಲ್ಲಿ ಸುತ್ತ ಸುತ್ತಾಕೊಂಡು ಸುತ್ತಾಕೊಂಡು ಏನ್ ಮಾಡ್ತಾರಲ್ಲಿ ಅಲ್ಲಿ ನೀರು ಪ್ರಯಾಣ ಮಾಡ್ತಾ ಇದ್ರ ಸದ್ಬೇಕಾರೆ ತುಂಬಾ ಗಲೀಜಾಗಿರೋ ನೀರು ಸ್ವಲ್ಪ ಏನಾಗ್ತಾರಲ್ಲಿ ಇಲ್ಲಿ ಪ್ಯೂರ್ ಆಗಿ ತನ್ನ ಪ್ರಯಾಣ ಏನ್ ಮಾಡ್ತಾರೆ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಕೊನೆಗೆ ಅದೆಲ್ಲಪ್ಪ ಬಂದು ಅಲ್ಲಿ ಸೇರ್ತದೆ ಆ ನೀರು ಅಂತ ನೋಡ್ದ ಅಂತಂದ್ರೆ ಏನ್ರಿ ಅದು ಬಂದು ಎಲ್ಲಿಗಪ್ಪ ಸೇರ್ತಾರೆ ಅಂತಂದ್ರೆ ಏನ್ರಿ ಡೆಡ್ ಸಿ. ಎಲ್ಲಿಗೆ ಬಂದು ಸೇರ್ತಾರೆ ಲವಣ ಸಮುದ್ರಕ್ಕೆ ಏನಾಗ್ತಾರೆ ಇಲ್ಲಿ ಬಂದಿ ಅಲ್ಲಿ ಸೇರ್ತಾರೆ. ಅದರ ಸೊ ಲವಣ ಸಮುದ್ರ ಅಂತ ಹೇಳ್ಬೇಕಾರೆ ಈ ಲವಣ ಸಮುದ್ರ ಎಲ್ಲಪ್ಪ ಇದೆ ಅಂತಂದ್ರೆ ಏನ್ರಿ 1312 feet ಬಿಲೋ ಸಿ ಲೆವೆಲ್. ನಾವೇನ್ ನೋಡಿದ್ರೆ 9200 feet ಅಬೌವ್ ಸಿ ಲೆವೆಲ್ ಇತ್ತು, ಇವಾಗ ಎಲ್ಲಿಗೆ ಬಂದ್ಬಿಡ್ತು ಅಂತಂದ್ರೆ 1312 feet ಅಂದ್ರೆ ಸಮುದ್ರ ಮಟ್ಟಕ್ಕಿಂತ ಕೆಳಗಡೆ ಏನಾಗ್ತಾರೆ ಬಂದಿ ಅಲ್ಲಿ ಅಲ್ಲಿ ಎಲ್ಲಿಗೆ ಸೇರ್ತಾರೆ ಅಂತಂದ್ರೆ ಏನ್ರೆ ಡೆಡ್ ಸಿ ಲವಣ ಸಮುದ್ರ ಅಂತ ಹೇಳ್ತಾರೆ ಗೊತ್ತಾ. ಅಂದ್ರೆ ಈ ಡೆಡ್ ಸಿಯಲ್ಲಿ ಎಷ್ಟು ಉಪ್ಪಿನ ಅಂಶತೆ ಇದೆ ಅಂತಂದ್ರೆ ಬೇರೆ ಎಲ್ಲಾ ಸಮುದ್ರಗಳಿಗೆ ಕಂಪೇರ್ ಮಾಡಿದ್ರೆ 5% ಉಪ್ಪಿನ ಅಂಶ ಏನಾಗಿದೆ ಅಲ್ಲಿ ಅಲ್ಲಿ ಜಾಸ್ತಿ ಇದೆ. ಅದ್ರ ಅದು ನೋಡ್ಬೇಕ್ರೆ ದಿನ ಏನ್ರಿ ಕೋಟ್ಯಾನ ಕೋಟಿ ಏನಂತಾರೆ ಮಿಲಿಯನ್ಸ್ ಟನ್ಸ್ ಆಫ್ ವಾಟರ್ ಏನಾಗ್ತದೆ ಅಲ್ಲಿ ಬರ್ತಾನೆ ಇರ್ತಾರೆ. ಅದರ ಒಂದು ದಿನ ಕೂಡ ಏನಾಗಿಲ್ಲ ರಿವರ್ ಜೋರ್ಡನ್ ಡ್ರೈ ಆಗಿ ರೆಕಾರ್ಡ್ ಏನಾಗಿಲ್ಲ ಅಲ್ಲಿ ಅಲ್ಲಿಲ್ಲ. ಅದರ ಸೊ ನೋಡ್ಬೇಕ್ರೆ ಏನ್ರಿ ಅನೇಕ ಒಂದು ಏನ್ರಿ ತುಂಬಾ ಗ್ಯಾಲನ್ಸ್ ಆಫ್ ವಾಟರ್ ಏನಂತ ದಿನ ಫ್ಲೋ ಆಗ್ತಾನೆ ಇರ್ತದೆ. ಅದರ ಉಪ್ಪಿನ ಅಂಶ ದಿನ ಏನಾಗ್ತದೆ ಬಂದು ಸೇರ್ತಾನೆ ಇರ್ತದೆ. ಅದರ ಎಷ್ಟು ಬಂದು ಸೇರೋ ಸರಿ ರಿವರ್ ಜೋರ್ಡನ್ ಯಾವತ್ತು ಏನಾಗಿಲ್ಲ ಅಲ್ಲಿ ಅಲ್ಲಿ ಫುಲ್ ಆಗಿದೆ ಇಲ್ಲ. ಅದರ ಅದು ನೋಡ್ಬೇಕ್ರೆ ಬೇರೆ ಎಲ್ಲಾ ಸಮುದ್ರಗಳು ಕಂಪೇರ್ ಮಾಡಿದ್ರೆ ಇಲ್ಲಿ ಸಾಲ್ಟ್ ಕಂಟೆಂಟ್ ಏನಾಗಿದೆ ಅಲ್ಲಿ ತುಂಬಾ ಜಾಸ್ತಿ ಇದೆ. ಅದನ್ನ ನೋಡ್ಬೇಕ್ರೆ ಅದು ಬೋಯನ್ಸಿ ಏನಾಗಿದೆ ತುಂಬಾ ತುಂಬಾ ಜಾಸ್ತಿ ಇರೋದ್ರಿಂದ ಯಾವುದೇ ಮನುಷ್ಯ ರಿವರ್ ಜೋರ್ಡನ್ ನಲ್ಲಿ ಏನಾಗಲ್ಲ ಅವನು ಅವನು ಮುಳುಗೋಗೋದಿಲ್ಲ. ಅದರ ರಿವರ್ ಜೋರ್ಡನ್ ಏನ್ ಮಾಡ್ತಾನ ಸಾರಿ ಅವ್ನ ಡೆಡ್ ಸಿಯಲ್ಲಿ ಯಾರು ಮುಳುಗೋಗೋದಿಲ್ಲ. ಅದರ ಎಲ್ಲಿ ಅವ್ನು ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಡೆಡ್ ಸಿಯಲ್ಲಿ ಅವ್ನು ತೇಲ್ತಾ ಇರ್ತಾನೆ. ಅದಕ್ಕೆ ಯಾರಿಗೆ ಸ್ವಿಮ್ಮಿಂಗ್ ಬರೋದಿಲ್ವೋ ಈಜ್ ಬರೋದಿಲ್ವೋ ಅವ್ರ ಏನ್ ಮಾಡ್ಬೋದು ಧೈರ್ಯವಾಗಿ ಈ ಡೆಡ್ ಸಿಯಲ್ಲಿ ಅವ್ನು ಈಜ್ ಏನ್ ಮಾಡ್ಬೋದು ಆರಾಮ್ ಮಾಡ್ಬೋದು. ಯಾಕೆಂದ್ರೆ ಉಪ್ಪಿನ ಅಂಶತೆ ಎಷ್ಟಿದೆ ಅಂತಂದ್ರೆ ಮನುಷ್ಯ ಆ ಡೆಡ್ ಸಿಯಲ್ಲಿ ಮುಳುಗೋದೇ ಇಲ್ಲ. ಅದರ ಅದು ಮಾತ್ರ ಅಲ್ಲ ಇದು ಉಪ್ಪಿನ ಅಂಶ ಎಷ್ಟಿದೆ ಅಂತಂದ್ರೆ ಏನ್ರಿ ಯಾವ್ದಾರ ಮೀನು ಗಲೀಲಿ ಸೀಯಿಂದ ಜೀವಂತವಾಗಿ ಈ ಒಂದು ಲವಣ ಸಮುದ್ರಕ್ಕೆ ಡೆಡ್ ಸಿಗೆ ಬಂದು ಸೇರಿದ್ರೆ ಅಲ್ಲಿನ ಉಪ್ಪಿನ ಅಂಶ ಎಷ್ಟಿದೆ ಅಂತಂದ್ರೆ ಬಂದಿದ ತಕ್ಷಣ ಎಲ್ಲಾ ಮೀನ್ಗಳು ಎಲ್ಲಾ ಜೀವ ಜಂತುಗಳು ಏನಾಗ್ತಾರೆ ಅಲ್ಲಿ ಅಲ್ಲಿ ಸತ್ತೋಗ್ಬಿಡ್ತವೆ. ಅದರ ಅದು ಮಾತ್ರ ಅಲ್ಲ ಈ ಡೆಡ್ ಸಿಗೆ ಮುಂದಕ್ಕೆ ಹೋಗೋದಿಕ್ಕೆ ಯಾವುದೇ ಔಟ್ಲೆಟ್ ಇಲ್ಲ, ಇನ್ನು ಮುಂದಕ್ಕೆ ಪ್ರಯಾಣ ಮಾಡಕ್ಕೆ ಏನೋ ಒಂದು ಏನೋ ನದಿ ಏನಾಗಿಲ್ಲ ಅಲ್ಲಿ ಅಲ್ಲಿ ಮುಂದಕ್ಕೆ ಹೋಗೋದಿಲ್ಲ. ಇದೇ ಡೆಡ್ ಎಂಡ್ ಡೆಡ್ ಎಂಡ್ ಆಗಿರೋದ್ರಿಂದ ನೀರು ಬಂದು ತುಂಬಾ 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 ಇದ್ರು ಸರಿ ಇದುವರೆಗೂ ಬಂದ್ಬಿಟ್ಟು ಡೆಡ್ ಸಿ ಓವರ್ಫ್ಲೋ ಆಗಿದ್ದೆ ಇಲ್ಲ. ಸರಿ ನೋಡ್ಬೇಕಾರೆ ಏನ್ರಿ ಇದೇ ಬಂದ್ಬಿಟ್ಟು ಆ ಒಂದು ಇದ್ರಲ್ಲಿ ಇರೋಂತ ರಹಸ್ಯ ಏನ್ರಿ ರಿವರ್ ಜೋರ್ಡನ್ ಅಲ್ಲಿ ಇರೋಂತ ಏನ್ರಿ ಒಂದು ಒಂದು ರಹಸ್ಯ. ಹಂಗಾರೆ ಏನಪ್ಪಾ ಇದು ಅಂತಂದ್ರೆ ಏನ್ರಿ ನೀರು ಈ ಒಂದು ಯೋರ್ಧನ್ ನದಿ ಆರಂಭ ಆಗೋದು ಹರ್ಬನ್ ಪರ್ವತದ ಮೇಲೆ ಅದರ ಶುದ್ಧವಾಗಿ ಅಲ್ಲೇ ಕುಳ್ಳಾಗ್ ಬಂದು ಸೇರ್ತಾರೆ. ಅಲ್ಲಿಂದ ಭಯಂಕರ ಕಲ್ಮಶವಾಗಿ
ಗಲೀಲಿ ಒಂದು ಸೀಕ್ ಸೇರ್ತದೆ, ಅಲ್ಲಿಂದ 60 ಮೈಲು ವಕ್ರ ವಕ್ರವಾಗಿ ಬಂದು ಇಲ್ಲಿಗೆ ಬಂದು ಸೇರ್ತದೆ ಅಂದ್ರೆ ಲವಣ ಸಮುದ್ರ ಡೆಡ್ ಸೀಗೆ ಬಂದು ಸೇರ್ತಾರೆ. ಡೆಡ್ ಸೀನ ಮುಂದಕ್ಕೆ ನೀರು ಇಲ್ಲೂ ಹೋಗೋದಿಲ್ಲ, ಆದ್ರೂ ಕೂಡ ಎಷ್ಟು ನೀರು ಬರ್ತಾ ಇದ್ರು ಸರಿ ಇದುವರೆಗೂ ಓವರ್ ಫ್ಲೋ ಆಗಿದ್ದೆ ಇಲ್ಲ. ಅಂದ್ರೆ ನಮ್ KRS ಓವರ್ ಫ್ಲೋ ಆಗ್ಬಿಟ್ರೆ ಮಾಡ್ತಾರೆ, ಡ್ಯಾಮ್ ಓಪನ್ ಮಾಡ್ಬಿಡ್ತಾರೆ, ಇಲ್ಲೆಲ್ಲ ಏನೂ ಇಲ್ಲ. ಅವರ ಏನೂ ಇಲ್ಲ, ಕಂಟಿನ್ಯೂಸ್ ನೀರು ಬರ್ತಾ ಇರ್ತಾರೆ, ಆದ್ರೆ ಡೆಡ್ ಸೀನ ಮುಂದಕ್ಕೆ ನೀರು ಇಲ್ಲೂ ಹೋಗಕ್ ಜಾಗ ಇಲ್ಲ ಸರಿ. ಇದುವರೆಗೂ ಒಂದ್ ಸತಿನೂ ಓವರ್ ಫ್ಲೋ ಆಗಿಲ್ಲ. ಉಪ್ಪಿನಂಶ ಎಷ್ಟಿದೆ ಅಂತಂದ್ರೆ ಏನೇ ಜೀವಂತವಾಗಿರೋ ವಸ್ತು ಅದರ ಪ್ರಾಣಿಗಳಾಗ್ಲಿ ಮೀನಾಗ್ಲಿ ಬಂತಂದ್ರೆ ಸತ್ತೋಗ್ಬಿಡ್ತಾರೆ ಅದರ. ಸೊದ್ಗೆ ಯಾವ ಮನುಷ್ಯ ಈಜ್ ಮಾಡ್ತಾನ ಇಲ್ಲೋ, ಯಾವ ನದಿಯಲ್ಲಿ, ಈ ನದಿಯಲ್ಲಿ ಪ್ರತಿಯೊಬ್ಬರು ಏನ್ ಮಾಡ್ಬೋದು, ಈಜ್ ಮಾಡ್ಬೋದು. ಯಾಕಂದ್ರೆ ಉಷ್ಣ ಉಪ್ಪಿನ ಅಂಶ ಏನಾಗಿದೆ ಅಲ್ಲಿ ತುಂಬಾ ಜಾಸ್ತಿ ಆಗಿದೆ. ಅಂದ್ರೆ ಇದು ಏನ್ ನೋಡಿಸ್ತದೆ, ಅದೀಗ ಜೋಡನ ಒಂದು ಮಾರ್ಗ, ಇದು ಏನ ಸೂಚನೆ ಮಾಡ್ತಾರೆ ಅಂತಂದ್ರೆ ಏನಂದ್ರೆ ಇದ್ರಲ್ಲಿ ದೇವ್ರ ಯೋಜನೆ ಏನಾಗಿದೆ, ಇದೆ ಏನಪ್ಪ ಅಂತ ದೇವ್ರ ಯೋಜನೆ ಅಂತಂದ್ರೆ ದಿಸ್ ರೆಪ್ರೆಸೆಂಟ್ಸ್ ದ ಪಾತ್ ಆಫ್ ಮ್ಯಾನ್ಕೈಂಡ್. ಮನುಷ್ಯನ ಒಂದು ಮಾರ್ಗ, ದೇವರು ಮನುಷ್ಯನ ಯಾವ ತರ ಸೃಷ್ಟಿ ಮಾಡಿದ್ರು, ಅವನ್ ಪಾಪ ಬಿದ್ಮೇಲೆ ಅವನ್ ಯಾವ ತರ ಮಾರ್ಗ ಎಲ್ಲ ಹೋಗ್ತಾ ಇದ್ದಾನೆ, ಅಂತ್ಯಕ್ಕೆ ಅವ್ನು ಎಲ್ಲಿ ಸೇರ್ತಾ ಇದ್ದಾನೆ, ಲವಣ ಸಮುದ್ರಕ್ಕೆ ಹೆಂಗೆ ಅವ್ನು ಸೇರ್ತಾ ಇದ್ದಾನೆ, ಮರಣಕ್ಕೆ ಹೆಂಗ್ ಸೇರ್ತಾ ಇದ್ದಾನೆ ಅಂದ್ಬಿಟ್ಟು ಅದನ್ನೇ ಮಾಡೋದಿಲ್ಲ. ಇಲ್ಲಿ ಬ್ಯೂಟಿಫುಲ್ ಆಗಿ ನೋಡಿಸ್ ಹೆಂಗ್ ನೋಡಿಸ್ತಾ ಇದ್ರೆ ಅಂತ ನಾವೇ ಮಾಡೋಣ, ಇಲ್ಲಿ ಸ್ವಲ್ಪ ಗಮನ ಕೊಟ್ಟು ನಾವೇ ಮಾಡೋಣ, ನಾವು ತಿಳ್ಕೊಳೋಣ. ಅದರ ಸದ್ಗೆ ನೋಡ್ಬೇಕಂದ್ರೆ ಮೊದಲನೇದಾಗೆ ರಿವರ್ ಯೋರ್ದನ್, ಯೋರ್ದನ್ ನದಿ ಎಲ್ಲಿ ಶುರು ಆಗ್ತದೆ ಅಂದ್ರೆ ಮೌಂಟ್ ಹರ್ಮನ್ ಮೇಲೆ. ಹರ್ಮನ್ ಮೇಲೆ ಏನಿದೆ ಅಂತ ನೋಡ್ತೀವಿ ಅಂತಂದ್ರೆ ಏನ್ರಿ, ಅಲ್ಲಿ ತುಂಬಾ ಹಿಮ ಇದೆ, ಮಂಜಿದೆ ಅಂತ ನೋಡ್ತೀವಿ. ಅದರ ಸರಿ, ಹಿಮ ಅಂದ್ರೆ ಏನು, ಮಂಜ್ ಅಂದ್ರೆ ಏನು, ಇದರ್ಥ ಏನು, ನಾವು ಓದೋಣ ಅಂತೀನಿ, ನೋಡಿರ್ತೀನಿ. ಕೀರ್ತನೆ 133:2-3 ಅದರ ಕೀರ್ತನೆ 133:2-3 ನಮ್ಮ ಜ್ಯೋತಿಷ್ಟು ಓದಕ್ಕೆ ಬ್ರದರ್. ಓಕೆ, 133:1-2 ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು, ಆಮೇಲೆ ಏನಂತೆ, ಜೀವವು ಸದಾ ಕಾಲ ಇರಬೇಕೆಂದು ಯಹೋವನು ಆಜ್ಞಾಪಿಸಿದ್ದಾನೆ. ಜೀವ ಸದಾ ಕಾಲ ಇರಬೇಕು ಅಂದ್ಬಿಟ್ಟು ದೇವರು ಆಜ್ಞಾಪಿಸಿದ್ದಾರೆ. ಅಂದ್ರೆ ಏನ, ಆರೋನಿನ ಗಡ್ಡದ ಮೇಲೆ ಬೀಳುವಂತ ಅಮೂಲ್ಯ ತೈಲ್ಯ ಅದರ ಏನಂತಾರೆ, ಇದು ಆರೋನ್ಗೆ ಅಭಿಷೇಕ ಮಾಡಂತ ತೈಲ ಇದೆ ಗೊತ್ತಾ, ಅದ ಹೆಂಗಿದೆ ಅಂತಂದ್ರೆ ಮೌಂಟ್ ಹರ್ಮೋನ್ ಬೀಳ ಅಂತಂದ್ರೆ ಹಿಮದ ತರ ಇದೆ ಅಂತ ಹೇಳ್ತಾರ. ಆರೋನ್ಗೆ ಅಭಿಷೇಕ ಒಂದು ತೈಲನ ಉಪಯೋಗಿಸ್ತಾ ಇದ್ರು, ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಅದು ಪವಿತ್ರಾತ್ಮಕ ಏನಾಗಿದೆ, ಒಂದು ಚೆನ್ನಾಗಿದೆ. ಅದರ ಈ ಪವಿತ್ರಾತ್ಮ ಏನಕ್ಕೆ ಹೇಳ್ತಾ ಅಂದ್ರೆ ಮೌಂಟ್ ಹರ್ಮೋನ್ ಮೇಲೆ ಬೀಳುವಂತ ಅಂದ್ರೆ ಹಿಮಕ್ಕೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಅದರ ನೋಡ್ರಿ, ಇವಾಗ ಮೌಂಟ್ ಹರ್ಮೋನ್ ಮೇಲೆ ಏನ್ ಬಿಡ್ತಾರೆ, ಫಸ್ಟ್ ಚೆನ್ನಾಗಿ ಹಿಮ ಬೀಳ್ತಾ ನೋಡಿದ್ದೀನಿ. ಹಿಮ ಎಲ್ಲ ಕರಗಿ ಏನಾಯ್ತಲ್ಲಿ, ಒಂದು ನೀರ್ ಏನಾಯ್ತಲ್ಲಿ, ಒಲ್ಲಿ ಫಾರ್ಮ್ ಆಗೋದಕ್ಕೆ, ಅಂದ್ರೆ ಒಂದ್ ನದಿ ಏನಾಗೈತೆ ಅಲ್ಲಿ ಶೂಟ್ ಆಗೋದಕ್ಕೆ ಆಯ್ತು. ಅದ್ರ ಅದೇ ರೀತಿ ನೋಡ್ಬೇಕಾರೆ ಏನ್ರಿ, ಏನ್ರಿ ಪವಿತ್ರಾತ್ಮನಿಂದನೇ ದೇವರು ತಗೊಂಡು ಯಾರ ಸೃಷ್ಟಿ ಮಾಡಿದ್ದ, ಮನುಷ್ಯನ ಸೃಷ್ಟಿ ಮಾಡ ತನ್ನ ಹೋಲಿಕೆಗೆ ಸರಿಯಾಗಿ. ಅದರ ಯಾರನ್ನ ಸೃಷ್ಟಿ ಮಾಡಿದ್ರು ದೇವ್ರು, ಇವಾಗ ಮನುಷ್ಯನ ಏನ್ ಮಾಡಿದ್ರು ಅಲ್ಲಿ ದೇವ್ರು ಅಲ್ಲಿ ಸೃಷ್ಟಿ ಮಾಡ್ದ ಅದ್ ನೋಡ್ಬೇಕು. ದೇವ್ರ ತನ್ನ ಪವಿತ್ರಾತ್ಮಯಿಂದ ಯಾರನ್ನಪ್ಪ ಸೃಷ್ಟಿ ಮಾಡಿದ್ರೆ, ಮನುಷ್ಯನ ಯಾವ ರೀತಿ ಸೃಷ್ಟಿ ಮಾಡಿದ್ರು, ತನ್ನ ಹೋಲಿಕೆಗೆ ಸರಿಯಾಗಿ. ಅದರ ಯಾರನ್ನ ಸೃಷ್ಟಿ ಮಾಡಿದ ದೇವ್ರಲ್ಲಿ, ಮನುಷ್ಯನ ಸೃಷ್ಟಿ ಮಾಡಿ. ಅದ್ ನೋಡ್ಬೇಕಾದ್ರೆ ದೇವ್ರು ಮೊದಲು ಅಲ್ಲ, ಈ ಭೂಲೋಕನ ಮನುಷ್ಯನಿಗಾಗಿ ಸೃಷ್ಟಿ ಮಾಡ್ಬಿಟ್ಟು ಈ ಭೂಲೋಕದ ಸರ್ವ ಅಧಿಕಾರ, ಈ ಭೂಲೋಕದ ಸರ್ವ ರಾಜ್ಯವನ್ನು ಯಾರಿಗಪ್ಪ ಕೊಡ್ತಾರೆ ಅಂತ ನೋಡ್ತಾ ಇದ್ರೆ, ನಾವು ಪರಿಪೂರ್ಣವಾದ ಮನುಷ್ಯನಂತ, ಮೊದಲೇ ಮನುಷ್ಯನಂತ ಆದಾಮ್ಗೆ ಏನ್ ಮಾಡ್ತಾರೆ ಕೊಡೋದು ನೋಡ್ತೀರಿ. ಅದರ ಅದೇ ನೋಡ್ಬೇಕಾರೆ ದೇವ್ರ ಆದಾಮ ಸೃಷ್ಟಿ ಮಾಡ್ಬೇಕಂತ ಹೇಳ್ತಾರೆ. ಅದರ ನಮ್ಮ ಸ್ವರೂಪದಲ್ಲಿ ನಾವೇನ್ ಮಾಡೋಣ, ಮನುಷ್ಯನ ಸೃಷ್ಟಿ ಮಾಡೋಣ, ಅವ್ನ ಭೂಲೋಕದಲ್ಲಿ ಏನ್ ಮಾಡ್ಲಿ, ಅವನು ದೊರೆತನ ಮಾಡ್ಲಿ. ಅದರ ಸೊನ್ ಏನ್ ಮಾಡ್ಲಿ, ಆಕಾಶದ ಪಕ್ಷಿಗಳ ಮೇಲೆಯೋ ಅದರ ಪಶುಗಳ ಮೇಲೆಯೋ ಭೂಮಿಯಲ್ಲಿ ಚಲಿಸುವಂತ ಎಲ್ಲಾ ಒಂದು ಜೀವ ಜಂತುಗಳ ಮೇಲೆ ಮಾಡ್ಲಿ, ಅವನು ದೊರೆತನ ಮಾಡ್ಲಿ ಅಂದ್ಬಿಟ್ಟು ಈ ಭೂಲೋಕಕ್ಕೆ ಆದಾಮ ಮತ್ತೆ ಅವಳನ್ನ ಮೊದಲನೇ ರಾಜ ರಾಣಿಯಾಗಿ ಏನ್ ಮಾಡ್ತಾರ, ಅವ್ರು ಸೃಷ್ಟಿ ಮಾಡ್ತಾರೆ. ಅದ್ರ ಅದೇ ನೋಡ್ಬೇಕ್ರೆ ಏನ್ರಿ, ಈ ಒಂದು ಏನ ಯೋರ್ದನ್ ನದಿ ಮೊದಲು ಆರಂಭ ಆಗದೆ ಏನ್ ನೋಡ್ತೀರಿ ಅಂತಂದ್ರೆ ಪರ್ವತದ ಮೇಲೆ, ಪರ್ವತ ಏನ್ ನೋಡ್ತೀರಿ ಬೈಬಲ್ ಅಲ್ಲಿ, ರಾಜ್ಯ. ದಾನಿಯಲ್ಲಿ 2ನೇ ಅಧ್ಯಾಯ ಚೆನ್ನಾಗಿ ಅರ್ಥ ಇದೆಲ್ಲ. ದಾನಿಯಲ್ಲಿ ಏನ್ ಮಾಡ್ತಾರೆ, ಒಂದು ಕನಸನ್ನ ನೋಡ್ತಾರೆ. ಆ ಕನಸಲ್ಲಿ ಏನ್ರಿ, ಆ ಶಿಲೆನ ಬಂದ್ಬಿಟ್ಟು ಆ ಪ್ರತಿಮೆನ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ದೂರದಿಂದ ಒಂದು ಕಲ್ಲು ಬಂದು ಹೊಡಿತಾರೆ. ಕಲ್ಲು ಹೊಡೆದಿದ್ಮೇಲೆ ಪುಡಿ ಪುಡಿ ಆಗಿ ಹಂಗೆ ಬೆಳೀತಾ ಬೆಳೀತಾನೆ ಆಯ್ತು, ಅಲ್ಲಿ ಹೋಯ್ತು, ಬೆಳೆದೇನೈತೆ ಅಂತ ಒಂದ್ ದೊಡ್ಡ ಪರ್ವತ ಆಯ್ತು ಅಂತ ಹೇಳ್ತಾರೆ. ಅದೇ ಭೂಲೋಕ ಬರುವಂತ 5ನೇ ಸಾಮ್ರಾಜ್ಯ. ನೆಕ್ಸ್ಟ್ ಅತಿ ಶೀಘ್ರದಲ್ಲಿ ಭೂಲೋಕದಲ್ಲಿ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಸ್ಥಾಪನೆ ಆಗೋದಿಕ್ಕೆ ಆ ಒಂದು ಪರ್ವತ ಏನಾಗಿದೆ, ಸೂಚನೆ ಆಗಿದೆ. ಅಂದ್ರೆ ದೇವರು ತನ್ನ ಒಂದು ಮೊದಲು ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಲ್ಲಿ ಅಂದ್ರೆ ಈಡಿಯನ್ ತೋಟದಲ್ಲಿ. ಅದಕ್ಕೆ ನೋಡಿ, ಆ 4 ಶಾಖೆಗಳಾಗಿ ಅಲ್ಲಿ ಸೇರಿ ಫಸ್ಟ್ ನೀರು ಬಂದು ಎಲ್ಲಿ ಸೇರ್ತಂದ್ರೆ ಲೇಕ್ ಹುಲ್ಲ, ಅಂದ್ರೆ ಸಮುದ್ರದ ಮಟ್ಟ, ಪರಿಪೂರ್ಣವಾಗಿರುವಂತ ಮನುಷ್ಯನ ಮಟ್ಟ ಅದು. ಪರಿಪೂರ್ಣ ಅಂತ ಮನುಷ್ಯನ ಮಟ್ಟದಲ್ಲಿ
ದೇವರು ಆದಾನ ಸೃಷ್ಟಿ ಮಾಡಕ್ಕೆ ಹೆಂಗ್ ಸೃಷ್ಟಿ ಮಾಡಿದ್ರು? ನನ್ನ ಹೋಲಿಕೆಗೆ ಸರಿಯಾಗಿ ಪರಿಪೂರ್ಣವಾಗಿ ಯಾವ್ದೇ ರೀತಿ ಪಾಪ ಇದ್ರೆ ಮಾಡಿದ್ರು ನಾನು ಸೃಷ್ಟಿ ಮಾಡಿದ್ರು. ಚೆನ್ನಾಗಿದ್ದ ನೀರ್ ಹೆಂಗಿರಲ್ಲ ಕೊಲ್ಲಾತ, ತುಂಬಾ ಶುದ್ಧವಾಗಿದೆ, ತುಂಬಾ ಕ್ಲಿಯರ್ ಆಗಿದೆ, ಅಲ್ಲ ಏನ ತೊಂದರೆ ಇಲ್ಲ, ಚೆನ್ನಾಗಿದೆ. ಆದ್ರೆ ಅದಕ್ಕೆ ನೋಡ್ಬೇಕು, ಆದನ್ನ ಫಸಲು ಸೃಷ್ಟಿ ಮಾಡ್ಬೇಕು, ಅವ್ನ ಏನಂತ ಲೋಪದೋಷಗಳಿಲ್ಲ, ಅವ್ನ ಕೊರತೆಗಳೇನಿಲ್ಲ. ಯಾವಾಗ ಅವ್ನ ದೇವರಾಜ್ಞೆ ಮೀರಿ ಪಾಪ ಮಾಡಿದ್ನೋ ಅವಾಗೆ ಆಗಿದ್ ನೋಡಿ ಪ್ರಾಬ್ಲಮ್. ದೇವ್ರೇ ಮಾಡಿದ್ರು ಅವ್ರನ್ನ, ನಮ್ಮ ತಂದೆ ತಾಯಿಗೆಲ್ಲ ಫಸ್ಟ್ ಈಡಿದ್ರು, ಹೊರಗಡೆ ಮಾಡ್ಬಿಟ್ರು, ಓಡಿಸ್ಬಿಟ್ರು. ಅದ್ರ ಯಾವಾಗ ಓಡಿಸ್ಬಿಟ್ರು, ಎಲ್ಲಿ ಕಳ್ಸಿದ್ರು? ಅಪರಿಪೂರ್ಣ ಅಂತ ಭೂಮಿಗೆ ಮಾಡಿದ್ರು, ಅವ್ರು ಕಳ್ಸ್ಕೊಟ್ರು. ಅಲ್ವರ ಸ್ವರ್ಗ ನೋಡ್ಬೇಕಾದ್ರೆ ಕತ್ತಲೆ ಪ್ರೀತಿ ಅಂದ್ರೆ ಸೋದ ಸೋದಗಳೇ, ಅವರು ನಿಮಿತ್ತವಾಗಿ ಏನಾಯ್ತು, ಭೂಮಿ ಶಪ್ಸಲ್ಪಟ್ಟಿದೆ ಅಂತಂದ್ರು. ಇವಾಗ ಅವ್ರ ಮುಖಾಂತರ ಯಾರು ಬಂದಿರೋದು? ನಾವೆಲ್ಲರೂ ಏನಾಗಿದ್ರಿ? ಅವ್ರ ಒಂದು ಸಂತತಿಯಾಗಿ ನಾವೇನಾಗಿದ್ರಿ? ಇವಾಗ ನಾವು ಬಂದಿದ್ರಿ. ಆದ್ರೆ ಅದನ್ನ ನೋಡ್ಬೇಕಾದ್ರೆ ನಾವೆಲ್ಲ ಬಂದಿರೋದು ಯಾರ ಮುಖಾಂತರ ಅಂತಂದ್ರೆ, ಆ ಮೊದಲನೇ ಮನುಷ್ಯನ ಆದಮ ಮುಖಾಂತರ. ಅಲ್ವರ ಅದನ್ನ ನೋಡ್ಬೇಕಾದ್ರೆ ಏನ್ರಿ, ನಾನು ನೋಡಿದ್ರೆ ಅಂದ್ರೆ ಯಾವಾಗ ಅವ್ರು ಪಾಪ ಮಾಡ್ಬಿಟ್ರು, ಆ ನೀರ್ ಏನಾಗ್ಬಿಟ್ಟು ಇವಾಗ ಗಲೀಜಾಗೋಯ್ತು. ಅಲ್ವರ ಅದೇ ಹೇಳ್ಬೇಕು, ಹೊಲ್ಸಾಗೋದ್ರು, ದೇವರ ಒಂದು ಮಹಿಮೆಯನ್ನು ಕಳ್ಕೊಂಡ್ಬಿಟ್ಟು ಮನುಷ್ಯನ ಬಿಟ್ಟ ಪಾಪದಲ್ಲಿ ಬೆರ್ತೋಗ್ಬಿಟ್ಟ ಅವನು. ಅಲ್ವರ ಅದಕ್ಕೆ ನೀರು ಅಂತಂದ್ರೆ ಏನು? ಜನಾಂಗ, ಮನುಷ್ಯರು. ಓದಿ ಪ್ರಕಟಣೆ 17:15, ಪ್ರಕಟಣೆ 17:15. ಬಸವರಾಜ್ ಬಿದ್ರು ಓದಕ್ಕಾಗ್ತದ? ಹಲೋ ಬ್ರದರ್, ರೆವಲೇಷನ್ 17:15. ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರಸ್ತ್ರೀಯು ವಾಸಿಸಿರುವ ನೀರನ್ನು ಕುಡಿಯಲ್ಲ, ಅವು ಪೂಜೆ ಸಾರಿ ಪ್ರಜೆ ಸಮೂಹ ಜನಭಾಷೆಗಳನ್ನು ಸೂಚಿಸುತ್ತವೆ. ವೆರಿ ಗುಡ್. ಅಂದ್ರ ಪ್ರಜೆ ಸಮೂಹ ಜನ ಭಾಷೆಗಳು ಏನ್ ಮಾಡ್ತಾರದು, ಅದು ಸೂಚಿಸ್ತದೆ ನೋಡ್ರ. ಅಂದ್ರೆ ಸಮುದ್ರ ಅಂತಂದ್ರೆ ನೀರಂತ ಏನಪ್ಪ, ಬಹು ನೀರು ಅಂತಂದ್ರೆ ಜನಾಂಗ, ಮನುಷ್ಯರ ಒಂದು ಸಂತತಿ. ಇದನ್ನ ಏನ್ ಮಾಡಿ ದೇವ್ರು ಆದಾಮಿನ ಏನ್ ದೇವ್ರು ಇವಾಗ ಉತ್ಪತ್ತಿ ಇದು ಅಲ್ವರ. ಅದೇ ನೋಡ್ಬೇಕ್ರೆ ಮೊದಲು ಇದೇನ್ರಿ, ಫಸ್ಟ್ ಪರ್ವತ ನೀರು ಚಿಕ್ಕದಾಗಿತ್ತು, ಅರೆ ಹೋಗ್ತಾ 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 ಏನಾಯ್ತಂತ ಅಲ್ಲಿ ನೀರು ಜಾಸ್ತಿ ಆಯ್ತಾ ಬಂತು. ಅದರ ಸೊ ಮೊದಲು ಸೃಷ್ಟಿ ಮಾಡಿದ ದೇವರು ಆದಾಮನ, ಅವ್ರ ಮುಖಾಂತರ ಮಾಡಿದ್ರೆ ಎಲ್ಲರೂ ಸಂತತಿನ ಸೃಷ್ಟಿ ಮಾಡಿದ್ರು. ಅದರ ಅಪೊಸ್ತಲ ಕೃತ್ಯಗಳು 17:26, ಅಪೊಸ್ತಲ ಕೃತ್ಯಗಳು 17:26. ರವಿ ಬರ್ದ್ರು ಓದ್ಬೋದಾ? ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇಲೆ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡ ಮಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು. ಒಬ್ಬನಿಂದಲೇ ಎಲ್ಲಾ ಜನಾಂಗದವ್ರು ಏನ್ ಮಾಡಿದಂತೆ ದೇವ್ರು ಸೃಷ್ಟಿ ಮಾಡಿದ್ರು ಅಲ್ವರ. ಸೊ ಆ ಮಂಜಿಂದಲೇ ಒಂದೇ ನೀರಿಂದ ಏನ್ ಮಾಡಿದ ದೇವ್ರು ಯೋರ್ದನ್ನ ದಿನ ಹೆಂಗ್ ಫಾರ್ಮ್ ಮಾಡಿದ್ರು ಅದೇ ನೋಡ್ಬೇಕು. ಒಂದು ಒಬ್ಬನಿಂದಲೇ ಇಡೀ ಜನಾಂಗದವ್ರು ಏನ್ ಮಾಡಿದ ದೇವ್ರು ಇವಾಗ ನಮ್ಮ ಮನುಷ್ಯ ಕುಲ ಏನ್ ಮಾಡಿದ್ರು ನಮ್ಮೆಲ್ಲಾರ ಏನ್ ಮಾಡಿದ ದೇವ್ರು ಇವಾಗ ಅಲ್ಲಿ ಸೃಷ್ಟಿ ಮಾಡಿದ್ರು ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನಪ್ಪ ನೋಡ್ತಂದ್ರೆ, ವಿರ್ ಆಲ್ ಕ್ರಿಯೇಟೆಡ್ ಫ್ರಮ್ ಒನ್ ಮ್ಯಾನ್. ಯಾರಪ್ಪ ಅದು ಒನ್ ಮ್ಯಾನ್ ಅಂತಂದ್ರೆ, ಒನ್ ಮ್ಯಾನ್ ಮೇಡಮ್ ಮೇಡಮ್ ಮುಖಾಂತರ ನಮೇನಾಗಿದ್ದೀರಿ, ಎಲ್ಲರೂ ನಮೇನಾಗಿದೆ ಇವಾಗ ಬಂದಿದ್ದು. ಅದೇ ನೋಡ್ಬೇಕು, ಈಡೇ ಅಂತ ಪಾಪ ಮಾಡಿದ್ರು ಯಾರು? ಆದಾಮು. ಅದು ಆದಾಮ್ ಪಾಪ ಮಾಡಿದ್ರು, ನಮ್ಮಲ್ಲಿ ಏನಾಗ್ಬಿಟ್ಟು ಎಲ್ಲರ ಮೇಲೆ ಮಣ್ಣದಂಡ ಬಂದ್ಬಿಡ್ತು ಅಲ್ವರ. ಸೊ ಈಡೇ ಅಂತ ಹೇಳಿದ ಹೊರಗಡೆ ದೇವ್ರು ಕಳಿಸಿದ ಯಾರ್ದು ಅಂದ್ರೆ ಆದಾಮ್ನ. ಆದ್ರೆ ಆದಾಮ್ ಕಳಿಸಿದ ತಕ್ಷಣ ಮಿಗ್ದವ್ರು ಎಲ್ಲರೂ ಏನಾಗ್ಬಿಟ್ರು ಇವಾಗ ಹೊಲ್ಸಾಗ್ಬಿಟ್ರು ಅಲ್ಲ. ನೀರ್ ಹೊರಗಡೆ ಬಂತು, ಹೊರಗಡೆ ಬಂದ ತಕ್ಷಣ ಆ ಜೊತೆಗಿರುವಂತ ಎಲ್ಲಾ ನೀರ್ಗಳು ಏನಾಗ್ಬಿಡ್ತು, ಹಂಗೆ ಎಲ್ಲ ಕಂಪ್ಲೀಟ್ ವಾಟರ್ ಮೇಲೆ ಇಟ್ ವಾಸ್ ಟೋಟ್ಲಿ ಮಿಕ್ಸ್ಡ್, ಇಟ್ ಇಸ್ ಗಾಟ್ ಟೋಟ್ಲಿ ಕರಪ್ಟೆಡ್, ಎಲ್ಲ ಮಣ್ಣಾಗ್ಬಿಡ್ತು. ಅದ್ರ ಏನಾಗ್ಬಿಡ್ತು ಅಂದ್ರೆ ಮನುಷ್ಯ ಎಲ್ಲ ಏನಾದ್ರೆ ಪಾಪಕ್ಕೆ ಒಳಗಾದ್ರೆ ಹೆಂಗೆ? ಒಬ್ಬ ಮನುಷ್ಯನಿಂದ ರೋಮಪುರದಲ್ಲಿ 5:12, ರೋಮಪುರದವ್ರಿಗೆ 5:12 ಅದರ ನಮ್ಮ ನಿರ್ಮಲಾ ಸಿಸ್ಟರ್ ಓದ್ಬೋದಾ? ಓದ್ತೀನಿ ಬ್ರದರ್. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ವೆರಿ ಗುಡ್. ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿ ಇತ್ತು. ಓಕೆ, ಸೊ ಅದೇ ನೋಡ್ಬೇಕಾದ್ರೆ ಏನ್ ಈಕೆ ಎಲ್ಲ ಮೇಲೆ ಪಾಪವೋ ಮರಣವೋ ವ್ಯಾಪಿಸಿತು ಅಂತ ಹೇಳ್ತಾರೆ. ಸೊ ನಮ್ಗೆ ಯಾರಿಂದ? ಒಬ್ಬ ಮನುಷ್ಯನಿಂದಲೇ ಲೋಕವೋ ಪಾಪವೋ ಪಾಪದ ಮುಖದ ಮರಣವೋ ಏನಂತಾರೆ ಇದು ಬಂತು. ಅದು ಎಲ್ಲರ ಮೇಲೆ ತಂಗೆ ಹಂಗೆ ವ್ಯಾಪಿಸಿ ಎಲ್ಲ ಮೇಲೆ ತಂಗೆ ಹಂಗೆ ಸ್ಪ್ರೆಡ್ ಆಯ್ತು ಅಂತ ಅದ್ ನೋಡ್ಬೇಕ್ರೆ. ಮತ್ತೆಲ್ಲಾ ಮನುಷ್ಯ ಸಾಯ್ತದೆ ಯಾರಲ್ಲಿ? ಆದಾಮ್ನಲ್ಲಿ. ದಾವಿದ್ ಹೇಳ್ತಾರಲ್ಲ ಈಗ ಏನಂತಾರೆ, ಪಾಪದಲ್ಲಿ ಏನಂತೆ ರೂಪಿಸಲ್ಪಟ್ಟಿದ್ದೀನಿ, ಅದರ ತಾಯಿ ಗರ್ಭದಿಂದ ಏನಾಗಿದ್ದೀನಿ ನಾನು, ನನ್ ದ್ರೋಹಿಯೇ ಪಾಪಿಯೇ ದಾವಿದ್ ಅದಕ್ಕೆ ಹೇಳೋದು. ಅದಕ್ಕೆ ಎಷ್ಟೋ ಜನ ಹುಟ್ಟಿದ ತಕ್ಷಣ ಏನಾಗ್ಬಿಡ್ತಾರೆ, ತೀರ್ಕೊಂಡ್ಬಿಡ್ತಾರೆ. ಅದರ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ,
ಏನಪ್ಪ ಅಯ್ಯೋ ದೇವ್ರೆ ಏನಾಯ್ತು ನನ್ ಮಗು ಯಾಕೆ ತಿರ್ಕೊಂಡ್ಬಿಡ್ತು ಅಂತ ಕೇಳ್ದ ಅಂತಂದ್ರೆ ಏನ್ರಿ ಏನ್ ಉತ್ತರ ಅದಕ್ಕೆ ಸತ್ಯವೇದರ್ ಮಾತ್ರ ಉತ್ತರ ಇರೋದಲ್ಲ ನೀತಿವಂತರು ಒಬ್ರು ಇಲ್ಲ ನಾವೆಲ್ಲ ಪಾಪದಲ್ಲಿ ಹುಟ್ಟಿದ್ ನಾವೆಲ್ಲರೇ ಅಂತ ಅದನ್ನಲ್ಲಿ ನಾವು ಸಾಯ್ತಾ ಇದೀರಿ ಎಲ್ಲರೂ ಅದನ್ನ ಕತ್ತಲ್ಲಿ ಪ್ರೀತಿಯಂತ ಸೋದ ಸೋದರಿಗಳೇ ಏನ್ರಿ ಧರ್ಮಶಾಸ್ತ್ರ ಏನ್ರಿ ಉಂಟಾಗದಕ್ಕಿಂತ ಮುಂಚೆ ಏನಂತ ಓದ್ರಿ ಅಲ್ಲಿ ಲೋಕದಲ್ಲಿ ಏನಿತ್ತಂತೆ ಪಾಪವು ಇತ್ತು ಆದ್ರೆ ಆ ಪಾಪ ಏನಾಗಿಲ್ವಂತೆ ಎಣಿಕೆಗೆ ಬರ್ಲಿಲ್ವಂತೆ ಎಲ್ಲರ ಓದಿ ಸರ್ ನಿರ್ವಹಿಸುತ್ತ ಮುಂದಕ್ಕೆ ಹೋದ ಹೆಂಗೆ ನೆಕ್ಸ್ಟ್ ಹ ಓಕೆ ಪೂರ್ಣಿಮಾ ಸುತ್ತ ಓದ್ತೀರಾ ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆಯು ನಡೆಯುತ್ತಿತ್ತು ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದದರ ಮೇಲೆಯೂ ಅದು ನಡೆಯುತ್ತಿತ್ತು ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ನ್ಯಾಯ ಪ್ರಮಾಣ ಕೊಡೋಕ್ಕಿಂತ ಮುಂಚೆ ಲೋಕತರ ಇದ್ದ ಪಾಪ ಐತಂತೆ ಅದರ ಆದ್ರೆ ನ್ಯಾಯ ಪ್ರಮಾಣ ಇಲ್ಲಿರ್ಬೇಕ್ರೆ ಆ ಪಾಪ ಏನಕ್ಕಾಗಲ್ವಂತೆ ಲೆಕ್ಕಕ್ಕೆ ಬರಲ್ವಂತೆ ಅದರ ರೂಲ್ಸ್ ಇಲ್ಲ ಅಂತಂದ್ರೆ ಯಾರು ಅದನ್ನ ವಯಲೇಟ್ ಮಾಡಂತ ಒಂದು ಮಾತೇ ಬರೋದಿಲ್ಲ ವಯಲೇಟ್ ಮಾಡಕ್ಕೆ ಮಾತೇ ಇಲ್ಲ ಅಂತಂದ್ಬೇಕ್ರೆ ಅವ್ರಿಗೆ ಪೆನಾಲ್ಟಿ ಹಾಕೋಕ್ಕೂ ಸಾಧ್ಯ ಇಲ್ಲ ಅದ್ರ ಅದಕ್ಕೆ ವಯಲೇಷನ್ ಅಂತ ಇರ್ಬೇಕು ಅಂತಂದ್ರೆ ರೂಲ್ಸ್ ಅಂತ ಇರ್ಬೇಕು ರೂಲ್ಸ್ ನ ಇತ್ತು ಅಂದ್ರೆ ಮೀರ್ದನೆ ಹೇಳಕ್ ಸಾಧ್ಯ ಪೆನಾಲ್ಟಿ ಹಾಕಕ್ಕೆ ಸಾಧ್ಯ ಅದೇ ರೀತಿ ನೋಡ್ಬೇಕ್ರೆ ಪಾಪ ಅಂತ ಇತ್ತು ಅಂದ್ರೆ ಪಾಪ ಕೊಡಂತ ಸಂಬಳ ಅಂತ ಹೇಳಕ್ಕೆ ಸಾಧ್ಯ ಪಾಪ ಅಂತ ಹೇಳ್ಬೇಕು ಅಂತಂದ್ರೆ ಇದು ಪಾಪ ಅದು ಪಾಪ ಅಂತ ಹೇಳ್ಬೇಕು ಅಂತಂದ್ರೆ ಏನಿರ್ಬೇಕು ಲೋಕದಲ್ಲಿ ನಂಗೆ ದೇವ್ರು ಹಿಂಗ್ ಮಾಡ್ಬೇಡ ಹಿಂಗ್ ಮಾಡು ಅಂತ ಕೇಳಂಗ್ ಇರ್ಬೇಕು ಅದ ಯಾರು ಹೇಳಿದ್ರು ದೇವ್ರು ಆದಾಮ್ ಹೇಳಿದ್ರು ಅದರ ಏನ್ರಿ ಏನ್ ತಗೋತೀರಿ ನಾವು ಆದಾಮು ಯಾವ ತರ ದೇವ್ರ ಆಜ್ಞೆನ ಮೀರಿ ಏನ್ ಮಾಡದಂತ ಅವನು ಪಾಪವನ್ನ ಮಾಡಿದ್ನು ಅದೇ ತರ ಏನ್ರಿ ಯಾರು ಮಾಡಿಲ್ವೋ ಮಾಡಿದ್ರು ಅಂತ ಹೇಳಿಲ್ಲ ಮಾಡಿಲ್ವೋ ಯಾರು ಆಜ್ಞೆನ ಮೀರಿಲ್ವೋ ಅವ್ರ ಮೇಲೆ ಕೂಡ ಇರುತ್ತೆ ಪಾಪದ ಆಳ್ವಿಕೆ ನಡೀತು ಅಂತ ಹೇಳ್ತಾರೆ ಹೆಂಗೆ ಸಾಧ್ಯ ಅಂದ್ರೆ ಯಾಕಂದ್ರೆ ಎಲ್ಲಾರು ಆದಾಮಿನೇ ಆಯ್ತಲ್ದೆ ಬಂದಿರೋರು ಅದ್ರ ಅದ್ ಹೇಳ್ತಾರೆ ಆದಾಮನು ಯಾರು ಅಂತ ಹೇಳ್ತಾರೆ ಅಂದ್ರೆ ಮುಂದೆ ಬರ್ಬೇಕಂತ ಒಬ್ಬ ಮನುಷ್ಯಂಗೆ ಹೆಂಗ ಸೂಚಕ ಪುರುಷ ಆಗಿದೆ ಅಂತ ಹೇಳ್ತಾರೆ ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನು ನಾವು ನೋಡಿದಿರಿ ರ್ಯಾನ್ಸಮ್ ಅಂತ ಕ್ಲಾಸ್ ಅಲ್ಲಿ ಅದರ ಮುಂದೆ ಬರ್ಬೇಕಾದಂತ ಒಬ್ಬ ಮನುಷ್ಯ ಯೇಸು ಕ್ರಿಸ್ತನ್ಗೆ ಆದಾಮ ಏನೇನಿದೆ ಒಂದು ಎಕ್ಸಾಂಪಲ್ ಆಗಿದ್ದ ಅಂತ ಹೇಳ್ತಾರೆ ಅದಕ್ಕೆ ಏನಾಗ್ಬಿಡ್ತು ನೀರು ಅಂತ ಏನಾಗ್ಬಿಡ್ತು ಅಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಏನಾಗ್ಬಿಡ್ತು ಅಲ್ಲಿ ಗಲೀಜಾಗೋಯ್ತು ಅಲ್ವರ ಅದ್ ನೋಡ್ಬೇಕ್ರೆ ಏನ್ರಿ ಹೆಂಗೆ ಗಲೀಜಾಯ್ತು ಅಂತಂದ್ರೆ ಆ ಲೇಕ್ ಹುಲ್ಲ ಬಿಟ್ಟಿದ ತಕ್ಷಣ ಗಲೀಲಿ ಇದಕ್ಕೆ ಬರೋದಕ್ಕೆ ನೀರ್ ಕಂಪ್ಲೀಟ್ ಆಗಿ ಏನಾಗುತ್ತೆ ಅಲ್ಲಿ ಅಲ್ಲಿ ಫುಲ್ ಗಲೀಜ್ ಫುಲ್ ಮಣ್ಣು ಗಿಡ ಏನಾಗ್ಬಿಡ್ತು ಸೇರ್ಕೊಂಡ್ಬಿಡ್ತು ಅದೇನಪ್ಪ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಮೊದಲೇ ಲೋಕದಲ್ಲಿ ಅದರ ಏನು ಮೊದಲೇ ಲೋಕದಲ್ಲಿ ಏನಾದ್ರು ಮನುಷ್ಯರು ಆದಾಮನ ಸೃಷ್ಟಿ ಮಾಡಿ ಕೇವಲ 1656 ವರ್ಷ ಆಗಿತ್ತು ಅದ್ರೊಳಗಡೆ ಏನಾಗ್ಬಿಟ್ರು ಜನಸಂಖ್ಯೆ ಕಂಪ್ಲೀಟ್ ಆಗಿ ಪಾಪದಲ್ಲಿ ಏನಾಗ್ಬಿಟ್ರು ಅಲ್ಲಿ ಅದ್ ಮುಳುಗೋಗ್ಬಿಟ್ರು ಫಸ್ಟ್ ವರ್ಲ್ಡ್ ಮೊದಲನೇ ಲೋಕ ಜನಗಳು ಏನಾಗ್ಬಿಟ್ರು ಅಲ್ಲಿ ಕಂಪ್ಲೀಟ್ ಕರಪ್ಟ್ ಆಗ್ಬಿಟ್ರು ಹೆಂಗೆ ಅಂದ್ರೆ ದೇವದೂತಗಳ ನಿಮಿತ್ತ ದೇವದೂತರುಗಳು ಮನುಷ್ಯರ ಸ್ತ್ರೀಗಳ ಜೊತೆ ಬಂದು ಸಂಬಂಧ ಇಟ್ಕೊಳೋದ್ರಿಂದ ಆ ಕಾಲ ಏನ್ರೆ ಭೂಲೋಕ ಯಾರು ಹುಟ್ಟಕ್ ಶುರು ಮಾಡಿದ್ರು ರಾಕ್ಷಸಗಳು ಮಾಡಿದ್ರು ಅಲ್ಲಿ ಹುಟ್ಟಕ್ ಶುರು ಮಾಡಿದ್ರು ಅದರ ಅದಕ್ಕೆ ಸಿಕ್ಕಿದವ್ರೇ ಮಾಡಂತೆ ಹೆಂಡರನ್ನಾಗಿ ಅವರು ಸ್ವೀಕರಿಸಿದ್ರು ಅಂತ ಓದ್ತೀರಿ ಅದರ ಓದಿ ಆದಿಕಾಂಡ 6:2 ಆದಿಕಾಂಡ 6:2 ಪೂರ್ಣಿಮಾ ಸಿಸ್ಟರ್ ಓದ್ತೀರಾ ಅದಕ್ಕೆ ಆಗ್ತದ ಪೂರ್ಣಿಮಾ ಸಿಸ್ಟರ್ ಓಕೆ ಪ್ರಕಾಶ್ ಪದ ಓದಕ್ಕಾಗ್ತದ ಬ್ರದರ್ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಬ್ರದರ್ ಓಕೆ ನೋ ಇಶ್ಯೂಸ್ ಓಕೆ ನೋ ಪ್ರಾಬ್ಲಮ್ ಮಿಸ್ಟರ್ ದೇವಪುತ್ರವನ್ನು ನೋಡಿ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು ವೆರಿ ಗುಡ್ ಸೊ ಇಷ್ಟರನ್ನು ಏನ್ ಮಾಡಿದೆ ಹೆಂಡರನ್ನಾಗಿ ಮಾಡಿಕೊಂಡವರು ಅದರ ದೂತಗಳಿಗೆ ಮದುವೆ ಮಾಡ್ಕೊಂಡ್ ಪರ್ಮಿಷನ್ ಇದೆಯಾ ಅಂದ್ರೆ ದೂತಗಳಿಗೆ ಬರೋದಿಲ್ಲ ಪರ್ಮಿಷನ್ ಇಲ್ಲ ಯೇಸುಕ್ರಿಸ್ತ ಹೇಳ್ತಾರಲ್ಲ ಅದರ ಹೇಳ್ಬೇಕಂತ ಹೇಳ್ತಾರೆ ದೂತ್ರಗಳ ತರ ಇರ್ತಾರೆ ಅವರು ಮದ್ವೆ ಮಾಡ್ಕೊಡೋದಿಲ್ಲ ಮದ್ವೆ ಮಾಡಿಕೊಡುವುದಿಲ್ಲ ಅಂದ್ರೆ ಸೊ ಹೆಂಗಿರ್ತಾರೆ ಅಂತ ಅವರು ಪರಲೋಕ್ತಂತ ದೂತ್ರಗಳ ತರ ಇರ್ತಾರೆ ನಂಗೆ ದೂತ್ರಗಳಿಗೆ ಮದ್ವೆ ಮಾಡ್ಕೊಳಕ್ಕೆ ಪರ್ಮಿಷನ್ ಮಾಡಲ್ಲ ದೇವರು ಅದನ್ನು ಕೊಟ್ಟಿಲ್ಲ ಆ ಕಾಲದಲ್ಲಿ ಈ ದೂತ್ರಗಳು ಹುಟ್ಟಿಯಂತ ಮಕ್ಕಳುಗಳು ಹೆಂಗಪ್ಪ ಇದ್ರು ಅಂದ್ರೆ ದೊಡ್ಡ ದೊಡ್ಡ ರಾಕ್ಷಸರುಗಳಂತೆ ಓದಿದ್ದೀನಿ 6:4 4 ನಮ್ಮ ಸುಪ್ರೀತ್ ಬ್ರದರ್ ಓದ್ತೀರಾ ಸುಪ್ರೀತ್ ಬ್ರದರ್ ಓದಕ್ಕಾಗ್ತದ ಆದಿಕಾಂಡ 6:4 ಆ ಕಾಲದಲ್ಲಿ ಅಂದರೆ ದೇವಪುತ್ರರು
ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು ಅನಂತರದಲ್ಲಿ ಇದ್ದರು ಪೂರ್ವದಲ್ಲಿ ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ ವೆರಿ ಗುಡ್ ಪೂರ್ವದಲ್ಲಿ ಏನ್ರಿ ಹೆಸರುಕೊಂಡಂತ ಪರಾಕ್ರಮಶಾಲಿಗಳಂತೆ ಇವರಂತೆ ನೋಡಿದ ಅದೇ ಸ್ಪಷ್ಟವಾಗಿ ಕೊಟ್ಟವಂತೀನಿ ಏನ್ರಿ ಒಂದು ಕಾಲ ರಾಕ್ಷಸರು ಇದ್ರು ಅದರ ಆ ರಾಕ್ಷಸರುಗಳು ಹೆಂಗ್ ಹುಟ್ಟಿದ್ರು ಅಂತ ನಮ್ಗೆ ಬೈಬಲ್ ಅಲ್ಲಿ ರೆಕಾರ್ಡ್ ಕೊಟ್ಟವ್ರೆ ಅದರ ಹೆಂಗಪ್ಪ ರಾಕ್ಷಸ ಅಂತಂದ್ರೆ ಸಾಮಾನ್ಯ ಮನುಷ್ಯನ್ ಕಂಪೇರ್ ಮಾಡಿದಾಗ ಏನ್ರಿ 50 ಅಡಿ 60 ಅಡಿ ಎತ್ತರಕ್ಕೆ ಇರುವಂತ ಒಂದು ರಾಕ್ಷಸಗಳು ಇವರು ಬುಲೋ ತಲೆ ಮಾಡಿದ್ರು ಆಳ್ವಿಕೆ ಶುರು ಮಾಡಿದ್ರು ಅದೇ ನೋಡ್ಬೇಕಾದ್ರೆ ನಾವು ಅನೇಕ ಒಂದು ಮಿಥಾಲಜಿ ಸೋದ್ತೀರಿ ಗ್ರೀಕ್ ಮಿಥಾಲಜಿ ಹಿಂದೂ ಮಿಥಾಲಜಿ ಅಲ್ಲಿ ರಾಕ್ಷಸಗಳಿದ್ರು ಅಂತ ಅದರ ತಲೆಗಳು ಇಷ್ಟಿತ್ತು ಕೈಗಳು ಇಷ್ಟಿತ್ತು ಅಂತ ಇವರೆಲ್ಲ ಹೆಂಗಪ್ಪ ಹುಟ್ಟಿದ್ರು ಅಂತಂದ್ರೆ ದೇವದೂತರಿಗೆ ಏನಾಗಿರೋದಲ್ಲಿ ಹುಟ್ಟಿರೋದು ಅದೇ ದೇವದೂತರು ಮನುಷ್ಯರತ್ತೆ ಸಂಬಂಧ ಇಟ್ಕೊಂಡವಾಗ ಏನಂತಾರ ವಿಶೇಷವಾಗಿತ್ತು ಹುಟ್ಟಿರೋದು ಅಂದ್ರೆ ಅದಕ್ಕೆ ಇವ್ರ ತಂದೆಗಳು ಯಾರೋ ದೂತರುಗಳು ಅದರ ಇವ್ರ ತಾಯಿಗಳು ಯಾರೋ ಭೂಲೋಕದಲ್ಲಿ ಏನ್ರಿ ಅವರು ಸ್ತ್ರೀಗಳು ಇವರು ಅವ್ರ ಜೊತೆಗೆ ಸೇರ್ಕೊಂಡವಾಗ ಇವ್ರಿಗೆ ಹುಟ್ಟಿರಂತ ಮಕ್ಳುಗಳು ಯಾರಪ್ಪ ಅಂತಂದ್ರೆ ಏನ್ರಿ ರಾಕ್ಷಸಗಳು ಯಾಕಂದ್ರೆ ಇವ್ರಿಗೆ ಜೀವ ಬರೀದ್ ಯಾರಿಂದ ಅವ್ರ ತಂದೆಗಳಾಗಿರಂತ ದೂತರುಗಳು ಬಿದ್ದೋಗಿರೋ ದೂತರುಗಳ ಮುಖಾಂತರ ತಾಯಿಗಳು ಯಾರೋ ಭೂಲೋಕಂತ ಒಂದು ಸ್ತ್ರೀಗಳು ಅದಕ್ಕೆ ನೋಡ್ಬೇಕಾದ್ರೆ ಮಾಂಸದಲ್ಲೇ ಹುಟ್ಟಿದ್ರು ಅದರ ಅದಕ್ಕೆ ಇದೆಂಗೆ ದೂತರುಗಳಿಗೆ ಮಕ್ಳು ಹುಟ್ಟಕ್ ಸಾಧ್ಯ ದೂತರುಗಳು ಆತ್ಮಿಕ ಶರೀರ ತಾನೆ ಅವ್ರ ಮಾನಸಿಕ ಶರೀರದಲ್ಲಿ ಹೆಂಗ್ ಬಂದ್ರು ಅಂತ ನನಗೊಂದು ಸಂದೇಹ ಆಗ್ಬೋದು ಅದರ ಮೊದಲೇ ಲೋಕದಲ್ಲಿ ಇದಿತ್ತು ಅವಕಾಶ ಹೆಂಗಪ್ಪ ಅಂತಂದ್ರೆ ನೋಡ್ರಿ ನಾವ್ ವಚನ ಓದನ ಏನಂತ ನೋಡ್ತೀವಿ ಅಂತಂದ್ರೆ ಮೊದಲೇ ಲೋಕದಲ್ಲಿ ಭೂಲೋಕಕ್ಕೆ ದೂತರುಗಳು ಬಂದು ಹೋಗ್ತಾ ಇದ್ರು ಹೆಂಗ್ ಹೋಗ್ತಾ ಇದ್ರು ಅಂತ ನೋಡೋಣ ಅವ್ರಿಗೆ ಅದಕ್ಕಿಂತ ಮುಂಚೆ ಅವ್ರಿಗಿಂತ ಮಕ್ಳುಗಳು ಅವ್ರು ಏನ್ ಮಾಡಿದ್ರು ಭೂಲೋಕ್ತ ಅಂತ ಓದೋಣ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ ಮತ್ತೆ 11ನೇ ವಚನ ಆದಿಕಾಂಡ 6ನೇ ಅಧ್ಯಾಯ ಮತ್ತೆ 6ನೇ ಅಧ್ಯಾಯದಲ್ಲಿ 5ನೇ ವಚನ ಮತ್ತೆ 11ನೇ ವಚನ ಓದೋಣ ಅಂದ್ರ ಸಂಜಯ್ ಬ್ರದರ್ ಓದಕ್ಕಾಗ್ತಾರ ಬ್ರದರ್ ಸಂಜಯ್ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೋವನ್ನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ನೋಡ್ರ ಭೂಮಿಯಲ್ಲಿ ಹೆಂಗಿತ್ತಂತೆ ಪ್ರತಿಯೊಂದು ಆಲೋಚನೆ ಕೆಟ್ಟದಾಗಿತ್ತಂತೆ ಅಲ್ಲ 11ನೇ ವಚನ ಬರ್ತದೆ 11th verse ಬರ್ತದೆ ಭೂಲೋಕ ದೇವರು ದೇವರಿಗೆ ದೃಷ್ಟಿಗೆ ಕೊಟ್ಟು ಕೆಟ್ಟು ಹೋಗಿದ್ದರು ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ಅದರ ದೇವರ ದೃಷ್ಟಿಗೆ ಏನಾಗುತ್ತೆ ಕೆಟ್ಟ ಹೋಗ್ಬಿಡಿದ್ರು ನೀರೇನಾಗ್ಬಿಡ್ತು ಯೋಧ ನದಿಯೇ ಫುಲ್ ಕೆಟ್ಟ ಹೋಗ್ಬಿಡಿತ್ತು ಆತರ ಮನುಷ್ಯನಾಗಿದ್ದ ದೇವದಸ್ಲೇ ಕೆಟ್ಟೋಗಿದ್ರಂತೆ ಅಲ್ಲರ ಪ್ರತಿಯೊಂದು ಆಲೋಚನೆ ಆಗಿತ್ತಂತೆ ಕೆಟ್ಟದಾಗಿತ್ತು ಯಾಕಂದ್ರೆ ದೂತರುಗಳು ಮನುಷ್ಯ ಜೊತೆ ಸೇರ್ಕೊಂಡಾಗ ಏನಪ್ಪ ಅಷ್ಟೊಂದು ಎತ್ತರವಾಗಿದ್ದ ರಾಕ್ಷಸ ಹುಡ್ತಾರ ಬದರ ಅದೆಲ್ಲ ಸಾಧ್ಯನಾ ಅಂದ್ರೆ ಎಸ್ ನೋಡಿ ನಾವೇನ್ ನೋಡ್ಬೋದು ಅಂದ್ರೆ ಈ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ನೋಡ್ತೀವಿ ಎಕ್ಸ್ಕವೇಷನ್ಸ್ ಮಾಡಿ ರೀಸೆಂಟ್ ಆಗಿ ಈ ತರ ಎಷ್ಟು ದೊಡ್ಡ ಎಲುಬುಗಳನ್ನ ತೆಗೆದ್ರು ನೋಡ್ತೀವಿ ಅದರ ಏನ್ರಿ ಒಬ್ಬ ಮನುಷ್ಯನ ಹೈಟ್ ನೋಡಿ ಎಷ್ಟಿದೆ ಅಂತಂದ್ರೆ 50 ಅಡಿ 60 ಅಡಿ ಎತ್ತರವಿರಂತ ಏನ್ರಿ ಒಬ್ಬ ಮನುಷ್ಯ ಅದರ ಇಷ್ಟೊಂದು ಎತ್ತರವಾಗಿರಂತ ಮನುಷ್ಯ ಹೆಂಗಪ್ಪ ಸಿಕ್ತು ಅವ್ರ ಎಲುಬುಗಳು ತಲೆ ಬುಡನೆ 6 ಅಡಿ ಹಿಂಗ ಮನುಷ್ಯನ ದೇಹ ಎಷ್ಟು ಎತ್ತರ ಇರ್ಬೇಕು ಇವರೆಲ್ಲ ಎಲ್ಲಪ್ಪ ಇದ್ರು ಹೆಂಗ್ ಸಿಕ್ಕಿದ್ರು ಅಂತಂದ್ರೆ ಏನ್ರಿ ಇವರೆಲ್ಲ ಮೊದಲಿನ ಹೋಗ್ತಿದಂತ ಆ ದೇವ ದೂತರು ಹುಟ್ಟಿರಂತ ಏನ್ರಿ ಒಂದು ಮಕ್ಕಳು ಬಿದ್ದೋಗಿದ್ರೆ ದೂತಗಳು ಹುಟ್ಟಿರಂತ ಒಂದು ಮಕ್ಕಳು ಅದಕ್ಕೆ ಹೆಂಗೆ ಇದು ಸಾಧ್ಯ ಅಂತಂದ್ರೆ ಮೊದಲನೇ ಲೋಕದಲ್ಲಿ ದೇವದೂತರಿಗೆ ಒಂದು ಸ್ಪೆಷಲ್ ಆಗಿ ವರ ಕೊಟ್ಟಿದ್ರು ಏನಪ್ಪ ಅದು ವರ ಅಂತಂದ್ರೆ ಅವ್ರ ಆತ್ಮಿಕ ಶರೀರದಲ್ಲಿ ಇದಾರೆ ಅವ್ರು ಯಾವಾಗ ಬೇಕೋ ಏನ್ ಮಾಡ್ಬೋದು ನಮ್ ನಡುವೆ ಮಾಂಸಿಕ ಶರೀರಕ್ಕೆ ಏನಾಗ್ಬೋದು ಅವರು ಅವ್ರು ಬರ್ಬೋದು ಬೇಡ ಅಂದ್ರೆ ವಾಪಸ್ ಏನ್ ಮಾಡ್ಬೇಕು ಆತ್ಮಿಕ ಶರೀರಕ್ಕೆ ಅವ್ರು ಹೋಗ್ಬೋದು ಈ ಸ್ಪೆಷಲ್ ಗಿಫ್ಟ್ ವರನ ಏನ್ ಮಾಡಿದ್ರು ದೇವರು ಮೊದಲನೇ ಲೋಕದಲ್ಲಿ ದೂತರುಗಳಿಗೆ ಏನ್ ಮಾಡಿದ್ರಲ್ಲಿ ಅಲ್ಲಿ ಕೊಟ್ಟಿದ್ರು ಅಂದ್ರೆ ದೂತರುಗಳು ಏನ್ ಮಾಡೋರು ಇಷ್ಟ ಬಂದಾಗ ಮಾಂಸಿಕ ಶರೀರದಲ್ಲಿ ಬರೋರು ಬೇಡ ಅಂದ್ರೆ ಏನ್ ಮಾಡೋದು ಆತ್ಮಿಕ ಶರೀರಕ್ಕೆ ಹೋಗೋರು ಎದಕ್ಕೆ ಇದು ಕೊಟ್ಟಿದ್ ದೇವರು ಅಂದ್ರೆ ಮನುಷ್ಯರುಗಳನ್ನ ಕಾಪಾಡಕ್ಕೆ ಮಾಡಿದ್ರು ದೇವರಿಂದ ಸ್ಪೆಷಲ್ ಗಿಫ್ಟ್ ಏನ್ ಮಾಡಿದ್ರು ಅದನ್ನ ಅದನ್ನ ಕೊಟ್ಟಿದ್ರು ಆದಷ್ಟು ಪಾಪ ಬಿದ್ದೋಗಿತ್ತು ಮನುಷ್ಯನೇ ಮಾಡಿ ನೀವು ಕಾಪಾಡಿ ಅಂದ್ಬಿಟ್ಟು ಆದ್ರೆ ಇವ್ರು ಹೋಗ್ಬಿಟ್ಟು ಏನ್ ಮಾಡ್ಬಿಟ್ರು ಅಂತಂದ್ರೆ ಇವ್ರು ಹೋಗ್ಬಿಟ್ಟು ಮನುಷ್ಯರ ಜೊತೆಗೆ ಸಂಬಂಧ ಇಟ್ಕೊಂಡು ಅವ್ರಿಗೆ ಮಕ್ಳು ಹುಟ್ಟಿಸಲಿಕ್ಕೆ ಶುರು ಮಾಡಿದ್ರು ಅದಕ್ಕೆ ಮೊದಲನೇ ಲೋಕದಲ್ಲಿ ಯಾರಪ್ಪ ಆಳ್ವಿಕೆ ಇತ್ತು ಅಂದ್ರೆ ದೂತರ ಆಳ್ವಿಕೆ ನೋಡಿ ಹೆಬ್ರಿಯರ್ದಲ್ಲಿ 2ನೇ ಅಧ್ಯಾಯ 5ನೇ ವಚನ ಬುಕ್ ಆಫ್ ಹೀಬ್ರೂಸ್ 2nd chapter 5th verse ಹೀಬ್ರೂಸ್ 2nd chapter 5th verse ನಾವು ಪ್ರಸ್ತಾಪಿಸುವ ಮುಂದಣ ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಶಾಸ್ತ್ರದ ಒಂದು ಭಾಗದಲ್ಲಿ ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಅಂತಾನೆ ಮೀನಿಂಗು ಒಂದು ಕಾಲದಲ್ಲಿ ಮಾಡಿದ್ರು ಅಂತ ಮೀನಿಂಗು ಅಧೀನ ಮಾಡ
ದಿಲ್ವಲ್ಲ ಅಂತ ನೈ ಮೀನಿಂಗ್ ಅಂದ್ರೆ ಒಂದ್ ಕಾಲದಲ್ಲಿ ಏನಾಗಿದ್ರು ಮಾಡಿದ್ರು, ಇದು ಯಾವಾಗಪ್ಪ ಮಾಡಿದ್ರು ಅಂತಂದ್ರೆ ಏನ್ರೆ ಮೊದಲೇ ಲೋಕದಲ್ಲಿ ಏನ್ ಮಾಡಿದ್ರು ಅಂತ ಅದನ್ನ ಮಾಡಿದ್ರು ಅಲ್ವರ. ಆದಾಮ್ ಯಾವ ಪಾಪ ಮಾಡ್ದ, ಲೂಸಿಫರ್ ಯಾವಾಗ ಸೈತನ್ ಆಗ್ಬಿಟ್ಟ, ದೇವ್ ನೆಕ್ಸ್ಟ್ ಅವಕಾಶ ಯಾರು ಕೊಟ್ರು, ದೂತರುಗಳು ಕೊಟ್ರು, ಮನುಷ್ಯರೊಳಗೆ ಏನ್ ಮಾಡಿ ನೀವು ಕಾಪಾಡಿ ಅಂತ. ಆದ್ರೆ ಇವ್ರೇನ್ ಮಾಡ್ಬಿಟ್ಟು ಬಂದ್ಬಿಟ್ಟು ಮತ್ತೆ ಸಂಬಂಧ ಇಟ್ಕೊಳಕ್ಕೆ ಶುರು ಮಾಡಿದ್ರು. ಅದ್ರ ಈ ತರ ಬೈಬಲ್ ಅಲ್ಲಿ ದೂತರುಗಳು ಮಾಂಸರ ಬಗ್ಗೆ ರೆಕಾರ್ಡ್ ಇದೆಯಾ ಅಂತಂದ್ರೆ ಎಸ್ ಇದೆ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಬೋದು, ಅಬ್ರಾಹ್ಮನಿಗೆ ಮೂರ್ ಜನ ಬಂದು ದೂತರು ಏನ್ ಮಾಡಿದ್ರು, ಬಂದ ಊಟ ಮಾಡ್ಕೊಂಡು ಹೋಗ್ತಾರೆ. ಅದರ ಯಾಕೋಬ್ ಜೊತೆಗೆ ಇಡೀ ಒಬ್ಬ ದೂತ ಏನ್ ಮಾಡ್ತಾರೆ, ನೈಟ್ ಅಲ್ಲಿ ಏನ್ ಮಾಡ್ತಾರೆ, ಅದಕ್ಕೆ ಫೈಟಿಂಗ್ ಮಾಡ್ತಾರೆ. ಯಾಕೋಬ್ ಅವ್ರ ದೇವ ದೂತ ಅಂತ ಗೊತ್ತಾಗಿದ ತಕ್ಷಣ ಆಶೀರ್ವಾದ ಮಾಡ್ದಂತ ಬಿಡೋದಿಲ್ಲ ಅವ್ರನ್ನ. ಅದರ ಅದೇ ತರ ನೋಡ್ಬೇಕ್ರೆ ಸಿಂಪ್ಸನ್ ಅವ್ರ ತಂದೆ ತಾಯಿ ಅದರ ಯಜ್ಞ ಆಹುತಿಗಳನ್ನ ಕೊಡ್ತಾ ಇರ್ಬೇಕ್ರೆ ಅದ್ರಲ್ಲೇ ದೂತ ಏನ್ ಮಾಡ್ತಾರೆ, ಹಾರಿ ಇಲ್ಗೆ ಹೋಗ್ಬಿಡ್ತಾರಂತೆ ಆಕಾಶಕ್ಕೆ ಏನಾಗ್ತಾರೆ ಹೋಗೋದ್ ನೋಡ್ತೀವಿ. ಅದರ ಈ ರೀತಿ ಕರ್ತನೆ ಪ್ರೀತಿಯಂತ ಸಹೋದರ ಸಹೋದರಿಗೆ ದೂತ ಮಾಂಸ ಬರಂತ ರೆಕಾರ್ಡ್ ಬೈಬಲ್ ಇದೆ. ಬಂದವಾಗ ಏನ್ ಮಾಡುದು ಅಂದ್ರೆ ಅವ್ರ ಮನುಷ್ಯರಿಗೆ ಸೇರ್ಕೊಂಡು ಪಾಪ ಮಾಡಕ್ಕೆ ಶುರು ಮಾಡುದು. ಅದ್ರ ಅವಾಗ ಮೊದಲನೇ ಕಂಪ್ಲೀಟ್ ಆಗಿ ಹಾಳಾಗ್ಬಿಡ್ತು. ಅದಕ್ಕೆ ದೇವರ ಏನಂತ ನಿರ್ಧಾರ ತಗೊಂಡ್ರ ಅಂದ್ರೆ ಈ ಲೋಕನ ಹಿಂಗೆ ಬಿಟ್ರೆ ಸರೋಗಲ್ಲ, ಈ ಲೋಕನ ಏನ್ ಮಾಡ್ಬೇಕು ನಾವು ನಾಶ ಮಾಡ್ಬೇಕು ಅಂತ ದೇವ್ರ ಮಾಡಿದ್ರು ಒಂದು ಪ್ಲಾನ್ ಮಾಡುದು. ಅದಕ್ಕೆ ದೇವ್ರ ಏನ್ ಮಾಡಿದ್ರು ಏನ್ರಿ, ಈ ನೀರು ಯೋರ್ಧನ್ ನದಿ ಹಿಂಗೆ ಇದ್ರೆ ಚೆನ್ನಾಗಿರಲ್ಲ, ಸೃಷ್ಟಿ ಮಾಡ್ಬೇಕು ಚೆನ್ನಾಗಿತ್ತು, ಇವಾಗ ಏನ್ ಮಾಡಿದೆ ಕಲ್ಮಶದಿಂದ ತುಂಬಿಕೊಂಡಿದೆ ಅಂತ ಅಂದ್ಬಿಟ್ಟು ಇದನ್ನ ಹೆಂಗಾರ ಮಾಡಿ ನಿರಂತರಿಸ್ಬೇಕು ಅಂತ ಅಂದ್ಬಿಟ್ಟು ದೇವ್ರೇ ಮಾಡಿದ್ರು. ಅದನ್ನ ಎಲ್ಲಿಗೆ ತರ್ತಾರೆ ನೀರ್ನ, ಎಲ್ಲಿಗೆ ತರ್ತಾರೆ, ಗಲೀಲಿಗೆ ತರ್ತಾರೆ. ಅದೇ ತರ ದೇವ್ರು ಏನಪ್ಪ ಮಾಡಿದ್ರು ಅಂತಂತಂದ್ರೆ ಏನ್ರಿ, ಈ ಒಂದು ಏನ್ರಿ ಮೊದಲನೇ ಲೋಕನ ಅಂತ್ಯ ಮಾಡಕ್ಕೆ ಡಿಸೈಡ್ ಮಾಡಿದ್ರು. ಹೆಂಗ ಅಂತ್ಯ ಮಾಡಕ್ಕೆ, ಜಡಪ್ಲೇ ಮುಖಾಂತರ ಅಂತ್ಯ ಮಾಡಕ್ಕೆ. ಅದಕ್ಕೆ ದೇವ್ರೇ ಮಾಡ್ತಾರೆ, ನೋವನ್ನ ಹೇಳ್ತಾರೆ ಎಲ್ಲಾ ಪ್ರಾಣಿಗಳೇ ಮಾಡಿ ನೀನು ನಾವ್ ಹೇಳಿಗೆ ನೀನು ನೀನು ತಗೊಂಡೋಗು ಅಂತ. ಅದರ ಅವಾಗ ನೋವ ಏನ್ ಮಾಡ್ತಾರೆ, ಎಲ್ಲಾ ಪ್ರಾಣಿಗಳ ನಾವೇ ಹೇಳಿ ಏನ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಕರೆಕ್ಟಾ, ನಾವೇ ಹೇಳಿ ಕರ್ಕೊಂಡು ಹೋಗಿದ್ಮೇಲೆ ಭಯಂಕರ ಮಳೆ ಬರ್ತಾ ಉಂಟು. ಎಷ್ಟು ದಿನ ಮಳೆ ಬಂತು, 40 ದಿನ ಹಗಲು ರಾತ್ರಿ ಆಯ್ತಂತೆ ಮಳೆ ಬಂತು. ಅವಾಗ ಏನಾಗ್ಬಿಡ್ತು ಅಂದ್ರೆ ಮೊದಲೇ ಲೋಕ ಸಂಪೂರ್ಣವಾಗಿ ಜಳೆ ಪಡೆದ್ರೆ ಆಯ್ತಲ್ಲಿ ನಾಶ ಆಗೋಯ್ತು. ಅಂದ್ರೆ ಹೆಂಗಪ್ಪ ಮಳೆ ಬಂತು ಅಂತಂದ್ರೆ, ಮೊದಲನೇ ಲೋಕದಲ್ಲಿ ಮಳೆ ಇತ್ತು ಅಂದ್ರೆ ಮಳೆ ಇರಲ್ಲ. ನಾವು ಮೂರ್ ಲೋಕ ಕ್ಲಾಸ್ ಓದಿದೀರಿ, ಕರ್ತವ್ಯ ಎಲ್ಲರಿಗೂ ಚೆನ್ನಾಗಿ ಕರ್ತಾ ಇರ್ಬೇಕು. ಮೊದಲನೇ ಲೋಕದಲ್ಲಿ ಮಳೆ ಇತ್ತು ಅಂದ್ರೆ ಮೊದಲನೇ ಲೋಕದಲ್ಲಿ ಮಳೆ ಇರ್ಲಿಲ್ಲ ಅಂದ್ರೆ. ಆದ್ರೆ ಹೆಂಗಪ್ಪ ಮಳೆ ಬಂತು ಅಂದ್ರೆ, ಮೇಲೆ ನೀರಿನ ರಕ್ಷಣಾ ಕವಚ ಇತ್ತು ನೋಡಿ, ಆ ರಕ್ಷಣಾ ಕವಚನ ಹೊಡೆದಾಕ ನೋಡಿ, ಒಡಲಾಕಿದ ತಕ್ಷಣ ಮೇಲೆ ಅಂತ ನೀರು ಎಲ್ಲ ಕೆಳ ಏನಾಗ್ತದೆ ಅಲ್ಲಿ ಅಲ್ಲಿ ಒಂದು ಮಳೆ ತರ ಏನಾಗ್ತದೆ, 40 ದಿನ ಹಗಲು ರಾತ್ರಿ ಉಳಿತಾ ನೋಡ್ತೀನಿ. ಅವಾಗ ಏನಾಗ್ಬಿಡ್ತು ಕಂಪ್ಲೀಟ್ ಆಗಿ ಎಂತ ಇಡೀ ಲೋಕ ನೀರಲ್ಲಿ ಮುಳುಗೋಯ್ತು. ಅವಾಗ ಆ ಭೂಲೋಕದಲ್ಲಿ ಇದಂತ ಎಲ್ಲಾ ಮನುಷ್ಯರನ್ನ ಬಿಟ್ರು ಸತ್ತೋಗ್ಬಿಟ್ರು. ಯಾರ ದೇಹದಲ್ಲಿ ಆ ದೇಹದ ರಕ್ತ ಇತ್ತು ಎಲ್ಲರೇ ಬಿಟ್ರು ಸತ್ತೋಗ್ಬಿಟ್ರು. ಆಯ್ತರ ಆ ಒಂದು ದೂತಗಳು ಹುಟ್ಟಿತ್ತು, ರಾಕ್ಷಸರು ಕೂಡ ಏನಾಗ್ಬಿಟ್ರು ಸತ್ತೋಗ್ಬಿಟ್ರು. ಅಂದ್ರೆ ಅವರು ರಾಕ್ಷಸರಾಗಿದ್ರು ಮಾಂಸದಲ್ಲಿ, ತುಂಬಾ ಒಂದು ಜೈಜಾಂಟಿಕ್ ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ. ಆದ್ರೆ ತಂದೆಗಳ ತರ ಆತ್ಮಿಕ ಶರೀರ ಇಲ್ಲ ಅವ್ರಿಗೆ, ಅಥವಾ ತಂದೆಗಳ ತರ ಮಾಂಸಿಕ ಶರೀರದಿಂದ ಆತ್ಮಿಕ ಶರೀರಕ್ಕೆ ಹೋಗಕ್ಕೆ ತಿರುಗಾ ಬರಕ್ಕೆ ವರ ಇರ್ಲಿಲ್ಲ ಅವ್ರಿಗೆ. ಅದರಿಂದ ಏನಪ್ಪ ಆದ್ರು ಅಂತಂದ್ರೆ ಕಂಪ್ಲೀಟ್ ಆಗಿ ಏನಾಗ್ಬಿಟ್ರು ಅವರು ಅವರು ನೀರಲ್ಲಿ ಮುಳುಗಿ ಆ ರಾಕ್ಷಸಗಳು ಕೂಡ ಏನಾಗ್ಬಿಟ್ರಲ್ಲಿ ಅಲ್ಲಿ ಜನಗಳ ತರನೇ ಅವ್ರು ಏನಾಗ್ಬಿಟ್ರು ನಾಶ ಆಗ್ಬಿಟ್ರು. ಆದ್ರೆ ದೂತರುಗಳೇನಾದ್ರು ಇವ್ ತಂದೆಗಳಂತ ದೂತಗಳೇನಾದ್ರು ಅವ್ರಿಗೆ ಆತ್ಮಿಕ ಶರೀರದಲ್ಲಿ ಹೋಗೋದಿಕ್ಕೆ ಮಾಂಸಿಕ ಶರೀರದಲ್ಲಿ ಬರೋದಿಕ್ಕೆ ತಿರ್ಗಾ ಅದು ಹೋಗೋದಿಕ್ಕೆ ಅವಕಾಶ ಇರೋದ್ರಿಂದ ಯಾವಾಗ ಜಳಪಳೆಯ ಬಂತು ಅವ್ರ ಹೆಂಗ ಗೊತ್ತ ಮಾಡಿದ್ರು ಏನ್ರಿ, ಮಾಂಸಿಕ ಶರೀರದಲ್ಲಿ ಇದ್ರಲ್ಲ ಆತ್ಮಿಕ ಶರೀರಕ್ಕೆ ಮಾರ್ಪಾಡಾಗಿ ಹಂಗೇನಾಗ್ಬಿಟ್ರೆ ಎಸ್ಕೇಪ್ ಆಗ್ಬಿಟ್ರು. ಅಂದ್ರೆ ಪರಲೋಕಕ್ಕೆ ಹೋಗ್ಬಿಟ್ರ ಇವರು ಅಂತಂದ್ರೆ ಪರಲೋಕಕ್ಕೆ ಹೋಗಿಲ್ಲ, ದೇವರು ಪಾಪ ಮಾಡಿದ್ರಿಂದ ಈ ಪಾಪ ಮಾಡಿದಂತ ದೂತಗಳ ತಿರ್ಗಾ ದೇವ್ರ ಸನ್ನಿಧಾನಕ್ಕೆ ಪರಲೋಕಕ್ಕೆ ಏನ್ ಮಾಡಲ್ಲ ದೇವ್ರು ಕರ್ಕೊಂಡಿಲ್ಲ. ಮತ್ತೆ ಎಲ್ಲಿಟ್ಟಿದ್ದಾರೆ ಇವ್ರನ್ನ ಅವ್ರನ್ನ ಅಂತಂದ್ರೆ ವಾಯುಮಂಡಲದಲ್ಲಿ ಕಟ್ಟಾಕಿದ್ದಾರೆ, ಆಕಾಶ ಮಂಡಲದಲ್ಲಿ ಏನ್ ಮಾಡಿದ್ರು ಅದನ್ನ ಇವತ್ತು ಕಟ್ಟಾಕಿದ್ರು. ಅದಕ್ಕೆ ಹೇಳ್ತಾರಲ್ಲ ನಮ್ಮ ಹೋರಾಟ ಯಾರ ಸಂಗಡ ಅಲ್ಲ, ಮನುಷ್ಯರ ಸಂಗಡ ಅಲ್ಲ, ಅಂಧಕಾರದ ಶಕ್ತಿಗಳ ಜೊತೆಗೆ ಅಂದ್ರೆ ವಾಯುಮಂಡಲದ ದುರಾತ್ಮನ ಸೇನೆಗೆ ಅಂತ ಹೇಳ್ತಾರೆ. ಯಾರ ದುರಾತ್ಮನ ಸೇನೆ, ಚೇತನ ಮತ್ತೆ ಬಿದ್ದೋಗಿದ್ರು ದೂತರಲ್ಲಿ ಏನ್ ಮಾಡಿದ್ರು ಆಕಾಶದಲ್ಲಿ ಇವತ್ತು ಆಳ್ವಿಕೆ ಮಾಡ್ತಾರಂತೆ. ಅಲ್ಲೇ ಕಟ್ಟಕ್ಕೇಳ್ದು ಇವ್ರನ್ನ ಓದಿದ್ದೀನಿ 2 ಪೇತ್ರ 2:4 ರತ್ನ ಸಿಸ್ಟರ್ ಓದ್ಬೋದಾ, ರತ್ನ ಸಿಸ್ಟರ್ ಓದಕ್ಕಾಗ್ತದಾ, ರತ್ನ ಸಿಸ್ಟರ್ ಬ್ರದರ್ ಓದ್ಲಾ? ಹಾ ಓದಿ ಬ್ರದರ್. ಓಕೆ ಓದಿ. ಹೇಗೆಂದರೆ 2:2 ಅಲ್ವಾ ಪೇತ್ರ 2 ಸೆಕೆಂಡ್ ಪೀಟರ್ ಸೆಕೆಂಡ್ ಲೆಸನ್ 4th verse ಕರೆಕ್ಟ್. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ತಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟಿರವರಾಗಿರಬೇಕೆಂತಲೂ ಎಂದು ಕತ್ತಲೆ ಗುಂಡಿಯೊಳಗೆ ಒಪ್ಪಿಸಿದನು. ಆತನು ನ್ಯಾಯ ತೀರ್ಪಿಗೆ
ಅಂತಬಿಟ್ಟು ಅವ್ರು ಕತ್ತಲೆ ಗುಂಡಿಗೆ ಏನ್ ಮಾಡಿದ್ರೆ ಆಫೀಸರ್ ಯಾವ್ದಪ್ಪ ಕತ್ತಲೆ ಗುಂಡಿ ಅಂದ್ರೆ ಭೂಮಿಗಿರ ಅಂತ ವಾಯುಮಂಡಲ ಏನ್ ಮಾಡಿದ್ರೆ ಅಲ್ಲಿ ಅಲ್ಲಿ ಪುಸ್ತಕ ಅಂದ್ರೆ ಅವಾಗ ಏನಾಯ್ತು ಈ ಜಡಪಳೆಯ ಮಾಡಿರೋದ್ರಿಂದ ಏನಾಯ್ತು ಅಲ್ಲಿ ಪಾಪ ಲೋಕದಲ್ಲಿ ಕಂಟ್ರೋಲ್ ಆಯ್ತು ಯೋಚನೆ ಮಾಡಿ ದೂತಗಳು ಬಂದ್ಬಿಟ್ಟು ಮನುಷ್ಯರಲ್ಲಿ ಮಾಂಸ ಜೊತೆ ಬಂದ್ಬಿಟ್ಟು ಅವ್ರ ಜೊತೆ ಪಾಪ ಮಾಡಕ್ ಶುರು ಮಾಡಿದ್ರೆ ಏನಾಗ್ತಾರೆ ಮನುಷ್ಯನ ಕಂಡು ಗತಿ ಅದರ ದೇವ್ರೇನ್ ಮಾಡಿದ್ರು ಜಡಪಳೆಯದಲ್ಲಿ ಅದು ಮಾಡದೇ ಇದ್ರೆ ಭೂಮಿ ಇನ್ನ ಅಧ್ವಾನ ಆಗ್ಬಿಟ್ಟಿರ್ತದೆ ಇವಾಗೆ ಮನುಷ್ಯರೇ ಇದ್ದೇ ಇಷ್ಟು ಅಧ್ವಾನ ಮಾಡಿದ್ರೆ ದೂತಗಳು ಬಂದು ಇನ್ ಯಾವ ಲೆವೆಲ್ಗೆ ಪಾಪ ಮಾಡಿರ್ಬೇಕಲ್ವರ ಅದಕ್ಕೆ ದೇವ್ರೇನ್ ಮಾಡಿದ್ರು ಅದನ್ನ ಸ್ಟಾಪ್ ಮಾಡ್ಬಿಟ್ರು ಜಡಪಳೆಯದ ಏನ್ ಮಾಡಿದ್ರು ಸ್ಟಾಪ್ ಮಾಡಿದ್ರು ಗಲೀಲಿ ಹತ್ರ ಏನಾಯ್ತು ಸಿ ನೀರು ನಿಂತ್ಕೊಂತು ನೋಡಿ ಭಯಂಕರ ಫೋರ್ಸ್ ಆಗಿ ಬರೋದು ಭಯಂಕರ ಕಲಮಶ ಇತ್ತು ನಿಂತ್ಕೊಂತು ಸ್ವಲ್ಪ ನಿಧಾನ ಆಯ್ತು ಸ್ವಲ್ಪ ನೀರೇನಾಯ್ತು ಕ್ಲಿಯರ್ ಆಗದೆ ಶುರು ಆಯ್ತು ಅದರ ಕ್ಲಿಯರ್ ಆಗ್ಬಿಟ್ರೆ ಶುದ್ಧ ಆಗ್ಬಿಡ್ತಾ ಇಲ್ಲ ಇಲ್ಲ ಕಂಪ್ಲೀಟ್ ಶುದ್ಧ ಆಗಿಲ್ಲ ಇನ್ನ ಕಲ್ಮಶ ಇದೆ ನೆಕ್ಸ್ಟ್ ನೀರೇನಾಯ್ತು ಅಲ್ಲಿ ಅಲ್ಲಿಂದ ಮುಂದಕ್ಕೆ ಟ್ರಾವೆಲ್ ಆಗಿ ಶುರು ಆಯ್ತು ನೋಡ್ತೀನಿ ಹೆಂಗೆ ಟ್ರಾವೆಲ್ ಆಯ್ತು 60 miles ಹೆಂಗೆ ಟ್ರಾವೆಲ್ ಆಯ್ತು ಅದರ ನೆಟ್ಟಿಗೆ ಹೋಯ್ತಾ ಅಂದ್ರೆ ಇಲ್ಲ ಯಾವಾಗ ಮೊದಲನೇ ಲೋಕ ಅಂತ್ಯ ಆಯ್ತೋ ಎರಡನೇ ಲೋಕದಲ್ಲಿ ಮನುಷ್ಯನ ಪ್ರಯಾಣ ತಿರ್ಗಾ ಶುರು ಆಯ್ತು ಹೆಂಗೆ ಅವ್ರ ಪ್ರಯಾಣ ಮಾಡಕ್ ಶುರು ಮಾಡೋದ್ರೆ ನೆಟ್ಟಿಗೆ ನಡೀಲಿಲ್ಲ ವಾಕ್ರ ವಾಕ್ರವಾಗಿ ಇಷ್ಟ ಬಂದಾಗ ಏನ್ ಮಾಡೋದ್ ನಡೀಕೆ ಶುರು ಮಾಡ್ತಾ ನೋಡ್ತೀನಿ ದೇವ್ರ ಮಾರ್ಗನ ಮೀರಿ ಅದರ ದೇವ್ರಿಗೆ ವಿರುದ್ಧವಾಗ ಪಾಪ ಮಾಡಕ್ ಏನ್ ಮಾಡ್ದವನ ಶುರು ಮಾಡ್ದ ಹೆಂಗಿತ್ತು ಮಾರ್ಗ ಅಲ್ಲ ಸೊಟ್ಟಾಂಬಿಟ್ಟ ಈ ಕಡೆ ಆ ಕಡೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹಿಂಗೆ ಹಂಗೆ ಅದರ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಅದರ ಅದಕ್ಕೆ ಓದಿದ್ದೆ ರೋಮಾಪುರದಲ್ಲಿ 3:24 ರೋಮಾಪುರದಲ್ಲಿ 3:24 ಆಲೇಶ್ವದರ್ ಓದ್ತೀರಾ ಆಲೇಶ್ವದರ್ ಇದಾರ ಲೈನ್ ಅಲ್ಲಿ ಆಲೇಶ್ವದರ್ ಓದ್ತಿ ಬ್ರದರ್ ಓದಿ ಬ್ರದರ್ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು ಯಾಕೆಂದರೆ ಯಾವನಾದರೂ ನಿಯಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಿಂದ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಧರ್ಮಶಾಸ್ತ್ರದಿಂದ ಪಾಪವು ಅರಿವು ಉಂಟಾಗುತ್ತದೆ ಅಷ್ಟೇ ವೆರಿ ಗುಡ್ ಅಲ್ಲರ ಯಾರೋ ದೇವರ ದೃಷ್ಟಿಯಲ್ಲಿ ನೀತಿವಂತ ಆಗಕ್ಕೆ ಸಾಧ್ಯ ಇಲ್ಲ ಹೆಂಗವ್ರು ಎಲ್ಲ ಅನೀತಿವಂತ ಕೆಳಗಡೆ ಪಾಪದಲ್ಲಿ ಏನಾಗಿದ್ರೆ ಬಿದ್ದೋಗಿದ್ದಾರೆ ಅಲ್ವಾ ಇದನ್ನು ವಚನ ಅದನ್ನ ಪ್ರಸಂಗಿ 7:29 ಅಶೋಕ್ ಕಾಮತ್ ಬ್ರದರ್ ಓದಕ್ಕಾಗ್ತದ ಬ್ರದರ್ ಅಶೋಕ್ ಕಾಮತ್ ಪ್ರಸಂಗಿ 7:29 ಅಶೋಕ್ ಬ್ರದರ್ ಓದಕ್ಕಾಗ್ತದ ಬ್ರದರ್ ಪ್ರಸಂಗಿ 7:29 ನೋಡು ದೇವರು ಮನುಷ್ಯರನ್ನ ಸತ್ಯವಂತನಾಗಿ ಸೃಷ್ಟಿಸಿದನು ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಅದನ್ನು ಮಾತ್ರ ಕಂಡನು ಆಮೇಲೆ ಮುಗಿತಾ 29 ಅಲ್ಲಿ ದೇವರು ಮನುಷ್ಯನ ನೆಟ್ಟಿಗೆ ಸೃಷ್ಟಿ ಮಾಡಿದಂತೆ ಅವನೇ ಮಾಡಿದಾನಂತೆಲ್ಲಿಡ್ಕೊಂಡ್ಬಿಟ್ಟವನಪ್ಪ ಎಂತ ಮಾರ್ಗಗಳು ವಕ್ರ 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 ಮಾರ್ಗಗಳನ್ನ ಏನ್ ಮಾಡೋ ಮನುಷ್ಯ ಅವಾಗ ಕಂಡಿಟ್ಕೊಂಡಿದ್ದಾನೆ ಅದರ ನೆಟ್ಟಿಗೆ ದೇವ್ರ ಸೃಷ್ಟಿ ಮಾಡಿದ್ರೆ ಇವ್ರು ಹೋಗೋದ್ ಹೆಂಗಂತೆ ಬರೀ ಸೊಟ್ಟಿಗೆ ಯಾವತ್ತ ನೋಡ್ರಿ ಇರ್ತೀನಿ ಅದ್ರ ಏನ್ ನೆಟ್ಟಿಗೆ ನಡೀತಾರ ಹೇಳ್ತಾರಲ್ಲ ಏನಪ್ಪ ಇವ್ರ ಜೀವನ ಬರೀ ಉಲ್ಟಾ ಪಲ್ಟಾ ಜೀವನ ಅಂತ ಹೇಳ್ತಾರಲ್ಲ ಯಾಕೆ ನೆಟ್ಟಿಗಿರಪ್ಪ ಅಂತ ಹೇಳ್ತಾರ ಗೊತ್ತಾ ಜನಗಳು ಏನಕ್ಕೆ ಅಂದ್ರೆ ಅರ್ಥ ಸರಿಯಾಗಿರಲ್ಲ ಮನುಷ್ಯರು ಮನುಷ್ಯರ ಮಾರ್ಗ ಹೆಂಗಿದೆ ತಪ್ಪು ತಪ್ಪಾಗಿ ಹೋಗುವಂತ ಮಾರ್ಗ ಇನ್ನೊಂದು ವಚನ ಓದಂತೀನಿ ಏಷ್ಯಾದಲ್ಲಿ 59:7-8 ಏಷ್ಯಾ 59:7-8 ಅಶೋಕ್ ಬುದ್ಧ ಓದಕ್ಕಾಗ್ತದ ಓಕೆ ವಿಜಯಾ ಸಿಸ್ಟರ್ ಮೈಸೂರಿಂದ ವಿಜಯಾ ಸಿಸ್ಟರ್ ಓದಕ್ಕಾಗ್ತದ ಇವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ ಇವರು ನಿರಪರಾಧಿ ರಕ್ತವನ್ನು ಸುರಿಸಲು ಆತರ ಪಡುತ್ತಾರೆ ಇವರ ಯೋಚನೆಗಳು ಅಧರ್ಮದ ಯೋಚನೆಗಳೇ ಇವರು ಹೋದ ದಾರಿಗಳಲ್ಲಿ ಭಂಗವೂ ನಾಶನವೂ ಉಂಟಾಗುತ್ತವೆ ಇವರು ಸಮಾಧಾನದ ಮಾರ್ಗವನ್ನೇ ಅರಿಯರು ಇವರ ಹಾದಿಗಳಲ್ಲಿ ಯಾವ ನ್ಯಾಯವೂ ಇಲ್ಲ ತಮ್ಮ ಮಾರ್ಗಗಳನ್ನು ವಕ್ರ ಮಾಡಿಕೊಂಡಿದ್ದಾರೆ ಅವುಗಳಲ್ಲಿ ನಡೆಯುವ ಯಾವನು ಸಮಾಧಾನವನ್ನು ಅರಿಯನು ನೋಡ್ರ ಏನ್ ಸೂಪರ್ ಆಗಿ ಹೇಳ್ತಾರೆ ಇವತ್ತಿನ ಕಂಡೀಷನ್ ಎಕ್ಸಲೆಂಟ್ ಆಗಿದ್ದಾರೆ ಅಂತೀನಿ ಅಲ್ಲರ ಅವ್ರ ಮಾರ್ಗಗಳೆಲ್ಲ ಹಿಂಗಿದೆ ಅಂದ್ರೆ ವಕ್ರ ವಕ್ರವಾಗಿದೆ ಅಂತೆ ಸಮಾಧಾನನೇ ಗೊತ್ತಿರತ್ತೆ ನ್ಯಾಯ ನೀತಿ ಅಂತ ಏನು ಇಲ್ವಂತೆ ಅಂದ್ರ ಏನಾರ ಸಮಾಧಾನ ಇದೆಯಾ ನಮ್ಗೆ ಎಷ್ಟೊಂದು ಪ್ರಾಬ್ಲಮ್ ಇರ್ಬೇಕಾದ್ರೆ ಹೋಗ್ಬಿಟ್ಟು ಚೈನಾದಲ್ಲಿ ಹೋಗಿ ಜಗಳ ಆಡ್ಕೊಂಡು ಅಲ್ಲರ ಆಮೇಲೆ ಜೆಟ್ ಫೈಟರ್ ಗಳೆಲ್ಲ ತಗೊಂಡು ಏನ್ರಿ ಒಂದೊಂದು ಬಂದ್ಬಿಟ್ಟು ಏನು ಸುಮ್ಮನೆ 650 crore ಏನ್ರಿ ಒಂದು ಜೆಟ್ ಫೈಟರ್ ಯೋಚನೆ ಮಾಡಿದ್ದೀನಿ ಆತರ 5 ತಗೊಂಡಂದ್ರೆ ಎಷ್ಟೋ ಜನಗಳು ಬಡಪಾಯಿಗಳಿಗೆ ಮತ್ತೇನಿಲ್ಲ ಕೆಲ್ಸ ಇಲ್ಲ ಎಜುಕೇಶನ್ ಇಲ್ಲ ಊಟ ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಜೆಗಳನ್ನ ನೋಡೋದ್ ಬಿಟ್ಬಿಟ್ಟು ಈ ಹೆಂಗಪ್ಪ ಅವ್ ಜಗಳಾಡನ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ರಿ ಇದಕ್ಕೆ ಸಿದ್ಧತೆಗಳು ಮಾಡ್ಕೊಂತವ್ರೆ ಅಲ್ವರ ಎಂತೆಂತ ಒಂದು ದುರಾವಸ್ಥೆಯಲ್ಲಿ ಮನುಷ್ಯ ಮಾಡಿದ್ರೆ ಬಿದ್ದಿದ್ದಾನೆ
ಸಮಾಧಾನದ ಮಾರ್ಗ ಗೊತ್ತಿಲ್ಲ, ಏನೋ ಒಂದು ತೊಂದರೆಗಳಾಯ್ತಾ, ರಾಜ್ಯಾಧಿಕಾರಿಗಳು ಏನ್ ಮಾಡ್ಬೇಕು, ರಾಜ್ಯಾಧಿಕಾರಿಗಳನ್ನ ಕರ್ಬಿಟ್ಟು ಮಾತಾಡ್ಬೇಕು, ಸಂಧಾನಕ್ಕೆ ಬರ್ಬೇಕು, ಒಪ್ಪಂದಕ್ಕೆ ಬರ್ಬೇಕು, ಸಮಾಧಾನ ಮಾಡ್ಕೊಬೇಕು. ಅದರ ಕಾಲದಲ್ಲಿ ಇರೋದಿರಂತೆ ಬರೀ ಬರೀ ಕೇಡು, ಎಲ್ಲ ಕಡೆ ಟೆರರಿಸ್ಟ್ ಅಟ್ಯಾಕ್, ಅದರ ಎಲ್ಲ ಕಡೆ ಒಂದು ದೌರ್ಜನ್ಯ, ಅನ್ಯಾಯ, ಮೋಸ, ಅದರ ಏನಿಲ್ಲವಂತೆ ಮಾರ್ಗದಲ್ಲಿ, ಮಾರ್ಗದ ನೀತಿ ನ್ಯಾಯ ಏನಾಗಿಲ್ವಂತೆ, ಇಲ್ವಂತೆ. ಅದಕ್ಕೆ ಹೆಂಗಿರುತ್ತೆ, ತಮ್ಮ ಮಾರ್ಗಗಳನ್ನ ಹೆಂಗ್ ಮಾಡ್ಕೊಂಡಿರುತ್ತೆ, ವಕ್ರ ವಕ್ರವಾಗಿ ಮಾಡ್ಕೊಂಡಿದೆ. ಅದಕ್ಕೆ ಯೋಧ ನದಿ ಹಿಂಗ್ ಹೋಗ್ತಾರೆ, ನೆಟ್ಟಕ್ ಹೋಯ್ತದಾ, ಏ ಹೆಂಗ್ ಹೋಗೋದು, ಬರೀ ಬರೀ ಸೊಟ್ಟಕ್ ಹೋಗೋದು ಅದರ ಸುತ್ತ ಮುಟ್ಟ ಹಂಗೆ ಸುತ್ತಾಕೊಂಡು ಸುತ್ತಾಕೊಂಡು ಎಲ್ಗೆ ಹೋಯ್ತಾರೆ ಕೊನೆಗೆ, ಲವಣ ಸಮುದ್ರ. ಏನಪ್ಪ ಲವಣ ಸಮುದ್ರ, ಇಂಗ್ಲಿಷ್ ಹೇಳ್ತೀರಿ ಡೆಡ್ ಸಿ, ಡೆಡ್ ಸಿ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು, ನೀವ್ ಹೇಳ್ಬಿಡ್ತೀರ. ಅದ್ರ ಏನಪ್ಪ ಡೆಡ್ ಸಿ ಅಂತಂದ್ರೆ ಮರಣ. ನೆಲಮಟ್ಟಕ್ಕಿಂತ ಏನ್ರಿ ಸಮುದ್ರ ಮಟ್ಟಕ್ಕಿಂತ ಎಷ್ಟೋ ಕೆಳಗಡೆ ಇರೋದು, ಅಂದ್ರೆ ಪರಿಪೂರ್ಣ ಅಂತ ಹಂತಕ್ಕಿಂತ ಎಷ್ಟೋ ಕೆಳಗಡೆ ಇರೋಂತ ಒಂದು ಮರಣದ ಹಂತಕ್ಕೆ ಮಾಡ್ತಾರೆ ಮನುಷ್ಯ ಹೋಗ್ತಾನೆ. ಅದ್ರ ಅದ್ಗೆ ಜ್ಞಾನೋಕ್ತಿ 14-12 ಏನು ಅಂತಾರೆ, ಮನುಷ್ಯನ್ಗೆ ಸರಿಯಾಗಿರೋಂತ ಒಂದ್ ಮಾರ್ಗ ಏನಾಗಿದೆ, ಅವನ್ಗೆ ಇದೆ. ಅಂದ್ರೆ ಅವನ್ ತೋರಿಕೆಗೆ ಒಂದು ಮಾರ್ಗ ಏನಾಗಿದೆ, ಇದೆ. ಅದರ ಕಟ್ಟ ಕಡೆಯಲ್ಲಿ ಇದೆ ಮರಣ ಮಾರ್ಗವೇ. ಅದೇ ಅದ್ಕೊಂಡ್ಬೇಕಾದ್ರೆ ಈ ಒಂದು ಸಮುದ್ರ ಎಲ್ಗಪ್ಪ ಸೇರ್ತಾರಂದ್ರೆ ಡೆಡ್ ಸಿ, ಲವಣ ಸಮುದ್ರಕ್ಕೆ ಹೋಗ್ತಾರಂತ ಡೆಡ್, ಅಂದ್ರೆ ಮರಣ ಕಿರಾಕ್ತಾರಲ್ಲಿ ಅಲ್ಲಿ ಸೇರ್ತಾರೆ. ಅದರ ಅಂದ ಏನ್ರಿ ಚೆನ್ನಾಗಿ ಹಾಪ್ಸ್ಕೊಳ್ಳಿ, ಡೆಡ್ ಸಿ ಅಲ್ಲಿ ಏನಪ್ಪ ಇತ್ತು, ನಾವೇನ್ ನೋಡಿದ್ರಿ, ನೀರು ಬರ್ತಾನೇ ಇದೆ, ಬರ್ತಾನೆ ಇದೆ, ಬರ್ತಾನೆ ಇದೆ, ಮುಂದಕ್ಕೆ ಏನೋ ಹೋಗ್ತದ ಇಲ್ಲ. ಯಾವ ತರ ನೀರು, ಅಯ್ಯೋ ಓವರ್ ಫ್ಲೋ ಆಗೋಯ್ತು ಸರ್, ಏನ್ ಸರ್ ಇಷ್ಟೊಂದು ನೀರು ಬರ್ತಾನೆ ಇದೆ, ಮುಂದಕ್ಕೆ ಎಲ್ಲೂ ನೀರು ಹೋಗ್ತಲ್ಲ, ನೀರು ತುಂಬಿಡ್ತು, ಅಯ್ಯೋ ಇದು ಹಂಗೆ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಜನ ಇದೆಯಾ ರೆಕಾರ್ಡು ಇಲ್ಲ. ಸರ ನೀರ್ ಯಾವತ್ತು ತುಂಬಿದ ರೆಕಾರ್ಡೇ ಇಲ್ಲ. ಆಮೇಲೆ ಅಲ್ಲಿ ಜೀವಂತವಾಗಿರ ಮೀನುಗಳು ಬೈದ ತಕ್ಷಣ ಏನ ಬಿಡ್ತದೆ, ಸತ್ತ ಹೋಗ್ಬಿಡ್ತದೆ. ಇದು ಉಪ್ಪಿನ ಅಂಶ ಏನಾಗಿದೆ ತುಂಬಾ ಜಾಸ್ತಿ ಇದೆ. ಏನಿದೆ ಅರ್ಥ, ಏನರ್ಥ ಗೊತ್ತಾ, ಮರಣ. ಸಮಾಧಿ ಸರ, ಸಮಾಧಿ ಯಾವ ತರ ಬೋರ್ಡ್ ಹಾಕಿದ್ಯಾ, ಅಯ್ಯೋ ಇವತ್ತು ಹೌಸ್ಫುಲ್, ದಯವಿಟ್ಟು ಇವತ್ತೆಲ್ಲ ನೋಡಿ, ನಾನು ಇವತ್ತು ರಜದಲ್ಲಿ ಇದ್ದೀನಿ, ಇವತ್ತು ವೀಕ್ಲಿ ಆಫ್, ಯಾವತ್ತು ಇವತ್ತು ಯಾರು ಸಹಿಬೇಡ್ರಿ, ನಾಳೆ ಬರ್ರಿ ಅಂತ ಏನ್ ಹೇಳಿದ್ಯಾ. ಏನಪ್ಪ ಡೆತ್ಗೆ ಲೀವ್ ಇದೆಯಾ, ಅಥವಾ ಡೆತ್ ಬಂದ್ಬಿಟ್ಟು ಯಾವ ತರ ಹೌಸ್ಫುಲ್ ಅಂತ ಬೋರ್ಡ್ ಹಾಕಿ, ಇವತ್ತೆಲ್ಲ ಟಿಕೆಟ್ ಎಲ್ಲ ಸೇಲ್ ಆಗ್ಬಿಡ್ತು, ನಾಳೆ ಬನ್ನಿ ದಯವಿಟ್ಟು ಇವತ್ತು ಹೌಸ್ಫುಲ್ ಅಂತ ಬೋರ್ಡ್ ಹಾಕಿದ್ದೀನಿ ಇದೆಯಾ ಅಲ್ವಾ. ಅದಕ್ಕೆ ಇಟ್ ಈಸ್ ನೆವರ್ ಹೌಸ್ಫುಲ್. ಬೈಬಲ್ ಹೆಂಗ ಹೇಳ್ತಾರೆ, ದೇರ್ ಆರ್ ಫೋರ್ ಥಿಂಗ್ಸ್ ವಿಚ್ ನೆವರ್ ಸೇ ಇಟ್ ಇಸ್ ಫುಲ್. ನಾಲ್ಕು ವಿಚಾರಗಳಿರುತ್ತೆ, ನಾನು ಯಾವತ್ತು ತೃಪ್ತಿ ಆಗಿದೆ ಅಂತ ನಾಲ್ಕು ವಿಚಾರಗಳು ಹೇಳದೆ ಇರುತ್ತೆ. ಯಾವ್ದದು, ಅದರಲ್ಲಿ ಇದೊಂದು ಮೊದಲನೇದೇ ಮರಣ ನೋಡಿ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ ವಚನ 15 ಮತ್ತೆ 16 ಅದರ ಇದನ್ನ ಓದೋಣ ಅಂತೀನಿ. ಯಾರು ಹತ್ತಿರ, ಯಾರು ಓದಿಲ್ಲ, ಆ ನಿರ್ಮಾಣ ಸೃಷ್ಟಿ ಓದಿ, ನೀವು ಓದ್ರಿ. ಕೊಡು ಕೊಡು ಅನ್ನುವ ಎರಡು ಹೆಣ್ಣು ಮಕ್ಕಳು ಜಿಗಣೆಗೆ ಉಂಟು, ತೃಪ್ತಿ ಪಡೆದವುಗಳು 3 ಉಂಟು, ಹೌದು ಸಾಕೆನ್ನದವುಗಳು 4 ಉಂಟು. ಯಾವುದೆಂದರೆ ಪಾತಾಳ, ಹೆರದ ಗರ್ಭ, ನೀರಿನಿಂದ ತೃಪ್ತಿ ಪಡೆದ ಭೂಮಿ, ಸಾಕಾಯಿತೆಂದು ಹೇಳದ ಬೆಂಕಿ ಇವೆ. ಮೊದಲು ಯಾವ್ದಂತೆ, ಪಾತಾಳ, ಸಮಾಧಿ. ಅದರ ಪಾತಾಳ ಏನ್ರಿ ಬ್ರಹ್ಮಿಲ್ಲ, ಸಮಾಧಿ. ಸಮಾಧಿ ಏನ್ ಹೇಳ್ತಾರೆ, ತೃಪ್ತಿ ಆಗಿದೆ ಅಂತ ಹೇಳದೇ ಇಲ್ಲ ನೋಡ್ರಿ. ಅದಕ್ಕೆ ಏನ್ರಿ ರೆಡ್ ಸಿ ಯಾವತ್ತು ಮುಟ್ಟ ತೃಪ್ತಿ ಆಗಿದೆ ಅಂತ ಹೇಳದೇ ಇಲ್ಲ. ಅದ್ರ ಆತರ ಪಾತಾಳಕ್ಕೆ ಏನಿಲ್ಲ, ಎಂಡೆ ಇಲ್ಲ. ಅದ್ರ ಅಂದ್ರೆ ಮನುಷ್ಯನ ಮಾರ್ಗ ಕಟ್ಟ ಕಡೆ ಏನ್ರಿ ಮಣ್ಣ ಮಾರ್ಗ. ಇಷ್ಟೇನಾ, ಇಷ್ಟೇನಾ ಇವತ್ತು ಜೋಡ ದೇವ್ರ ಇಟ್ಟಿರೋದು. ಅಂದ್ರೆ ದೇವ್ರ ಏನ್ ಮನುಷ್ಯನ್ ಪ್ಲಾನ್ ಮಾಡಿಲ್ವಾ ಅಂತಂದ್ರೆ ಡೆಫಿನೆಟ್ ಆಗಿ ದೇವ್ರ ಪ್ಲಾನ್ ಮಾಡೋರು. ಅಂದ್ರೆ ನಾವು ಇಷ್ಟೊಂದು ದಿನ ಇಷ್ಟೊಂದು ಸಂತೋಷ ನೋಡ್ಕೊಂಡ್ ಬರ್ತಾ ಇದೀರಿ. ಅಂದ್ರೆ ಅದಕ್ಕೆ ಇದು ಬೇಸಿಕ್ ಕ್ಲಾಸ್ ಅಂತ ಹೇಳ್ತಾರೆ. ಏನಪ್ಪ ಬೇಸಿಕ್ ಅಂದ್ರೆ, ಪ್ರತಿಯೊಬ್ಬ ಕ್ರಿಶ್ಚಿಯನ್ಸ್ ತಿಳ್ಕೊಂಡ್ಲೇ ಬೇಕಾಗಿರೋ ಸತ್ಯಗಳು. ಇದನ್ನ ತಿಳ್ಕೊಂಡ್ರೆ ಇದ್ರೆ ಕ್ರಿಸ್ತಿನ್ ಜೊತೆಗೆ ನಾನು ಪರಲೋಕಕ್ಕೆ ಹೋಯ್ತೀನಿ ಅಂತ ಹೇಳೋದಕ್ಕೆ ಅಸಾಧ್ಯ ಬಿಡ್ರಿ. ಯಾಕಂದ್ರೆ ದೇವರ ಯೋಜನೆ ಅಂತ ಬೇಸಿಕ್ ಸತ್ಯ. ಅದರ ಏನಾಗಿರ್ಬೇಕು, ಇವಾಗ ಸ್ಕೂಲ್ ಹೇಳ್ಕೊಡ್ತಾರೆ 1 + 1 = 2, 2 = 4. ಅದರ ಏನ್ರಿ ಇವೆಲ್ಲ ಬೇಸಿಕ್ ಕಲ್ ತಿನ್ಬೇಕಂತ ಪ್ರತಿಯೊಬ್ಬ ಮನುಷ್ಯರು, ಪ್ರತಿಯೊಬ್ಬ ಕ್ರೈಸ್ತವ ತಿನ್ಬೇಕಂತ ಬೇಸಿಕ್ ಡಾಕ್ಟ್ರಿನ್. ಅದರ ಅದಕ್ಕೆ ಏನಪ್ಪ ನಾವು ನೋಡಿದೀರಿ ಅಂತಂದ್ರೆ, ದೇವ್ರ ಮನುಷ್ಯನಿಗೆ ಮಾಡಿದ ಯೋಜನೆ ಮಾಡಿದ್ರೆ ಆ ಯೋಜನೆ ಏನ್ ಪ್ರತಿಯೊಬ್ರು ತಿಳ್ಕೊಬೇಕು. ಏನ್ ಯೋಜನೆ, ಪ್ರತಿಯೊಂದು ಸಂತಟದಲ್ಲಿ ನಾವೇನ್ ನೋಡಿದ್ರೆ, ಪ್ರತಿಯೊಂದು ದೇವ್ರ ಯೋಜನೆ ಏನ್ ನೋಡಿದಿರಿ ಅಂದ್ರೆ, ಸತ್ತೋಗಿರೋ ಎಲ್ಲ ಮನುಷ್ಯನ ಪುನರುತ್ಥಾನಕ್ಕೆ ಬರ್ತಾರೆ, ಕ್ರಿಸ್ತನ ರಾಜ್ಯಕ್ಕೆ ವಾಪಸ್ ಜೀವಂತವಾಗಿ ಬರ್ತಾರೆ. ಪ್ರತಿಯೊಬ್ಬರು ಏನ್ ಮಾಡ್ತಾರೆ, ಕ್ರಿಸ್ತನ ಒಂದು ಲೋಕದಲ್ಲಿ ಅಂದ್ರ ಏನೋ ದೇವರ ರಾಜ್ಯದಲ್ಲಿ ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಮಾಂಸದಲ್ಲಿ ಏನ್ ಮಾಡ್ತಾರೆ, ಎದ್ದಿ ಸತ್ಯನ ಏನ್ ಮಾಡ್ತಾರೆ ತಿಳ್ಕೊಂತಾರೆ ಓದಿರಲ್ಲ. ಅದನ್ನ ಎಲ್ಲಿ ನೋಡಿಸ್ತಾರೆ ಇಲ್ಲಿ ಅಂತಂದ್ರೆ ನೋಡ್ರಿ, ಬೈಬಲ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಒಂದ್ ಮಾತು ಹೇಳ್ತಾರೆ ಅಂತಂದ್ರೆ, ಲವಣ ಸಮುದ್ರ ಹೆಂಗಿದೆ ಇವಾಗ, ಡೆಡ್ಸಿಂಗ್ ಇದೆ, ಬರೀ ಉಪ್ಪು ಅದರ ಏನ್ರಿ ಅಷ್ಟೊಂದು ಭಯಂಕರ ಉಪ್ಪು ಅಲ್ಲ. ಆದ್ರೆ ಬೈಬಲ್ ಹೆಂಗ ಹೇಳ್ತಾರೆ, ಇದೇ ಡೆಡ್ ಸೀನ ದೇವ್ರ ಹೆಂಗ ಮಾಡ್ತಾರೆ, ಆ ನೀರ್ನ ಸಿಹಿಯಾ ಕನ್ವರ್ಟ್ ಮಾಡ್ತಾರಂತೆ. ಆ ನೀರ್ನ ಏನ್ ಮಾಡ್ತಾರೆ ದೇವ್ರ ಇವಾಗ ಅದನ್ನ ಚೇಂಜ್ ಮಾಡ್ತಾರಂತೆ. ಅಂದ್ರೆ ಇದು ನಮ್ಗೆಲ್ಲಪ್ಪ ಕೊಟ್ಟಿದ್ರು ಅಂತಂದ್ರೆ, ಎಜೆಕೆಲ್ಲ ಬರೆದಂತ ಒಂದು ಗ್ರಂಥದಲ್ಲಿ 47ನೇ ಅಧ್ಯಾಯ ನಮ್ಗೆ ಏನ್ ಮಾಡ್ಬೇಕಂತೆ, ನಮ್ಗೆ ಕೊಟ್ಟಿದ್ರೆ ಅದನ್ನ ನಾವ್ ಏನ್ ಮಾಡೋಣ,
ಅದನ್ನು ಓದನ ಅದರ ನಮ್ಮ ಗ್ರೇಸ್ ಸಿಸ್ಟರ್ ಓದಕತ್ತರ ಗ್ರೇಸ್ ಸಿಸ್ಟರ್ ಎಸೆಕಿಯಲ್ 47:8 ಓದಕತ್ತದ ತಡಿ ಬರಿಕಬಕಿದ ಅನೇಕ ಅನೇಕ ವೃಕ್ಷಗಳು ಕಾಣಿಸಿದವು ಆಗ ಅವನು ಹೀಗೆ ಹೇಳಿದ ಈ ಪ್ರವಾಹವು ಪೂರ್ವ ಪ್ರಾಂತ ಹೊರಟು ಅರಬ ಕಡೆಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯಿತು ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು ಲವಣ ಸಮುದ್ರ ಕಡೆಗೆ ಹೊರಡುವಂತ ನೀರು ಆ ಸಮುದ್ರಕ್ಕೆ ಸೇರಲು ಆ ಸಮುದ್ರ ನೀರ್ ಏನಾಗ್ತದೆ ಸರ್ ಸಿಹಿಯಾಗುವುದು ಸಿಹಿಯಾಗುವುದು ಎಲ್ಲಾರ ಉಪ್ಪು ನೀರು ಸಮುದ್ರದ್ದು ಸಿಹಿ ಮಾಡಕ್ ಸಾಧ್ಯನಾ ಯೋಚನೆ ಮಾಡಿ ನಮ್ಮ ಚೆನ್ನೈ ನೀವು ಎಂತಾರೆ ಹುಬ್ಳಿ ಕಡೆ ಎಲ್ಲ ನನ್ಗೆ ಗೊತ್ತಿಲ್ಲ ಮಂಗಳೂರು ಚೆನ್ನೈ ಅಲ್ಲಿ ಸಮುದ್ರ ಇದೆ ಅಂತೀನಿ ಆ ಸಮುದ್ರ ನೀರೆಲ್ಲ ಉಪ್ಪು ಉಪ್ಪು ಏನ್ರಿ ಡಾಕ್ಟರ್ ಅಂತ ಎಲ್ಲಾ ಸಕ್ಕರೆ ಹಾಕ್ಬಿಟ್ರೆ ಸಿಹಿ ಹಾಕ್ ಸಾಧ್ಯನಾ ಹಾ ಸಮುದ್ರ ನೀರ್ನ ಸಿಹಿ ಮಾಡಕ್ ಸಾಧ್ಯ ದೇವ್ರು ಹೇಳ್ತಾನೆ ಬೈಬಲ್ ಅಲ್ಲಿ ಮಾ ಡೇ ಮಾಡ್ತಾರಂತೆ ಲವಣ ಸಮುದ್ರ ಲವಣ ಸಮುದ್ರ ನೀರ್ನೇ ದೇವರು ಸೂಪರ್ ಆಗಿ ಸಿಹಿಯಾಗಿ ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ ಹೋದ್ರೆ ದ ಡೆಡ್ ಸಿ ದ ವಾಟರ್ ಆಫ್ ದ ಡೆಡ್ ಸಿ ಶಾಲ್ ಬಿ ಹೀಲ್ಡ್ ಆ ನೀರ್ನ ಏನ್ ಮಾಡ್ತಾರಂತೆ ದೇವ್ರು ಇವಾಗ ಗುಣ ಪಡಿಸ್ತಾರಂತೆ ಅದರ ನೋಡಿ ಸತ್ಯವದಲ್ಲಿ ಏನ್ ಮಾತು ಹೇಳ್ತಾರೆ ನೋಡಿ ಹೆಂಗಿನ ಬಂತು ನೀರಿದು ಪ್ರವಾಹದಂತೆ ಆಲಯದಿಂದ ಹೊರಟು ಬರುವಂತ ನೀರು ಪ್ರವಾಹದಂತೆ ಹೊರಟು ಬಂದು ಲವಣ ಸಮುದ್ರಕ್ಕೆ ಮುಟ್ತು ನೋಡ್ರಿ ಅಂತೀನಿ ಅದೇನು ಮುಟ್ಟಿದ ತಕ್ಷಣ ಇವಾಗ ಗುಣಪಡಿಸ್ತು ಅಂತ ಹೇಳ್ತಾರೆ ಓದಿಂತೀನಿ ಎಸೆಕಿಯಲ್ 47:1 ರವಿ ಬರ್ತಾರೆ ಓದಿ ಎಸೆಕಿಯಲ್ 47:1 ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆ ತಂದನು ಆಹಾ ದೇವಸ್ಥಾನದ ವಸ್ತ್ರ ಕೆಳಗಿಂದ ನೀರು ಹೊರಟು ಮೂಡಲ್ಲಿ ಹರಿಯುತ್ತಿತ್ತು ದೇವಸ್ಥಾನವು ಪೂರ್ವಾಭಿಮುಖ ಮುಖವಷ್ಟೇ ಆ ನಿಕ್ಷಣದಲ್ಲಿ ಹರಿಯುತ್ತಿತ್ತು ಆಯ್ತದಿಡಿ ಹೇಳ್ತಾರೆ ಪೂರ್ವ ದಿಕ್ಕಲ್ಲಿ ಏನಾಯ್ತಂತ ನೀರು ಹರಿತ ದೇವಸ್ಥಾನದಿಂದ ನೀರೇನ್ ಮಾಡ್ತಂತಲ್ಲೇ ಹೊರಡ್ತಾ ಬಂತು ಅಂತ ಹೇಳ್ತಾರಲ್ಲ ಇದೇನಪ್ಪ ಇದು ದೇವಸ್ಥಾನ ದೇವಸ್ಥಾನದ ನೀರೇ ಅಂತಂತಲ್ಲೇ ಹರಡ್ತಾ ಬಂತಂತ ಸ್ಪ್ರೆಡ್ ಆಗ್ತಾ ಹಂಗೆ ಹೊರಡೆ ಬರೋಕ್ ಶುರು ಆಯ್ತಂತೆ ಬರ್ತಾ 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 ನೀರ್ ಫ್ಲೋ ಆಗೋದಕ್ಕೆ ಶುರು ಆಯ್ತು ನೋಡ್ರಿ ಅಂತೀನಿ ನೀರ್ ಹೆಂಗ್ ಫ್ಲೋ ಆಯ್ತು ಅಂದ್ರೆ ಎಸಿಕೆಲ್ಲ ಏನ್ ಮಾಡ್ತಾರೆ ಸ್ವಲ್ಪ ಅಳತೆ ಮಾಡ್ತಾರ ಅಂತೀರಿ ಅಳತೆ ಮಾಡಿ ನೋಡ್ದವಾಗ ಆ ನೀರು ಎಷ್ಟಪ್ಪ ಇತ್ತು ಅಂತಂದ್ರೆ ಫಸ್ಟ್ ಏನ್ರಿ ಹೆಜ್ಜೆ ಮುಳುಗುವಷ್ಟು ಇತ್ತಂತೆ ಅದರ ಎಸಿಕೆಲ್ 47:3 ಹೇಳ್ತಾರೆ ನೋಡ್ತೀನಿ ಎಲ್ಲಿ ನಮ್ಮ ಗ್ರೇಸ್ ಓದಿ ಎಸಿಕೆಲ್ 47:3 ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದರಿದು ಸಾವಿರ ಮೊಳ ಅಳೆದು ಅದನ್ನು ನೀರಿನ ಆಚೆಗೆ ದಾಟಿಸಿದನು ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು ಎಷ್ಟಿತ್ತಂತೆ ಎಲ್ಲ ಮಾತು ಅರ್ಥ ಇದೆ ಎಂತ ಹೇಳ್ತಾರೆ ಹೆಜ್ಜೆ ಮುಳುಗುವಷ್ಟಿತ್ತು ಅಂತ ಹೇಳ್ತಾರೆ ಎಷ್ಟು ಸಾವಿರ ಮೊಳ ಯಾಕೆ ಸಾವಿರ ಅಂತ ಹೇಳೋದು ಎಲ್ಲಕ್ಕೂ ಸಾವಿರ 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 ಅಂತಲ್ಲ ಎಲ್ಲ ಅರ್ಥ ಇದೆ ಬೈಬಲ್ ಅಲ್ಲಿ ದೇವ್ರ ಚಿತ್ತ ಇದ್ರೆ ಎಜಿಕಲ್ ನಾವು ಗ್ರಂಥ ಓದ್ಬೇಕಂದ್ರೆ ನೋಡೋಣ ಫಸ್ಟ್ ಹೆಂಗಿತ್ತು ಅಂತ ಹೇಳ್ತಾರೆ ಕಾಲು ಪಾದ ಮುಳುಗಷ್ಟಿತ್ತಂತೆ ನೆಕ್ಸ್ಟ್ ಏನ್ ಮಾಡ್ತಾರೆ ಇನ್ನ ಒಂದ್ ಸಾವಿರ ಮಣ ಹೋಗ್ತಂತೆ ಇನ್ನ ಸಾವಿರ ಮಣ ಹೋದ್ರೆ ಏನ್ರಿ ನೀರು ಎಲ್ಲಿಗಪ್ಪ ಇತ್ತು ಅಂತಂದ್ರೆ ಬೊಂಡಕಾಳ ಅಷ್ಟಿತ್ತಂತೆ ಅಲ್ವರ 47:4 ಎಜಿಕಲ್ 47:4 ಅವನು ಪುನಃ ಸಾವಿರ ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೂ ಇತ್ತು ಎಲ್ಲಿತ್ತಂತೆ ಮೊಣಕಾಲವರೆಗೂ ಇತ್ತಂತೆ ಅಂದ್ರೆ ಹಂಗೆ ಇನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ ಇನ್ನ ಒಂದು ಸಾವಿರ ಮೊಣ ಏನ್ ಮಾಡ್ತಾರೆ ಇನ್ನ ಮುಂದಕ್ಕೆ ಹೋಗ್ತಾರೆ ಹೋದ್ರೆ ಸೊಂಟದವರೆಗೂ ಇತ್ತಂತೆ ಓದಿಷ್ಟು ಹಂಗೆ ಮುಂದಕ್ಕೆ ಅವನು ಪುನಃ ಸಾವಿರ ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು ಅರೆ ಎಲ್ಲಿವರೆಗೂ ಇತ್ತು ಸರ್ ನೋಡ್ರ ಸೊಂಟದವರೆಗೂ ಇತ್ತಂತೆ ಇನ್ನ ಹಂಗೆ ನೋಡ್ತಾರ ನೋಡ್ರಿ ಅಂತೀನಿ ಏನಾಗ್ಬಿಡ್ತಂತೆ ಇನ್ನ ಇನ್ನ ಹೋದ ಅಂತಂದ್ರೆ ಸಾವಿರ ಮೊಳ ಎಜಿಕಲ್ ಕಂಪ್ಲೀಟ್ ಆಗಿ ಮುಳುಗೋಗ್ಬಿಡ್ತಾರಂತೆ ಅಷ್ಟೊಂದು ನೀರಿತ್ತಂತೆ ಎಜಿಕಲ್ 47:5 ಇಷ್ಟು ಓದಿ ಮತ್ತೆ ಸಾವಿರ ಮೊಳ ಅಳೆದನು ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು ದಾಟಲಾಗದಂತೆ ಈಜಾಡುವಷ್ಟು ನೀರು ಮುಳುಗೋ ಕಂಪ್ಲೀಟ್ ಆಗಿ ಅಷ್ಟೊಂದು ಏನಾಗಿತ್ತಂತೆ ಅಲ್ಲಿತ್ತು ಅಂತ ನೋಡ್ತಿದ್ರ ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ನೋಡ್ಬೋದು ಏನಪ್ಪಾ ಅದು ಅಂತಂದ್ರೆ
ಆ ಕಡೆ ಈ ಕಡೆ ದಡದಲ್ಲಿ ಮರಗಳು ಬರೀ ಇತ್ತಂತೆ. ಅಂದ್ರ ಓದಿ ಎಜೆಕೆಲ್ 47:7 ನಮ್ಮ ಸುಪ್ರೀತ್ ಬ್ರದರ್ ಓದಿ, ಸುಪ್ರೀತ್ ಬ್ರದರ್ ಓದ್ರಿ ಎಜೆಕೆಲ್ 47:7. ನಾನು ಹಿಂದಿರುಗಲು ಆಹಾ ತೊರೆ ಎರಡು ದಡದಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿದವು. ವೆರಿ ಗುಡ್, ಅನೇಕ ವೃಕ್ಷಗಳು ಕಾಣಿಸ್ತಂತೆ. ಈ ವೃಕ್ಷಗಳು ಹೆಂಗಿತ್ತಂತೆ, 12 12th verse. ತೊರೆಯ ಎರಡು ದಡದಲ್ಲಿಯೂ ಸಕಲ ವೃಕ್ಷಗಳು ಬೆಳೆಯುವವು, ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳುಗಳಲ್ಲಿಯೂ ಹೊಸ ಫಲವನ್ನು ಕೊಡುತ್ತಲಿರುವವು. ಹೇಳ್ತಾರೆ ತಿಂಗಳು ಹೊಸ ಫಲಗಳನ್ನು ಕೊಡ್ತಾ ಇರುತ್ತೆ, ಎಲೆಗಳು ಬಾಡದೇ ಇಲ್ವಂತೆ. ಯಾಕಂದ್ರೆ ಈ ನೀರು ಯಾವ ನೀರು, ಆಲಯದಿಂದ ಹೊರಟು ಬಂದಿರೋ ನೀರಿಂದ ಇದು ಯಾವತ್ತೂ ಬಾಡಕ್ಕೇನಿಲ್ಲ, ಸಾಧ್ಯ ಇಲ್ಲ. ಒಂದೊಂದು ತಿಂಗಳಿಗೆ ಒಂದೊಂದರ ಫಲ ಕೊಡುತ್ತೆ, 12 ತಿಂಗಳಿಗೆ 12 ಫಲಗಳು ಬರ್ತಿತ್ತಲ್ಲಿ ಅಲ್ಲಿ ಕೊಡ್ತಾ ಇತ್ತಂತೆ. ಆಮೇಲೆ ನೋಡಿ 9th verse ಓದಿದ್ರಿ, ನಮ್ಮ ಪ್ರಕಾಶ್ ಬ್ರದರ್ ಓದಿ, ದಾವಣಗೆರೆಯಿಂದ ಪ್ರಕಾಶ್ ಬ್ರದರ್, ಎಸೈಕಲ್ 47:9. ಓಕೆ ಆಲೇಶ್ ಬ್ರದರ್ ಇದ್ದೀರಾ? ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೆಯೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳುವವು. ಮೀನುಗಳು ದಂಡವಾಗಿರುವವು ಅಲ್ವರ. ನಾವೇನ್ ನೋಡಿದ್ರಿ ಅಲ್ಲಿ ಲವಣ ಸಮುದ್ರಕ್ಕೆ ಜೀವ ಜಂತು ಬರೀ ತಕ್ಷಣ ಸತ್ತೋಗ್ಬಿಡ್ತಾರೆ ಅಂದ್ರು. ಇಲ್ಲಿ ಏನಪ್ಪಾ ಆಗೋಯ್ತು ಅಂದ್ರೆ ಆಲಯದಿಂದ ಬಂದಿರೋ ನೀರು ಬಂದಿದ ತಕ್ಷಣ ಎಲ್ಲೆಲ್ಲಿ ಏನ್ರಿ ಆ ಜಲ ಹೋಯ್ತು, ಜೀವ ಜಂತುಗಳು ಸತ್ತೋಗಿರೋದಲ್ಲಿ ಬದುಕದಿಕ್ ಶುರು ಆಯ್ತದೆ ನೋಡ್ರಿ. ಏನ್ ಸೂಪರ್ ಪ್ಲಾನ್ ರೀ ದೇವ್ರ ಹೇಳ್ತೀರ, ಲವಣ ಸಮುದ್ರ ಸತ್ತೋಗಿರೋ ಲವಣ ಸಮುದ್ರ ಜೀವಂತ ವಾಪಸ್ ಏನ್ಬಿಟ್ಟಂತ ಅಲ್ಲಿ ಅಲ್ಲಿ ತರ್ತಾರಂತೆ ಅಲ್ವರ. ಅದ್ ನೋಡ್ಬೇಕಾರೆ ಆಮೇಲೆ ಆ ಕಡೆ ಈ ಕಡೆ ಮೀನ್ ಹಿಡಿಯೋ ಬೇರೆ ಇದಾರಂತೆ, ಬೆಸ್ತ್ರಗಳು ಬೇರೆ ಅಂತ ನೋಡಿ. ನೆಕ್ಸ್ಟ್ ವಚನ ಓದಿ ಓದಿ ಅಲೇಶ್, ಕಂಟಿನ್ಯೂ ಮಾಡಿ. ಮೀನುಗಳು ತಂಡೋಪ ತಂಡವಾಗಿರುವವು, ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆಯಲ್ಲಿ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಆಗ ಆ ಸಮುದ್ರದ ತೀರದಲ್ಲಿ ಬೆಸ್ತರು ನಿಂತಿರುವರು. ಏಂಗದಿಯಿಂದ ಏನ್ ಎಗ್ಲಯಿಮಿನವರೆಗೆ ದಡವೆಲ್ಲ ಬಲೆ ಹಾಸುವ ಸ್ಥಳವಾಗುವುದು. ಬಗೆ ಬಗೆಯ ಮೀನುಗಳು ಮಹಾಸಾಗರದ ಮೀನುಗಳಂತೆ ಅವರಿಗೆ ರಾಶಿ ರಾಶಿಯಾಗಿ ಸಿಕ್ಕಿ. ಇವೆಲ್ಲ ಅರ್ಥಗಳಿದೆ ಬುದ್ಧಿವಂತರ ಓದ್ಲಿ. ಮೀನುಗಳೇನು ಬೈಬಲ್ ಅಲ್ಲಿ ಅದರ ಯೇಸು ಕ್ರಿಸ್ತರ ಮೀನು ನಿರಂತರ ಮಾಡ್ತೀನಿ ಅದರ ಮೀನನ್ನೇನು ಮನುಷ್ಯಗಳು ಬಗೆ ಬಗೆಯ ಮೀನು. ಕ್ರಿಶ್ಚನ್ ರಾಜ್ಯದಲ್ಲಿ ಯಾರು ಪುನರ್ತನ ಆಗ್ಬಿಡ್ತಾರೆ, ಎಲ್ಲ ಮನುಷ್ಯ ಪುನರ್ತನ ಆಗ್ಬಿಡ್ತಾರೆ. ಅದಕ್ಕೆ ಏನ್ರಿ ಪ್ರಕಟಣೆ ಏನ್ರಿ 22 ಇದೇ ತರದ ಮಾತು ಓದ್ತೀರಿ ಅದ್ರ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಯ್ತದ್ರ. ಪ್ರಕಟಣೆ 22 ಏನ್ ಮಾಡ್ತೀರಿ ಇದೇ ತರ ಏನ್ರಿ ಸಿಂಹಾಸನದಿಂದ ಏನ್ ಬಂದಂತೆ ಒಂದು ನೀರು ಬಂದಿತ್ತು ಅಂತ ನಾವೇನ್ ಮಾಡ್ತೀವಿ ಓದ್ತೀವಿ. ಆ ಕಡೆ ಈ ಕಡೆ ಆಯ್ತು ಅಂತ ಓದ್ತೀವ್ರ. ಓದಿ ಪ್ರಕಟಣೆ 22:1 ಪ್ರಕಟಣೆ 22:1 ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವದ ಜಲದ ನದಿಯನ್ನು ತೋರಿಸಿದನು, ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. 6 ತಿಂಗಳುಗಳಿಗೆ ಫಲವನ್ನು ಫಲಿಸುತ್ತಾ 12 ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೂ ಪ್ರಯೋಜನವಾಗಿದೆ. ಪ್ರಕಟಣೆಯಲ್ಲಿ ಹೇಳೋದು ಫಿಸಿಕಲಿ ಹೇಳಿದ್ದು ಎರಡು ಸೇಮ್. ಪ್ರಕಟಣೆಯಲ್ಲಿ ಏನಂತ ಬಂತು, ಸಿಂಹಾಸನದಿಂದ ಬಂತು ಅಂತ ನೋಡ್ತೀರಿ ಅಲ್ರ. ಸೊ ಅದಕ್ಕೆ ನೋಡ್ಬೇಕಾರೆ ನಾವೇನಪ್ಪ ನೋಡ್ತೀರಿ, ಪ್ರಕಟಣೆ ಸಿಂಹಾಸನದಿಂದ ಬಂತು ಅಂತ ಹೇಳ್ತಾರೆ. ಎಸಿಕಲ್ ಏನ್ ನೋಡಿದ್ರಿ, ಆಲಯದಿಂದ ಹೊರಟು ಬಂತು ಅಂತ ಹೇಳ್ತಾರೆ. ಆಕ್ಚುಲಿ ನೋಡ್ಬೇಕ್ರಿ ಎರಡು ಒಂದೇ. ಈ ಸಿಂಹಾಸನ ಎಲ್ಲಿದೆ ಅಂದ್ರೆ ದೇವರ ಆಲಯದಲ್ಲಿರೋದು. ದೇವರ ಆಲಯದಲ್ಲಿ ಸಿಂಹಾಸನದಲ್ಲಿ ಇದ್ದಿ ಅಲ್ಲಿ ಕ್ರಿಸ್ತನ್ ಏನ್ ಮಾಡ್ತಾನಲ್ಲಿ ಆಳ್ವಿಕೆ ಮಾಡಕ್ ಶುರು ಮಾಡ್ತಾರೆ. ಅದ್ರ ಅದೇ ನೋಡ್ಬೇಕ್ರೆ ಎಸೇಕಿಯಲ್ 47 ಚಾಪ್ಟರ್, ರೆವಲೇಷನ್ 22 ಚಾಪ್ಟರ್, ಪ್ಯಾರಲಲ್ ಚಾಪ್ಟರ್ಸ್. ಅದ್ರ ಅದಕ್ಕೆ ನೋಡ್ಬೇಕ್ರಿ ಏನ್ರಿ, ಎಸೇಕಿಯಲ್ ಪುಸ್ತಕ ಮತ್ತೆ ಪ್ರಕಟಣೆ ಪುಸ್ತಕ ಎರಡು ಪ್ಯಾರಲಲ್ ಪುಸ್ತಕ ಅದಲ್ಲ. ಹೊಸ ಒಡಂಬಡಿಕೆ ರೆವಲೇಷನ್,
ಹಳೆ ಒಡಂಬಡಿಕೆ ರೆವಲೇಷನ್ ಯಾವ್ದಪ್ಪ ಅಂದ್ರೆ ಬುಕ್ ಆಫ್ ಎಜಿಕಲ್, ಎಲ್ಲ ಟೋಟಲ್ ಸಿಂಬಾಲಿಕ್, ಡೈರೆಕ್ಟ್ ಲ್ಯಾಂಗ್ವೇಜ್ ಯಾವ್ದಿಲ್ಲ. ಅಂದ್ರೆ ಅದೇ ನೋಡ್ಬೇಕ್ರೆ ಇಲ್ಲಿ ನೀರು ಅಂದ್ರೆ ಅರ್ಥ ಇದೆ ಅದರ ಏನಪ್ಪ ಅರ್ಥ, ಬೈಬಲ್ ಏನು ಅಂತ ನೀರು ಅಂತಂದ್ರೆ ಜನಾಂಗ ಮತ್ತು ಸತ್ಯ. ಅದರ ಆಲಯ ಅಂದ್ರೆ ಯಾರು, ನೀವೇ ದೇವರ ಆಲಯ. ಅಂದ್ರ ನೋಡಿ ಇಂತೀನಿ ಹಬಕ್ಕೋ 2:14 ನೋಡಿ, ಹಬಕ್ಕೋ 2:14 ಹಬಕ್ಕೋ 2:14 ಜಾನ್ ಬ್ರದರ್ ಇದ್ದೀರಾ, ಜಾನ್ ಬ್ರದರ್ ಹಬಕ್ಕೋ 2:14 ಜಾನ್ ಬ್ರದರ್ ಓದಕ್ಕಾಗ್ತದ? ಓಕೆ ನಿರ್ವಹಿಸಿಟ್ಟು ಓದಿ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ವೆರಿ ಗುಡ್ ಸರ್. ದೇವರ ಜ್ಞಾನ ಭೂಲೋಕ ನನಗೆ ತುಂಬಿಕೊಂಡಿದ್ರೆ, ಈ ಒಂದು ದೇವರ ಜ್ಞಾನ, ದೇವರ ಸತ್ಯ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲಿಂದ ಹರಡ್ಬಿಡೋದು? ಸಭೆಯಿಂದ. ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಕುಡಿಯಂತ ನಾನು ಕೊಡಂತ ನೀರನ್ನ ಯಾರು ಕುಡಿದ್ರೆ ಅವ್ರು ಯಾವತ್ತು ಎಂದಿಗೂ ಬಯಾರಿಕೆ ಆಗೋದಿಲ್ಲ. ಅವ್ರ ಒಳಗಿನ ಏನಾಗ್ತಾರೆ, ಜೀವಕರ ಬುಗ್ಗಿಯಾಗಿ ಏನ್ ಮಾಡ್ತಾರೆ ಇವಾಗ ಹರಡ್ತಾರೆ ಅಂತ. ಇವಾಗ ಏನಾಗ್ತದೆ, ಸತ್ಯ ಅಲ್ಲಿ ಅಲ್ಲಿ ಏನಾಗ್ತದೆ, ಚಿಕ್ಕದಾಗೆ ಒಂದು ಕಾರ್ಪೊರೇಷನ್ ಅಲ್ಲಿ ನೀರು ಬರೋದಕ್ಕೆ ಬರ್ತೈತೆ ನೋಡಿ. ಇವಾಗೆಲ್ಲ ಕ್ಯಾಶ್ ಕೊಡ್ತಾರೆ, ಏಜೆಂಟ್ಗಳು ಕೊಡ್ತಾರೆ, ಸ್ವಲ್ಪ ಜನ ದೇವ್ರ ಮಕ್ಳು ಜನ ಇದಾರೆ ಇವಾಗ. ಕರೀಲ್ಪಟ್ಟವರು ಅನೇಕ ಜನಗಳು, ಆಯಲ್ಪಟ್ಟವರು ಸ್ವಲ್ಪ ಜನ, ಸತ್ಯ ಕೇಳಿ ಕಿವಿ ಕೇಳಿ ಸತ್ಯಕ್ಕಾಗಲಿಲ್ಲ ಅಂತ ಜನಗಳು ಜನ ಬರ್ತಾರೆ, ಸ್ವಲ್ಪ ಜನ ನೋಡ್ರಿ. ಇದನ್ನ ಮೆಸೇಜ್ ಹಾಕ್ತೀರಿ ಎಜೆಂಟ್ಗೆ ಮೆಸೇಜ್ ಹಾಕ್ತೀವಿ ಗೊತ್ತಾ, ಗ್ರೂಪ್ ಅಲ್ಲಿ ನೋಡ್ರಿ ಅಂತೀನಿ. ಒಂದೊಂದು ಗ್ರೂಪ್ ಅಲ್ಲಿ 10 ಜನ 20 ಜನ ಅವರೇ. ಈ ತರ 4 ಗ್ರೂಪ್ಗೆ ಹಾಕ್ತೀರಿ ಅಂದ್ರೆ ಜನ ಬಂದು ಸೇರ್ಬೇಕು, 80 ಜನ ಬಂದು ಸೇರ್ಬೇಕು. ಸೇರಿದ ಜನಗಳ ಜನ ಅವರೇ ಬರೀ 20 ಜನ. ಇದ್ರಲ್ಲಿ ಗಮನ ಇಟ್ಟು ಕೇಳ್ತಾರೆ ಇನ್ನು ಜನ ಅಲ್ಲ. ಅದೇ ಹೇಳ್ತಾ ಅಂತಾರೆ ನೋಡ್ರಿ, ಏನ್ರಿ ನೀರು ಹರಿತಾ ಇದೆ, ಸ್ವಲ್ಪ ಜನ ಮಾತ್ರ ಏನಾಗೋದು ಇವಾಗ ಸ್ವೀಕಾರ ಮಾಡೋದ್ರಿಂದ ನೀರು. ಎಲ್ಲಾರ ಕೇಳೋ ಲೆವೆಲ್ ಅಲ್ಲಿ ಇಲ್ಲ, ಆದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಹಿಂಗಿರಲ್ಲ. ಏನ್ರಿ ಸಮುದ್ರದಲ್ಲಿ ನೀರ್ ಹೇಗೋ ಅದೇ ಯೋಹನ ಜನ ಹೇಗಿತ್ತು ಅಲ್ಲಿ ಅಲ್ಲಿ ತುಂಬಿಕೊಂಡಿರ್ತಾರೆ ಅಂತಂದ್ರು. ಅಲ್ಲರ ಅದೇ ನೋಡ್ಬೇಕ್ರಿ ಏನ್ರಿ, ಏನ್ರಿ ದೇವರ ತನ್ನ ಪವಿತ್ರಾತ್ಮ ಪ್ರಭಾವದಿಂದ ಏನ್ ಮಾಡ್ತಾರೆ, ಸತ್ಯನ ಅಲ್ಲಿ ಇಲ್ಲಿ ಲಿಟಲ್ ಬಿಟ್ಟ ಲಿಟಲ್ ಬಿಟ್ಟಾಗೆ ಕಳಿಸ್ತಾ ಇದಾರೆ. ಕೃಷ್ಣ ಅಂತ ಸತ್ಯ ಧಾರಾಳವಾಗಿ ಹರಿತಾರೆ ನೋಡಿರ್ತೀನಿ. ಅದರ ಯಹೋವನ ಏನ್ರಿ ಅರಿವಂತ ಒಂದು ಜ್ಞಾನ ದೇವ್ರ ಬಗ್ಗೆ ಅಂತ ಎಲ್ಲಾ ಜನಗಳಿಗೆ ಗೊತ್ತಿರ್ತಾರೆ. ಅಂದ್ರೆ ಅವ್ರು ನೀರ್ ಹೆಂಗಿರ್ತಾರಪ್ಪ, ಜನಗಳಿಗೆ ಒಂದೇ ಸರಿ ಹೋಗ್ಬಿಡ್ತಾರ ಸತ್ಯ, ಜನಗಳು ಒಂದೇ ಸರಿ ಸತ್ಯ ಸ್ವೀಕಾರ ಮಾಡ್ಬಿಡ್ತಾರ? ಇಲ್ಲ. ಇವತ್ತು ನಾವು ಕಲ್ತೀವಿ ನೋಡಿ, ನಾವೆಲ್ಲ ಕ್ರೈಸ್ತವರಾಗಿ ನಾವು ಸತ್ಯ ಹೆಂಗ್ ಕೇಳಿದ್ರಿ, ಸ್ವಲ್ಪ 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 ಹೀಗೆ ಬೆಳೀತಾ 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 ಬಂದ್ರೆ ನೋಡಿತೀರಿ ಇವತ್ತೇನಾಗಿದ್ದೀವಿ ಒಂದು ಲೆವೆಲ್ ಬಂದು ನಿಂತಿದ್ದೀರಿ. ಆದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಜನಾಂಗದವ್ರಿಗೆ ಸತ್ಯ ಹೆಂಗ್ ಕೊಡ್ತಾರೆ, ಫಸ್ಟ್ ಕಾಲು ಸ್ವಲ್ಪ, ನೆಕ್ಸ್ಟ್ ಮೊಣಕಾಲು, ಮೊಣಕಾಲು ಮೂರು ಪ್ರೇಯರ್ ಮಾಡ್ಬೇಕು, ನೆಕ್ಸ್ಟ್ ಸೊಂಟ, ನೆಕ್ಸ್ಟ್ ಏನ್ರಿ ಕತ್ತು, ನೆಕ್ಸ್ಟ್ ಏನ್ರಿ ಸಂಪೂರ್ಣವಾಗಿ ಮುಳುಗೋಗ್ಬಿಡ್ಬೇಕು. ಸತ್ಯ ಹೋಗೇ ಹೋಗ್ತಾರೆ. ಎಲ್ಲಾ ಜನಗಳು ಕ್ರಿಸ್ತನ್ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸತ್ಯ ಮುಳುಗ್ಲೇಬೇಕ್ರಿ. ಇವಾಗ ಎಲ್ಲ ಯಾರೆಲ್ಲ ಸತ್ಯ ಕೇಳಿದ್ರು ಕ್ರಿಸ್ತನ್ ರಾಜ್ಯದಲ್ಲಿ ಡೆಫಿನೆಟ್ ಆಗಿ ಮಿಸ್ ಇಲ್ದ್ರ ಕೇಳೇ ಕೇಳ್ತಾರೆ, ಕೇಳಿದ್ರೆ ಸಾಧ್ಯನೇ ಇಲ್ಲ. ಅದೇ ನೋಡ್ಬೇಕ್ರೆ ಈ ಸತ್ಯ ಬಂದ್ಬಿಟ್ಟು ಏನ್ರಿ ಮರಣಕರವಾದಂತ ಈ ಲೋಕನ ಸಾಯ್ತಾರಂತ ಈ ಜನಾಂಗದವ್ರನ್ನ ಸತ್ಯ ಮುಟ್ಟಿದ ತಕ್ಷಣ ಸತೋಗಿರೋರೆಲ್ಲ ಬಂದ್ಬಿಡ್ತಾರೆ ನೋಡ್ರಿ. ಅದ್ರ ಅದ್ ಹೇಳ್ತಲ್ಲ ಏನು ಸಮುದ್ರ, ಏನ್ ಸಮುದ್ರ, ಅಲ್ಲೋಲ ಕಲ್ಲೋಲವಾದ ಸಮುದ್ರ, ದುಷ್ಟ ಜನಾಂಗದವರು. ಯೋಧ ಮಧ್ಯದಿಂದ ಏನ್ ನೋಡಿದ್ರಿ ಜನಾಂಗದವ್ರು, ಎಂತ ಜನಗಳು, ಒಳ್ಳೆ ಜನಗಳ ನೀರು, ಒಳ್ಳೆ ನೀರ ಅದು ಭಾರಿ ಕೆಟ್ಟ ನೀರು. ಓದಿಂತೀರಿ ಯೇಷಾಯ 57:20, ಯೇಷಾಯ 57:20. ವಿಜಯಶಿಷ್ಟ ಓದಕ್ಕಾಗ್ತದ, ವಿಜಯಶಿಷ್ಟ ಓದೀರಾ? ಓದ್ತೀನಿ ಬ್ರದರ್. ಥ್ಯಾಂಕ್ ಯು. 57:20 ಬ್ರದರ್? ಕರೆಕ್ಟ್ ಕರೆಕ್ಟ್. ದುಷ್ಟರಾದರು ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ, ಅದು ಸುಮ್ಮನಿರದು, ಅದರ ತೆರೆಗಳು ಕೆಸರನ್ನು ಬುರದೆಯನ್ನು ಕಾರುತ್ತಲಿರುತ್ತವೆ. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ. ವೆರಿ ಗುಡ್ ಅಲ್ವರ. ಸರಿ ನೋಡ್ಬೇಕ್ರೆ ಏನ್ರಿ ದುಷ್ಟರ ಹೆಂಗಿದ್ರಂತೆ, ಅಲ್ಲೋಲ ಕಲ್ಲೋಲವಾದ ಸಮುದ್ರ, ದುಷ್ಟ ಲೋಕ, ಇವಾಗಿರೋ ಪ್ರಪಂಚ, ಎಂತ ಪ್ರಪಂಚ, ದುಷ್ಟ ಪ್ರಪಂಚ ಅಲ್ವರ. ಈ ಒಂದು ಪ್ರಪಂಚಕ್ಕೆ ಯಾವಾಗ ಸತ್ಯ ಕೊಡ್ತಾರೋ ಏನ್ರಿ ಸಮಾಧಿಗಳೆಲ್ಲ ಎದ್ಬಂದ್ಬಿಡ್ತೀನಿ. ಲವಣ ಸಮುದ್ರಕ್ಕೆ ಯಾವಾಗ ಸಿಹಿ ನೀರು ಮುಟ್ಟಿದ ತಕ್ಷಣ ಮೀನ್ಗಳು ಏನಾಗ್ಬಿಡ್ತಾವೆ, ಜೀವಂತವಾಗಿ ಎದ್ಬಂದ್ಬಿಡ್ತು. ಆಯ್ತರ ಪ್ರತಿಯೊಬ್ಬ ಮನುಷ್ಯನ ಮಾಡ್ತಾರೆ ಸತ್ಯಗಳು ಎದ್ಬಿಡ್ತಾರೆ. ಅದು ಹೇಳ್ತಾರೆ ಯೇಸು ಕ್ರಿಸ್ತು, ಯೋಹಾನ 5:28. ಗ್ರೇಸ್ ಇಷ್ಟು ಓದಿ, ಯೋಹಾನ 5:28, ಯೋಹಾನ 5:28. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ವೆರಿ ಗುಡ್ ಸರ್. ಏನ್ ಆಶ್ಚರ್ಯ ಪಡಬೇಡ್ರಿ, ಎಲ್ಲರೂ ಎಲ್ಲವರಂತೆ, ಯಾರು ಪರ್ಲೋಕಕ್ಕೂ ಹೋಗಿಲ್ಲ, ಅಲ್ಲಿ ಡ್ಯಾನ್ಸ್ ಆಡಕ್ಕೆ ಎಲ್ಲ ಹೋಗಿ, ಎಲ್ಲ ಸಮಾಧಿ ಬಂದವರೇ.
ಆತನ ಧ್ವನಿಯನ್ನು ಕೇಳಿ ಎದ್ ಬರೋ ಕಾಲ ಬರ್ತಾನೆ ನೋಡಿದ್ರೆ ಅಲ್ಲಿವರೆಗೂ ಯಾರು ಎದ್ ಬರಲ್ಲ. ಸತ್ಯ ಆತನ ಧ್ವನಿಯನ್ನು ಏನ್ರಿ ಯೇಸುಕ್ರಿಸ್ತ ಏನ್ ಮಾತಾಡ್ತಾರೆ, ಬೆಂಚ್ಕಾರ ಬಗ್ಗೆ ಮಾತಾಡ್ತಾರೆ, ಬಿಎನ್ಕಾರ ಬಗ್ಗೆ ಮಾತಾಡ್ತಾರೆ, ಯೇಸುಕ್ರಿಸ್ತ ಮಾತಾಡೋ ಬರೀ ಸತ್ಯನೇ ಮಾತಾಡೋದು. ಅದೇ ನನ್ನ ಆಹಾರ ಅಂತಂದ್ರೆ ಯೇಸುಕ್ರಿಸ್ತ ಸತ್ಯ ಮಾತಾಡ್ತಾರೆ. 1000 ಇಯರ್ಸ್ ಅಲ್ಲಿ ಕ್ರಿಸ್ತನ ರಾಜ್ಯ ಸತ್ಯ ಮಾತಾಡ್ಬೇಕು, ಧ್ವನಿ ಕೇಳಿ ಸಾಕಾಗಿರ್ತಾರೆ ಎಲ್ಲರೂ ಸಮಾಧಿನ ಇಟ್ಕೊಂಡು ನೋಡಿದ್ದೀನಿ. ಇದೇ ಯಾವಾಗ ಕ್ರಿಸ್ತನ್ ರಾಜ್ಯ ನಡೆಯುತ್ತ ವಿಚಾರ ಅಲ್ವಾ? ಅದಕ್ಕೆ ನೋಡ್ತೀನಿ ಅವಾಗ ಯಾರು ಎದ್ ಬರ್ತಾರೆ ಓದಿ. 1 ಕೊರಿಂಥ 15:21-22 ಗ್ರೇಸ್ ಸಿಸ್ತೀರಾ ಓದ್ತೀರಾ? 1 ಕೊರಿಂಥ 15:21-22 15:21-22 ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ನೋಡ್ರ ಏನ್ ಸರ್ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಯಾವ ಪ್ರಕಾರ ಆದಾಮನಿಂದ ಎಲ್ಲರೂ ಸಾಯುವರಾದ್ರು ಅದೇ ಪ್ರಕಾರ ಕ್ರಿಸ್ತನ ಸಂಬಂಧ ಎಲ್ಲರೂ ಇರ್ತಾರೆ ಜೀವಂತವಾಗಿ ಹಾಗೆ ಆಗ್ತಾರೆ. ಯಾವ ಪ್ರಕಾರ ಮರಣದ ಮನುಷ್ಯನ ಮುಖಾಂತರ ಮರಣ ಉಂಟಾಯಿತೋ ಅದೇ ಪ್ರಕಾರ ಮನುಷ್ಯನ ಮುಖಾಂತರ ಪುನರ್ತನ ಉಂಟಾಗುವುದು. ಈ ಪುನರ್ತನ ಎಲ್ಲರಿಗೇನಾಗಿದೆ ಇದೆ ಅಲ್ವ? ಅದಕ್ಕೆ ಆ ನೀರು ಮುಟ್ಟಿದ ತಕ್ಷಣ ಆಯ್ತು ಮೀನ್ಗಳು ಜೀವಂತವಾಗಿ ಬಂದ್ಬಿಡ್ತದೆ. ಮೀನನ್ನೇನು ಯೇಸುಕ್ರಿಸ್ತ ಹೇಳ್ತಾರಲ್ಲ, ಬಂದ್ರೆ ನೀನ್ ಏನ್ ಮಾಡ್ತೀರಿ? ಬೆಸ್ತರಾಗಿ ಮಾಡ್ತೀನಿ, ಮನುಷ್ಯರನ್ನ ಹಿಡಿಯಂತ ಬೆಸ್ತರಾಗಿ ಮಾಡ್ತಿದ್ದರು. ಐ ಮೇಕ್ ಯು ಫಿಶಸ್ ಆಫ್ ಮೆನ್, ಮೀನ್ಗಳೇನ್ರಿ ಮನುಷ್ಯರು. ಅದಕ್ಕೆ ಸತ್ತೋಗಿರ್ತಾರೆ ಎಲ್ಲ ಮನುಷ್ಯನಾಗ್ತಾರೆ ಜೀವಂತವಾಗಿ ಎದ್ದು ಬರ್ತಾರೆ. ಅದರ ಅದಕ್ಕೆ ನೋಡ್ತೀರಿ ಏನ್ ನೋಡ್ತೀರಿ, ಆ ಕಡೆ ಈ ಕಡೆ ಏನಪ್ಪಾ ಇತ್ತು ಅಂತ ನೋಡ್ತೀರಿ ಏನ್ರಿ? ನಾವೇನ್ ನೋಡ್ತೀರಿ, ಮರಗಳಿತ್ತು, ಆ ಮರಗಳ ಎಲೆಗಳು ಬಾಡ್ತಾನೆ ಇರಲ್ಲ ನೋಡ್ತೀರಿ. ಏನಿದು ಮರಗಳ ಬೈಬಲ್ ಅಲ್ಲಿ? ಬೈಬಲ್ ಮರಗಳು ಯಾರು? ನೀತಿವಂತರು. ಅದರ ಕೀರ್ತನೆ 1:1 ಯಾರಿಗ ಗೊತ್ತಿದ್ಯಾ ಭಯ ಇಟ್ಟು ಬೈಬಲ್ ನೋಡಿದ್ರೆ ಯಾವನ ದುಷ್ಟನ ಆಲೋಚನೆ ಅಂತ ನಡೆಯದು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಹಗಲಿರುಳು ಧರ್ಮಶಾಸ್ತ್ರವನ್ನು ಜಾಸುತ್ತಾನೋ ಅವನು ನೀರಿನ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಗಿಡಕ್ಕೆ ಮರದ ಹಾಗೆ ಅದು ಅದು ತಪ್ಪ ಕಾಲಕ್ಕೆ ಫಲ ಕೊಡುತ್ತದಲ್ಲ. ವೆರಿ ಗುಡ್, ವೆರಿ ಗುಡ್ ಸುಭಾಷ್. ಅದರ ಹೇಳ್ತಾರ ನೋಡ್ರಿ, ನೀತಿವಂತರು ಯಾರು? ದೇವ್ರ ಮಕ್ಕಳು. ಅವರೇ ನೀತಿವಂತರು ಮರಗಳ್ತಾರ ಅವ್ರ ಹೇಳ್ತೀನಿ ಅಲ್ಲರ. ಯಾವತ್ತು ಎಲೆಗಳೇ ಆಗಲ್ಲ ಬಾಡೋದೇ ಇಲ್ಲ ಅದ್ ಹೇಳಿದ್ದು. ಏನು ಎಜುಕೇಷನ್ ಹೇಳ್ತಾರೆ, ಪ್ರಕಟಣೆ ಹೇಳ್ತಾರೆ, ಎಲೆಗಳು ಬಾಡೋದಿಲ್ಲ ಅದು ಔಷಧಿಗಾಗಿದೆ. ನಮ್ ಲೈಫ್ ಸ್ಟೈಲ್ ಇದು ಕ್ರಿಸ್ತನಲ್ಲಿ ರಾಜ್ಯದಲ್ಲಿ ಮೆಡಿಸನ್ ಆಗಿ ಯೂಸ್ ಮಾಡ್ತಾರೆ. ಅದರ ನಾವು ಪಟ್ಟಿಯಂತ ಕಷ್ಟ ಸಂಕಟ ಹಿಂಸೆಗಳೆಲ್ಲ ನೋಡ್ಬಿಟ್ಟು ಕ್ರಿಸ್ತನ್ ರಾಜ್ಯ ಪ್ರತಿಯೊಬ್ಬ ಮನುಷ್ಯರು ಜೀವನವಾಗಿ ಎದ್ ಬರ್ಬೇಕು ಎಂಬುದು ನೋಡ್ತಾರೆ. ಇವರೆಲ್ಲ ಇಷ್ಟು ಕಷ್ಟಪಟ್ಟಾರಲ್ಲಪ್ಪ, ಇಷ್ಟೊಂದು ದುಷ್ಟಲೋಕದಲ್ಲಿ ಇಷ್ಟೊಂದು ಸೇತಾನ್ ಶೋಧನೆ ಇರ್ಬೇಕಾದ್ರೆ ದೇವ್ರಿಗಾಗಿ ನೀತಿವಂತರಿಗೆ ಬದುಕಿದ್ರಲ್ಲ, ನಾವೇನ್ ಮಾಡ್ಬೋದು? ಸೇತಾನ್ ಇಲ್ಲಿರ್ಬೇಕಾದ್ರೆ ಡೆಫಿನೆಟ್ ಆಗಿ ಬದುಕ್ಬೋದು ಅಂತ ಒಂದು ಹುಮ್ಮಸ್ಸು ಅವ್ರಲ್ಲಿ ಹುಡ್ತಾ ನೋಡಿದ್ದೀರಿ. ಅದಕ್ಕೆ ಅವರೆಲ್ಲ ಪ್ರತಿಯೊಂದು ತಿಂಗಳಿಗೂ ಪ್ರತಿಯೊಂದು ಫಲ ಕೊಡ್ತಾ ಇತ್ತು. ಅದು ಔಷಧಿಗಾಗಿತ್ತು ಅಂದ್ರೆ ಮೆಡಿಸನ್ ಎಲ್ಲಾ ಲೋಕ ಜನಗಳ ಪುನರ್ತನ ಬರ್ಬೇಕ್ರಿ. ಎಲ್ಲಾದ್ರಲ್ಲೂ ಪಾಪದ ಕಲಿ ಒಬ್ಬೊಬ್ಬರಿಗೂ ಒಂಥರ ವೀಕ್ನೆಸ್ ಇದ್ರೆ ಇದು ಬಿಟ್ಟಿ ನಾನು ದೇವ್ರ ಕಡೆ ಬರಕಾಗ್ತಲ್ವ ಅಂತ ಹೇಳಿದ್ರೆ ಅವಾಗ ಸಹಾಯ ಮಾಡಕ್ಕೆ ದೇವ್ರ ಮಕ್ಳು ಸಭೆ ಏನಾಗಿರ್ತಾರೆ, ರೆಡಿ ಆಗಿರ್ತಾರೆ ನೋಡ್ತೀನಿ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ಲೋಕದಲ್ಲಿ ಇವತ್ತು ಸಭೆನ ಆಯ್ಕೆ ಮಾಡ್ತಾರೆ. ಅದೇ ಏನ್ರಿ ನಿಮ್ಮನ್ನು ನಮ್ಮನ್ನು ಮತ್ತೆ ಆಯ್ಕೆ ಮಾಡ್ತಾರೆ ಏನಕ್ಕೆ ಅಂದ್ರೆ ಕ್ರಿಸ್ತನಿಗೆ ಸಾವಿರ ಸಾಳ್ವಿಕೆ ಮಾಡಕ್ಕೆ ಏನಕ್ಕೆ ಹೇಳಿಕೆ ಮಾಡಕ್ಕೆ ಸುಮ್ನೆ ಎಲ್ಲ ತಿಳ್ಕೊಂಡ್ಬಿಟ್ಟಾರೆ ಸತಿ ತಕ್ಷಣ ಪಲ್ಲಕ್ಕೋಗ್ಬಿಡ್ತಾರೆ ಅಂದ್ಬಿಟ್ಟು ದೇವ್ರ ಹತ್ರ ನಿಂತು ಅಲ್ಲಿ ಆಡೋಕ ಅಲ್ಲಿ ಆಮೇನ್ ಸ್ತೋತ್ರ ಕರ್ತನೆ ಅಂತ ಹೇಳ್ಬೇಕು ಅಂತಂದ್ರೆ ದೇವ್ರ ಬರ್ಲಾದ ದೂತಗಳ ಇನ್ನ 1000 ಕೋಟಿ ಜನರು ಸೃಷ್ಟಿ ಮಾಡ್ಕೋಬಹುದು. ಕಮ್ಮಿನ ಇದಾರೆ ಇಲ್ಲ, ಮತ್ತೆ ಸಭೆನ ಏನಕ್ಕೆ ಆಯ್ಕೆ ಮಾಡ್ತಾ ಇದಾರೆ? ಯಾಕಂದ್ರೆ ಬಿದ್ದೋಗಿರೋ ಮನುಷ್ಯನ ಪಾಪದ ಎತ್ತದಕ್ಕೆ ಒಬ್ಬ ಪಾಪಿಕೆಯಲ್ಲಿ ಸಾಧ್ಯ. ಅದಕ್ಕೆ ದೇವರು ತನ್ನ ಮಗನ್ನ ಭೂಲೋಕದಲ್ಲಿ ಮಾಂಸದಲ್ಲಿ ಮಾಡಿದ್ದು ಕಳಿಸಿದ್ದು. ಯಾಕೆ ಅಂದ್ರೆ ಕಷ್ಟ ಸಂಕಟಗಳ ಇವರು ಮಾಂಸರ ಅನುಭವಿಸುವಾಗ ಮಾಂಸದಲ್ಲಿರುವಂತ ವ್ಯಕ್ತಿಗಳಿಗೆ ಮನೋಭಾವ ಹೆಂಗಿದೆ, ಆ ತೊಂದರೆಗಳು ಹೆಂಗಿದೆ ಅಂತ ಅರ್ಥ ಮಾಡ್ಕೊಂಡು ಅವ್ರು ಸಹಾಯ ಮಾಡಕ್ಕೆ ಸಾಧ್ಯವಾಗ್ತಾರೆ. ಇವೆಲ್ಲ ಡೀಟೇಲ್ಸ್ ಇದೆ ಬರುವಂತ ಕ್ಲಾಸ್ ನಾವು ಡೀಟೇಲ್ ಆಗಿ ಮಾಡೋಣ. ನನ್ನ ಕರ್ಕೊಂಡು ಕುತ್ತಿದ್ರೆ ಆ ಎಳೆಗಳು ಏನಾಗೋದಿಲ್ಲ ಮಾಡೋದೇ ಇಲ್ಲ. ಆಮೇಲೆ ಏನ್ ನೋಡ್ತೀರಿ ಆ ಕಡೆ ಈ ಕಡೆ ಏನಾಗಿದ್ರೆ ಮೀನ್ ಹಿಡಿಯೋರು ಇದ್ರಂತೆ. ಅದರ ಕ್ರಿಸ್ತನ್ ರಾಜ್ಯದಲ್ಲಿ ಯಾರು ಮೀನ್ ಹಿಡಿಯೋದು ನೋಡಿ, ನಾವು ಮೀನ್ ಹಿಡಿತಾ ಇದ್ರಿ ಅದರ ಇಂಟರ್ನೆಟ್ ಇಂಟರ್ನೆಟ್ ಮುಖಾಂತರ ನೆಟ್ ಹಾಕಿ ಮೀನ್ ಹಿಡಿತಾ ಇದ್ರಿ ಇವತ್ತು. ಅದರ ಏನಾಗ್ತಾರೆ ಬಲೆಗೆ ಏನ್ ಬರ್ತಾರೆ ಮೀನ್ಗಳು ಅದರ ಇದು ದೇವ್ರ ಕರ್ಸಂತ ಮೀನ್ಗಳು. ನಾವ್ ಯಾರು ಏನ್ ಮಾಡ್ತಾ ಇಲ್ಲ, ಎಫರ್ಟ್ಸ್ ಹಾಕ್ತಾ ಇಲ್ಲ. ದೇವ್ರ ಚಿತ್ತ ನೀವು ಇಲ್ಲಿ ಇರೋರು ಒಬ್ರು ಕೂಡ ಸತ್ಯ ಕೇಳ್ಬೇಕು ಅಂದ್ರೆ ಇದು ಯಾರ ಚಿತ್ತ ಇರ್ಬೇಕು? ದೇಶದ ಯೇಸು ಕ್ರಿಸ್ತ ಹೇಳ್ತಲ್ಲ, ತಂದೆ ಕರೆದಿರೋ ಹೊರತು ಯಾರು ನಮ್ಮ ಬಳಿಗೆ ಬರಕ್ ಸಾಧ್ಯ ಇಲ್ಲ. ಅದರ ತಂದೆ ಬಳಿಗೆ ಕಳ್ಸೋರು ನಾನು ಯಾವತ್ತ ಏನ್ ಮಾಡೋದು ಎಂದಿಗೂ ವಾಪಸ್ ಕಳ್ಸೋದಿಲ್ಲ ಅಂತಂದ್ರು. ಅದರ ಕ್ರಿಸ್ತನ್ ರಾಜ್ಯದಲ್ಲಿ ಅದರ ಆತನ ಎರಡನೇ ಬರೀಕೆಯಲ್ಲಿ ಭೂಲೋಕದಲ್ಲಿ ಮೀನ್ ಹಿಡಿಯೋರು ಯಾರಪ್ಪ ಅಂತಂದ್ರೆ ಏನ್ರಿ ಅವಾಗೆ ಸ್ಪೆಷಲ್ ಕ್ಲಾಸ್ ಬಿಟ್ಟು ಟೀಮ್ ಇರ್ತಾರೆ. ಯಾರಂದ್ರೆ ಪಿತೃಗಳು ಸ್ಥಾನಿಕ ಅಂತ ಯೋಹಾನ, ಆಬೇಲಿಂದ ಹಿಡಿದ ಸ್ಥಾನಿಕ ಯೋಹಾನವರೆಗೂ
ಇವರೆಲ್ಲ ಭೂಲೋಕದಲ್ಲಿ ಮಾಡ್ತಾರೆ ಪಿತೃಗಳು ದೇವರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಭೂಲೋಕದಲ್ಲಿ ಮಿನಿಸ್ಟರ್ ಹೇಳ್ತಾರೆ ಇರ್ತಾರ ಅವರು ಇವಾಗ ಏನ್ ನೋಡಿ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಎಲ್ಲ ಸಾಕು ಸಾಕಾಗ್ಬಿಡಿತಾರೆ ನಡ್ಕೋಗ್ಬಿಟ್ಟಾರೆ 3 ತಿಂಗಳಿಗೆ ಕ್ರಿಸ್ತನ್ ರಾಜ್ಯದಲ್ಲಿ ಭೂಲೋಕದಲ್ಲಿ ಜೋಸೆಫ್ ದಾನಿಯಲ್ ಅಬ್ರಾಮು ಯಾಕೋಬು ಐಸಯ ಎರೆಮಿಯಾ ಇವರೆಲ್ಲ ಇದ್ಬರ್ಬೇಕಾದ್ರೆ 1000 ವರ್ಷ ಒಬ್ಬೊಬ್ಬರಿಗೆ ಕೊಟ್ಟ ಟೈಮ್ ಎಷ್ಟೇ 1000 ಇಯರ್ಸ್ ರೂಲ್ ಮಾಡ್ತಾರೆ 1000 ಇಯರ್ಸ್ ಎಲ್ಲರಿಗೂ ಪಕ್ಕ ಲಾಕ್ಡೌನ್ ಇನ್ನೇನು ಲಾಕ್ಡೌನ್ ಪಾಪ ಮಾಡಂಗಿಲ್ಲ ಪರಿಶುದ್ಧವಾಗಿರ್ಬೇಕು ನೀತಿವಂತನಾಗೆ ಮಾಡ್ಬೇಕು ಅವಾಗಿದ್ರೆ ಮಾತ್ರ ಹೊರಗಡೆ ಬಾ ಇಲ್ಲದ್ರೆ ಒಂದೊಳಗೆ ಕಂಪಲ್ಸರಿ ಏನ್ ಟೀಚಿಂಗ್ ಕೊಡ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಟೀಚಿಂಗ್ ಕೊಡ್ತಾನಂತೀನಿ ಸತ್ಯ ಟೀಚಿಂಗ್ ಕೊಡ್ತಾನಂತೀನಿ ಅನ್ಯಾಯಕ್ಕೆಲ್ಲ ಲಾಕ್ಡೌನ್ ಅವಾಗ ಯಾವಾಗ ಕ್ರಿಸ್ತನ್ ರಾಜ್ಯದಲ್ಲಿ ಅದರ ನಡೆದೇ ನಡೀತಾರೆ ಅಂತೀನಿ ಅವಾಗ ಏನ್ ಮಾಡ್ತಾರೆ ಮೀನ್ ಹಿಡಿತಾರಂತೆ ಅವ್ರು ಯಾರು ಪಿತೃಗಳು ಸತ್ಯಕ್ಕೆ ಏನ್ ಮಾಡ್ತಾರೆ ಕರ್ಕೊಂಡ್ ಬರ್ತಾರ ಅಂತೀವಿ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ ಸತ್ಯ ತಿಳಿಸ್ತಾರಂತೆ ಅದರ ಅದ್ ನೋಡಿ ಎಸೆಕೆಲ್ 47 ಏನ್ರಿ ನಾವ್ 47 ಅಲ್ಲಿ ಅದನ್ನೇ ಮಾಡ್ತಾವ ನಾವು ಓದೋದು ಅಲ್ವರ ಅದ್ ನೋಡ್ಬೇಕ್ರೆ ಏನ್ರಿ ಕರ್ತನ ಪ್ರೀತಿ ಅಂತ ಸೋದರ ಸೋದರಿಗಳೇ ಅದರ ರಿವರ್ ಜೋರ್ಡನ್ ನಲ್ಲಿ ದೇವ್ರೇ ಮಾಡಿದ್ರೆ ಈ ತರ ಬ್ಯೂಟಿಫುಲ್ ಪ್ಲಾನ್ ಯಾರಿಗಾಗೆ ಮನುಷ್ಯನ್ ಮಾಡಿರಂತ ಒಂದು ಬ್ಯೂಟಿಫುಲ್ ಪ್ಲಾನ್ ನ ದೇವ್ರೇ ಮಾಡಿದ್ರೆ ನಮ್ಗೆ ಎಜಿಕಲ್ ಪುಸ್ತಕದಲ್ಲಿ ಯೋರ್ಧನ್ ನದಿ ಬಗ್ಗೆ ಏನ್ ಮಾಡೋದು ನಮ್ಗೆ ನಮ್ಗೆ ಸೂಪರ್ ಆಗಿ ಮಾಡೋದು ನಮ್ಗೆ ಕೊಟ್ಟಾರೆ ಅಲ್ಲರ ಅದ್ ನೋಡ್ಬೇಕ್ರೆ ಇಸ್ರೇಲ್ಗೆ ಏನಪ್ಪ ಆ ಜಾಗ ಕೊಟ್ರು ಅಂತಂದ್ರೆ ಎಲ್ಲಾ ರಹಸ್ಯ ಇದೆ ಸುಮ್ನೆ ತಗೊಂಡೋಗ್ಬಿಟ್ಟು ಇಸ್ರೇಲ್ಗೆ ಜಾಗ ಕೊಡ್ಲಿಲ್ಲ ದೇವ್ರು ಮನ್ಸು ಮಾಡಿದ್ರೆ ಇಸ್ರೇಲ್ಗೆ ಅಮೆರಿಕಾನೇ ಕೊಡ್ಬೋದಾಗಿತ್ತು ಯಾಕೆ ಕೊಡ್ಲಿಲ್ಲ ಗೊತ್ತಾ ಆ ಭೂಮಿಯಲ್ಲಿ ಎಷ್ಟೋ ರಹಸ್ಯಗಳಿದೆ ಎಷ್ಟೋ ಆತ್ಮಿಕ ಪಾಠಗಳೇನಾಗಿದೆ ನಮ್ಗೆ ಆಡಿಸಿಟ್ಟಿರೋದ್ರಿಂದ ಇಸ್ರೇಲ್ಗೆ ಅದೇ ಭೂಮಿ ಕೊಟ್ಟಾರೆ ಎಲ್ಲ ದೇವ್ರಿಗೆ ಕರ್ತನೆ ಪ್ರೀತಿ ಸೋದರ ಸೋದರಿಗಳೇ ಏನ್ರಿ ದೇವ್ರು ನಿಮ್ನೆಲ್ಲ ಏನ್ ಮಾಡ್ಲಿ ಆಶೀರ್ವದಿಸ್ಲಿ ಈ ಪಾಠನ ಕೇಳಿದ್ರಾ ಇದ್ ಏನೋ ಸಂದೇಹ ಇತ್ತು ಅಂತಂದ್ರೆ ನೀವೇನ್ ಮಾಡ್ರಿ ನೀವು ಧಾರಾಳ ನಮ್ಗೆ ಏನ್ ಮಾಡ್ರಿ ನೀವು ಕೇಳಿ ಅದು ಮಾತ್ರ ಅಲ್ಲ ಈ ಒಂದು ಪಾಠನ ದಯವಿಟ್ಟು ನೀವೇನ್ ಮಾಡಿ ನೀವು ಸ್ವಲ್ಪ ರಿವೈಸ್ ಮಾಡಿ ರಿವೈಸ್ ಮಾಡ್ಬಿಟ್ಟು ಇದೇನೋ ಡೌಟ್ಸ್ ಇತ್ತು ಅಂದ್ರೆ ನೀವು ಸಂಕೋಚ ಇದ್ರೆ ನಮ್ಮ ಹತ್ರ ಏನ್ ಮಾಡಿದೀವ ನೀವು ಕೇಳಿ ಅದ್ರ ಬಗ್ಗೆ ಏನ್ ಮಾಡೋಣ ನಾವು ಡಿಸ್ಕಸ್ ಮಾಡೋಣ ಓಕೆನ್ರಾ ಸರಿ ದೇವರು